ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮನ್ನೆಲ್ಲರನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸ್ತೇನೆ. ಹಾಗೂ ಭಾನುವಾರದ ಆರಾಧನೆಯಾಗಿ ಈ ದಿನವನ್ನು ದೇವರು ನೇಮಿಸಿದಾಗಿ ನಾವು ಈ ದಿನ ಭಾನುವಾರದ ಆರಾಧನೆಯನ್ನು ತಂದೆಯಾದ ದೇವರ ಕೃಪೆಯಿಂದ ನಾವು ನಡೆಸಿಕೊಳ್ಳೋಣ. ಸೊ ನಾವು ಆಡುವಂತ ಗೀತೆಯನ್ನು ಆಡಿ ಈ ಭಾನುವಾರದ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ಹಾಡಿನ ಸಂಖ್ಯೆ 86. ಎಲ್ಲರೂ ಒಟ್ಟಾಗಿ ಸೇರಿ ಹಾಡನ್ನು ಆಡೋಣ. ಮನವೇ ಶಾಂತತೆಯಂತಿರೋ ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯಂತಿರೋ ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತತೆಯಂತಿರೋ ಎನ್ನ ಜನಕನು ಕಾಯುವನು. ಅನುಮಾನಿಸದಿರು ಭಯ ಭೀತಿಯ ಬಿಡು ಗಣದೇವರು ಬಿಡನು. ಅನುಮಾನಿಸದಿರು ಭೀತಿಯ ಬಿಡು ಗಣದೇವರು ಬಿಡನು. ತನ್ನ ತನು ರಕ್ತದಿಯನ್ನ ರಕ್ಷಿಸಿದಾತನು ಅನಿಶವು ಕಾಯುವನು. ತನ್ನ ತನು ರಕ್ತದಿಯನ್ನ ರಕ್ಷಿಸಿದಾತನು ಅನಿಶವು ಕಾಯುವನು. ಮನವೇ ಶಾಂತತೆಯಂತಿರೋ ಎನ್ನ ಜನಕನು ಕಾಯುವನು. ಘೋಷಿಪ ಜಲಗಳ ನಡುವೆ ನ ಪೋಗಲು ಆಸರೆಯಾಗಿ ಹನು. ಘೋಷಿಪ ಜಲಗಳ ನಡುವೆ ನ ಪೋಗಲು ಆಸರೆಯಾಗಿ ಹನು. ಅವು ದಾಸನ ಮುಳುಗಿಸಲಾರವು ದೇವರು ವಾಸಿಸುವನು ಅಲ್ಲಿಯೂ. ಅವು ದಾಸನ ಮುಳುಗಿಸಲಾರವು ದೇವರು ವಾಸಿಸುವನು ಅಲ್ಲಿಯೂ. ಮನವೇ ಶಾಂತತೆಯಂತಿರು ಎನ್ನ ಜನಕನು ಕಾಯುವನು. ಭೀಕರ ಶೋಧನೆಗಳು ಮೂತಿರಲೆನ್ನ ಓ ಕರ್ತನೆ ರಕ್ಷಿಸು. ಭೀಕರ ಶೋಧನೆಗಳು ಮೂತಿರಲೆನ್ನ ಓ ಕರ್ತನೆ ರಕ್ಷಿಸು. ನಿನ್ನ ಶ್ರೀಕರ ಕರಗಳಿಂದ ವರಿಸೆನ್ನನು ನೀ ಕರುಣಿಸಿ ಸಲಹು. ನಿನ್ನ ಶ್ರೀಕರ ಕರಗಳಿಂದ ವರಿಸೆನ್ನನು ನೀ ಕರುಣಿಸಿ ಸಲಹು. ಮನವೇ ಶಾಂತತೆಯಂತಿರೋ ಎನ್ನ ಜನಕನು ಕಾಯುವನು. ಘೋರ ವಿಪತ್ತಿನ ಕಾರಿಣುಳು ಎನ್ನ ಪಾರದುರೀಚಿಗಳು. ಘೋರ ವಿಪತ್ತಿನ ಕಾರಿರುಳು ಎನ್ನ ಪಾರದುರೀಚೆಗಳು. ಬಹುಮೀರಿ ಬರಲು ನಿನ್ನ ಶಾಂತಿ ನಿನಾದವು ಭೂರಿ ಹರುಷ ವಿವದು. ಬಹುಮೀರಿ ಬರಲು ನಿನ್ನ ಶಾಂತಿ ನಿನಾದವು ಭೂರಿ ಹರುಷ ವಿವದು. ಮನವೇ ಶಾಂತತೆಯಂತಿರು ಎನ್ನ ಜನಕನು ಕಾಯುವನು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ,
ತಂದೆಯ ದೇವರು ಭಾನುವಾರದ ಆರಾಧನೆಯನ್ನು ನಡೆಸಿಕೊಡೋದಕ್ಕೋಸ್ಕರ ಈ ದಿನದ ಭಾನುವಾರದ ಆರಾಧನೆಯ ಪ್ರಾರಂಭಕ್ಕೋಸ್ಕರ ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿರುವಂತ ಸುಪ್ರೀತ್ ಬ್ರದರ್ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಸರ್, ನಾವೆಲ್ಲರೂ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಭೂಪರ್ಲೋಕಗಳನ್ನ ಉಂಟು ಮಾಡಿ ಅದರಲ್ಲಿರ್ತಕ್ಕಂತ ಸಕಲ ಜೀವರಾಶಿಗಳನ್ನ ಸಾಕಿ ಸಲಹತ್ತಿರತಕ್ಕಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಅಪ್ಪ ಅಪ್ಪ, ಈ ಭಾನುವಾರ ಸಮಯದೊಂದು ಕತ್ತನೆ ನಮ್ಮೆಲ್ಲರನ್ನ ಕತ್ತನೆ ಒಟ್ಟಾಗಿ ಸೇರಿ ಕತ್ತನೆ ಒಂದೇ ಆತ್ಮದಲ್ಲಿ ತುಂಬಿಸಿ ಕತ್ತನೆ ಅಪ್ಪ, ಈ ಭಾನುವಾರ ಆರಾಧನೆಯಲ್ಲಿ ಕತ್ತನೆ ಪಾಲ್ಗೊಳ್ಳಲು ಕೊಟ್ಟಂತ ಸಮಯಕ್ಕಾಗಿ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕತ್ತನೆ ಕಳೆದ ದಿನದಿಂದ ಕತ್ತನೆ ಈ ದಿನಗಳವರೆಗೂ ಕತ್ತನೆ ನಂಬಿಗಸ್ತನಾದ ದೇವರು ತಾನೆ ಕತ್ತನೆ ಅಪ್ಪ, ಎಲ್ಲಾ ಕೇಡು ಗಂಡಾಂತರಗಳಿಂದ ನಮ್ಮನ್ನ ತಪ್ಪಿಸಿ ಕಾದು ನಡೆಸಿದ್ದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಅದು ಮಾತ್ರವಲ್ಲದೆ ಕತ್ತನೆ ಅಪ್ಪ, ಅನುದಿನವೂ ಕತ್ತನೆ ನಮ್ಮ ಎಲ್ಲ ಅಗತ್ಯತೆಗಳನ್ನ ಸಂಧಿಸುವಾತನು ನೀವಾಗಿದ್ದು ಕತ್ತನೆ ಅಪ್ಪ, ನಮ್ಮನ್ನ ಕತ್ತನೆ ನಡೆಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅದು ಮಾತ್ರವಲ್ಲದೆ ಕತ್ತನೆ ಅಪ್ಪ, ಇಂದಿನ ಕತ್ತನೆ ಆರಾಧನೆಯಲ್ಲಿ ಕತ್ತನೆ ನಾವೆಲ್ಲರೂ ಕತ್ತನೆ ಅಪ್ಪ ಕೂಡಿ ಬಂದಿದ್ದೇವೆ ಸ್ವಾಮಿ. ಈ ಆರಾಧನೆಗೆ ಕತ್ತನೆ ಅಪ್ಪ ವಿರುದ್ಧವಾಗಿ ಕ್ರಿಯೆ ಮಾಡ್ತಕ್ಕಂತ ಎಲ್ಲ ಸೈತಾನನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಕತ್ತನೆ ಅಪ್ಪ ದೇವರೇ ನಾವು ಬಂಧಿಸ್ತೇವೆ ಸ್ವಾಮಿ. ಕತ್ತನೆ ಇದಕ್ಕೆ ವಿರುದ್ಧವಾಗಿ ಕತ್ತನೆ ಅಪ್ಪ ಯಾರು ಕತ್ತನೆ ಅಪ್ಪ ಅಡಚಣೆಗಳು ಉಂಟು ಮಾಡದಂತೆ ಸ್ವಾಮಿ ಕತ್ತನೆ ಒಳ್ಳೆ ರೀತಿಯಲ್ಲಿ ಕತ್ತನೆ ನಡೆಸಿಕೊಡಬೇಕೆಂಬುದಾಗಿ ಕತ್ತನೆ ನಿಮ್ಮ ಕಾರ್ಯಗಳಿಗೆ ಸಮರ್ಪಣೆ ಮಾಡ್ತೇವೆ ಸ್ವಾಮಿ. ಕತ್ತನೆ ಇನ್ನು ಕತ್ತನೆ ಈ ಮೀಟಿಂಗ್ ಅಲ್ಲಿ ಕತ್ತನೆ ಕೂಡಿ ಬರಬೇಕೆಂಬುದಾಗಿರತಕ್ಕಂತ ಎಲ್ಲರ ಕತ್ತನೆ ಶೀಘ್ರದಲ್ಲಿ ಕೂಡಿ ಬಂದು ಕತ್ತನೆ ನಾಮದ ಮಹಿಮೆಗೋಸ್ಕರ ಕತ್ತನೆ ನಮ್ಮೆಲ್ಲರನ್ನು ಒಂದೇ ಆತ್ಮದಲ್ಲಿ ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದು ಮಾತ್ರವಲ್ಲದೆ ನಮ್ಮ ಮಧ್ಯದಲ್ಲಿ ಇಂದಿನ ವಾಕ್ಯವನ್ನು ಹಂಚಿಕೊಳ್ಳಲು ಹೋಗುವಂತ ಸಹೋದರರಿಗಾಗಿ ಕತ್ತನೆಯಪ್ಪ ನಾವು ಪ್ರಾರ್ಥಿಸ್ತೇವೆ. ಅವರನ್ನ ಕತ್ತನೆ ನಿಮ್ಮ ಪವಿತ್ರ ಆತ್ಮದಿಂದ ಕತ್ತನೆಯಪ್ಪ ತುಂಬಿಸಿ ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಮುಖಾಂತರ ಕತ್ತನೆಯಪ್ಪ ನಿನ್ನ ವಾಕ್ಯವನ್ನ ಕತ್ತನೆ ನೀವು ನಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕಾಗಿ ನಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕತ್ತನೆ ಎಲ್ಲ ಸ್ತುತಿ ಗಣ ಮಹಿಮೆಯನ್ನು ನಿಮ್ಮೊಬ್ಬರಿಗೆ ಸಮರ್ಪಣೆ ಮಾಡುತ್ತೇವೆ. ಒಡೆಯನು ರಕ್ಷಕನು ಆಗಿರುವಂತಹ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ. ಆಮೆನ್ ಆಮೆನ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಭಾನುವಾರದ ಪರಲೋಕ ಮನ್ನವನ್ನು ನಾವು ಓದಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿರುವಂತ ವಿಜಯ ಪ್ರತಾಪ್ ಬ್ರದರ್ ಓದಬೇಕಾ ಕೇಳ್ಕೊತೇನೆ. ಈ ದಿನದ ಪರಲೋಕದ ಮನ್ನ ಮತ್ತಾಯನ ಬರೆದ ಸುವಾರ್ತೆ 12:37 ಮತ್ತಾಯನು ಬರೆದ ಸುವಾರ್ತೆ 12:37 ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ನಮ್ಮ ಎಲ್ಲಾ ಮಾತುಗಳು ನಮ್ಮ ಹೃದಯವನ್ನು ಸೂಚಿಸುವುದೆಂದು ನಮ್ಮ ಕರ್ತನು ಗಣನೆಗೆ ತೆಗೆದುಕೊಳ್ಳುವನು. ನಮ್ಮ ಮಾತುಗಳು ಪ್ರತಿಭಟಿಸುವಂತಹವು, ಅಪ್ರಾಮಾಣಿಕವಾದವುಗಳು, ನಿಷ್ಪ್ರಯೋಜಕವಾದವುಗಳು, ಗಾಂಭೀರ್ಯವಿಲ್ಲದವುಗಳು, ನಿಷ್ಕರುಣೆ ಹಾಗೂ ಕೃತಜ್ಞತೆ ಇಲ್ಲದವುಗಳು, ಅಶುದ್ಧವಾದವುಗಳು ಮತ್ತು ಮಲಿನವಾದವುಗಳಾಗಿದ್ದಲ್ಲಿ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಎಂಬ ತತ್ವಾನುಸಾರ ನಮ್ಮ ಹೃದಯವು ಅದರಂತೆಯೇ ಎಂಬ ತೀರ್ಪು ಹೊಂದುವುದು. ಅಪರಿಪೂರ್ಣ ಮಾನವರಾದ ನಾವು ನಮ್ಮ ಮಾತುಗಳು ಹಾಗೂ ಕೃತಿಗಳಲ್ಲಿ ಪರಿಪೂರ್ಣರಾಗಿರಲು ಸಾಧ್ಯವಿಲ್ಲ. ನಾವು ಎಷ್ಟೇ ಅಭ್ಯಾಸ ಮಾಡಿದ್ದಾಗ್ಯೂ ಕೆಲವು ಸಂದರ್ಭಗಳಲ್ಲಿ ಮಾತಿನಲ್ಲಿಯೂ ಕೃತಿಯಲ್ಲಿಯೂ ತಪ್ಪುತ್ತೇವೆ. ಆದರೂ ನಮ್ಮ ಮಾತಿನಲ್ಲಿಯೂ ಮತ್ತು ನಡತೆಯಲ್ಲಿಯೂ ಪೂರ್ಣ ನೈಪುಣ್ಯತೆಯಿಂದ ಎಚ್ಚರ ವಹಿಸಿ ನಂಬಿಗಸ್ತರಾಗಿ ಪರಿಪೂರ್ಣತೆಯ ಮಟ್ಟವನ್ನು ತಲುಪಲು ಪ್ರಯತ್ನಿಸುವುದನ್ನು ಬಿಡಬಾರದು ಎಂಬುದು. ಥ್ಯಾಂಕ್ ಯು ಬ್ರದರ್. ಭಾನುವಾರದ ಆರಾಧನೆಗಾಗಿ ಆರಿಸಿಕೊಂಡಂತ ವೇದ ವಚನವನ್ನು ನಮ್ಮ ಮಧ್ಯದಲ್ಲಿರುವಂತ ಅನಿತಾ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊತೇನೆ. ವಚನ ಮತ್ತಾಯ 20:22. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ? ಅಷ್ಟೇನಾ? ಥ್ಯಾಂಕ್ ಯು ಸಿಸ್ಟರ್. ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಪ್ರಮುಖವಾದಂತ ಹಂತಕ್ಕೆ ನಾವು ಬಂದಿದ್ದೇವೆ. ಈ ದಿನದ ಪಾಠ ನಾವು ನೋಡ್ಬೇಕಾದ್ರೆ ತಂದೆಯ ದೇವರು ನಮ್ಗೆ ಏನು ಇವತ್ತು ನಮ್ಗೆ ಉಪದೇಶನ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಕೇಳುವಂತವರಾಗೋಣ. ಸೊ ದಯವಿಟ್ಟು ಎಲ್ಲರೂ ಕೂಡ ನೋಟ್ಸ್ ಮತ್ತೆ ಪೆನ್ನ ಮಡಿಕೋಬೇಕಾಗಿ ಕೇಳ್ಕೊಂತೀನಿ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಭುರಾತ್ರಿ ಭೋಜನದ ಬಗ್ಗೆ ನಾವು ಅನೇಕ ದಿನಗಳಿಂದ ನಾವು
ಧ್ಯಾನ ಮಾಡ್ಕೊಂಡು ಬರ್ತಾ ಇದೀವಿ. ಅದೇ ಹಂತದಲ್ಲಿ ಈ ದಿನದ ಪಾಠವನ್ನು ನಮ್ಮ ಮಧ್ಯದಲ್ಲಿರುವಂತಹ ಜಗನ್ ಬ್ರದರ್ ಹಂಚಬೇಕಾ ಕೇಳ್ಕೊಂತೇನೆ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ತಂದೆಯ ದೇವರಿಗೂ ಆತನ ಮಗನಾದ ಕ್ರಿಸ್ತನಿಗೂ ಸ್ತುತಿ ಸ್ತೋತ್ರ ಘನಮಾನ ವಂದನೆಗಳನ್ನು ಸಲ್ಲಿಸುತ್ತ ಕಳಿಸ್ತಿದಲ್ಲ ಹಲೋ ಪ್ರಾರಂಭಿಸ್ಲಾ ಬ್ರದರ್. ಯಾವ್ದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಓಕೆ, ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ತಂದೆ ದೇವರಿಗೂ ಆತನ ಮಗನಾದ ಕ್ರಿಸ್ತನಿಗೂ ಸ್ತುತಿ ಸ್ತೋತ್ರ ಘನಮಾನ ವಂದನೆಗಳನ್ನು ಸಲ್ಲಿಸುತ್ತ ಈ ದಿನದಲ್ಲೂ ಕೂಡ ತಂದೆ ದೇವರು ನಮ್ಮನ್ನು ಒಂದು ಒಟ್ಟು ಕುಟುಂಬವಾಗಿ ಇಲ್ಲಿ ಕರೆ ತಂದಿದ್ದಾರೆ. ನಾವು ಈ ಒಂದು ಸ್ಕೈಪ್ ಮುಖಾಂತರ ಜೂಮ್ ಮುಖಾಂತರ ಮಾತಾಡಲಿಕ್ಕೆ ದೇವರು ಏರ್ಪಡಿಸಿಕೊಟ್ಟಂತ ಅವಕಾಶಕ್ಕೂ ದೇವರಿಗೆ ಕೃತಜ್ಞತೆ ಸಲ್ಲಿಸಿಕೊಂಡು ಈ ದಿನದಲ್ಲೂ ತನ್ನ ದೇವರ ಮುಖಾಂತರ ಕ್ರಿಸ್ತ ಮುಖಾಂತರ ನಿಮ್ಮೆಲ್ಲರಿಗೂ ನನ್ನ ಒಂದು ವಂದನೆಗಳನ್ನು ತಿಳಿಸ್ಕೊತೀನಿ. ಈ ದಿನದಲ್ಲೂ ನಾವು ಧ್ಯಾನ ಮಾಡಕ್ಕಿರುವಂತ ಪಾಠದ ಹೆಸರು ದ ಕಪ್ ಆಫ್ ದ ಲಾರ್ಡ್, ಅಂದ್ರೆ ಕರ್ತನ ರಾಭೋಜನದ ಪಾತ್ರ ಎಂಬ ಒಂದು ಅಡಿಯಲ್ಲಿ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಯಾಕಂದ್ರೆ ಪ್ರತಿ ವರ್ಷವೂ ಈ ಒಂದು ಸಮಯ, ಈ ಒಂದು ಕಾಲ ನಮಗೆ ಗೊತ್ತು ಯಾವ ಕಾಲ ಅಂದ್ಬಿಟ್ಟು, ಯಾವ ಸಮಯ ಅಂದ್ಬಿಟ್ಟು, ಆತನು ಶಿಲುಬೆಗೆ ಹಾಕಲ್ಪಡುವ ಆ ಒಂದು ಕಾಲಕ್ಕೆ ಮುಂಚೆ ಆ ಒಂದು ಬಸ್ಕದ ಒಂದು ಸ್ಮರಣಿಸುವುದು, ಅದರಲ್ಲಿ ಇರುವಂತ ಒಂದೊಂದು ವಿಷಯಗಳು ನಾವು ದೀರ್ಘವಾಗಿ ನಾವು ಧ್ಯಾನ ಮಾಡುವುದರ ಮುಖಾಂತರ ಅದರಲ್ಲಿ ಇಸ್ರೇಲ್ ಮಕ್ಕಳಿಗೆ ಛಾಯೆ ರೂಪವಾಗಿ ದೇವರು ಕೊಟ್ಟಿರುವಂತ ಒಂದು ವಿಷಯದಲ್ಲಿ ಆ ಒಂದೊಂದು ವಿಷಯ ನಾವು ಬಿಡಿಸಿ ನೋಡುವುದಾದ್ರೆ ನಮಗೆ ಆತ್ಮಿಕವಾದ ಅರ್ಥ ಏನೆಂಬುದನ್ನು ನಾವು ತಿಳಿದಿದ್ದೀವಿ, ಅರ್ಥಿದ್ದೀವಿ. ಅನೇಕ ಸರಿ ಅನೇಕ ವರ್ಷ ನಾವು ಇದರಲ್ಲಿ ಇರುವಂತ ಎಲ್ಲಾ ವಿಧವಾದ ಒಂದು ವಿಷಯಗಳನ್ನು ತಂದೆ ದೇವರು ನಮ್ಗೆ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ತಿಳಿಸುವಾಗ ಅದರಲ್ಲಿ ನಿಜವಾದ ಅರ್ಥವನ್ನು ತಿಳ್ಕೊಂಡು ಅದಕ್ಕೆ ಅದರಲ್ಲಿ ನೀವು ಪಾಲ್ಗೊಳ್ಳೋದಕ್ಕೆ ನಮ್ಗೆ ದೇವರು ಏನ್ ಮಾಡ್ತಾರೆ, ನಮ್ಮನ್ನು ಬಲಪಡಿಸ್ತಾರೆ. ನಮ್ಮ ವಿಶ್ವಾಸ, ನಮ್ಮೊಂದು ನಂಬಿಕೆ, ನಮ್ಮಲ್ಲಿ ಇರುವಂತ ಒಂದೊಂದು ವಿಷಯಗಳು ನಮ್ಮನ್ನು ಹೆಚ್ಚಿಸೋದಕ್ಕೆ ದೇವರು ಏನಂತ ಏನಕ್ಕೆ ಕೊಡ್ತಾರಂದ್ರೆ ಅದರಲ್ಲಿ ಇರುವಂತ ನಿಜವಾದ ಸಾರಾಂಶವನ್ನು ನಾವು ತಿಳಿದವರಾಗಿರ್ಬೇಕು, ತಿಳ್ಕೊಳ್ಳುವರಾಗಿ ನಾವ್ ಇರ್ಬೇಕು. ಅದಕ್ಕೆ ಈ ನಮ್ಗೆ ನಾವು ನೋಡೋದಾದ್ರೆ ಪ್ರಿಯರೇ, ಯಗುವುದರ ಒಂದು ಬಸ್ಕದ ಒಂದು ಹಬ್ಬ ಸುಮಾರು ಒಂದು ವಾರ ಪೂರ್ತಿ ನಡೆಯುವಂತ ಒಂದು ಹಬ್ಬವಾಗಿತ್ತು. ಯಾಕಂದ್ರೆ ಆ ಹಬ್ಬದಲ್ಲಿ ಅವರಲ್ಲಿ ಇರುವಂತ ಹುಳಿ ಎಲ್ಲ ತೆಗಿಬೇಕು, ಹುಳಿ ಇಲ್ಲದ ಅಂಶವಾಗಿರಬೇಕು. ಅವರ ಮನೆಯಲ್ಲಿ ಸುತ್ತಲೂ ಅವರ ಒಂದು ಆಹಾರದಲ್ಲಿ ಎಲ್ಲವನ್ನು ಅವರು ನಾಶನ ಮಾಡ್ಬೇಕು. ಹುಳಿಗಳಲ್ಲಿ ಯಾವ್ದೆಲ್ಲ ಹುಳಿ ತುಂಬಿರುತ್ತೋ ಅದನ್ನೆಲ್ಲ ಅವರು ತೆಗಿಬೇಕು. ನಂತರ ಪ್ರಿಯರೇ, ಆ ಒಂದು ಬಸ್ಕದ ಒಂದು ವಾರ ಅಂತ ನೋಡಬೇಕಾದ್ರೆ ಅವ್ರಿಗೆ ಇಡೀ ವಾರ ಒಂದು ಸಂತೋಷಕರವಾದ ಒಂದು ಹಬ್ಬವಾಗಿ ಅವ್ರಿಗೆ ಇತ್ತು ಪ್ರಿಯರೇ. ಕಾರಣ ಏನು, ಯಾಕೆ ಈ ಸಂತೋಷ ಅವ್ರಿಗೆ ಸಂತೋಷವನ್ನು ಅವ್ರು ಆಚರಿಸುತ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಕಾರಣ ಐಗುಪ್ತ ದೇಶದಿಂದ ತಂದೆ ದೇವರು ಅವ್ರನ್ನ ಬಿಡುಗಡೆ ಮಾಡಿದ್ರು. ಆ ಬಿಡುಗಡೆಗೆ ಮೂಲ ಕಾರಣ ಉದ್ದೇಶ ಏನಂತ ನೋಡ್ಬೇಕಾದ್ರೆ ಅವರು 430 ವರ್ಷ ದಾಶೋತದಲ್ಲಿ ಇದ್ರು. ಇದನ್ನ ನೆನೆಸಿಕೊಂಡು ಆ ವರ್ಷ ಸಂತೋಷ ಆನಂದವಾಗಿ ಅದನ್ನ ಆಚರಿಸ್ತಾ ಇದ್ರು. ಈ ಎಗಿದಿರು ಅದನ್ನ ಆಚರಿಸುವುದಕ್ಕೆ ಬಸ್ಕವನ್ನು ಅವರು ಅದನ್ನು ಸ್ಮರಿಸುವುದು ಅದನ್ನ ಸೆಲೆಬ್ರೇಟ್ ಮಾಡುವುದಕ್ಕೆ ಆ ಮೊದಲನೇ ತಿಂಗಳು 15ನೇ ತಾರೀಕು ಅದನ್ನು ಪ್ರಾರಂಭಿಸಿದ್ರು. ನಮ್ಗೆಲ್ಲ ಗೊತ್ತಿರುವಂತ ವಿಷಯ ಅದಕ್ಕೆ ಮುಂದಿನ ದಿವಸ ಅಂದ್ರೆ ಆ ನಿಸಾನ್ ತಿಂಗಳು 14ನೇ ತಾರೀಕು ಅವರು ಒಂದು ಕುರಿಯನ್ನು ಆಯ್ಕೆ ಮಾಡ್ಕೋಬೇಕು, ಅದನ್ನು ಕೊಲ್ಲಬೇಕು, ಅದು ನಿಲುವು ಪಟ್ಟಿಯಲ್ಲಿ ಹಚ್ಚಬೇಕು. ದೇವರ ಚೊಚ್ಚಲ ಮಕ್ಕಳನ್ನ ಕಾಪಾಡ್ತಾರೆ. ನಂತರ ನಡೆದಂತ ವಿಷಯಗಳನ್ನ ನಮ್ಗೆ ಚೆನ್ನಾಗಿ ಗೊತ್ತು. ಐಗುಪ್ತ ದೇಶದಿಂದ ಅದ್ರ ಐಗುಪ್ತ ದೇಶದಲ್ಲಿ ನಡೆದಂತ ವಿಷಯಗಳ ನೆನಪು ಮಾಡಿಕೊಳ್ಳುವುದಕ್ಕೆ ಈ ಬಸ್ಕದ ವಾರ ಹಬ್ಬ ಅವ್ರಿಗೆ, ಈ ಬಸ್ಕದ ವಾರ. ಪ್ರಿಯರೇ ನೋಡಿ, ಇದು ಇದರ ಒಂದು ವಿಷಯವಾಗಿ ನಾವು ಯೋಚನೆ ಮಾಡುವುದಾದ್ರೆ ಯಗದ್ರೆ ಇದನ್ನ ಇಂದಿನವರೆಗೆ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಇಲ್ಲಂತಲ್ಲ, ಇದೇ ವಿಷಯವನ್ನು ನಮ್ಮ ಕ್ರೈಸ್ತ ಧರ್ಮವನ್ನು ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ರು, ಇದನ್ನ ಜ್ಞಾಪಿಸ್ತಾ ಇದ್ರು. ಆ ಪ್ರಾರಂಭದಲ್ಲಿ ಅವರು ಆಚರಣೆ ಅವರ ಒಂದು ದಿವಸಗಳ ಪ್ರಕಾರ ಅವರುಗಳ ಒಂದು ಆಚರಣೆ ಪ್ರಕಾರ ಕ್ರೈಸ್ತ ಧರ್ಮವರು ಮಾಡ್ತಾ ಇದ್ರು. ನಂತರ ಇದನ್ನು ಮಾಡ್ತಾ ಇರುವಾಗ ಈ ಜ್ಞಾಪಕಾರ್ಥ ಇರುವಂತ ವಿಷಯ ವರ್ಷ ವರ್ಷ ಪದೇ ಪದೇ
ಇದು ಬದಲಾವಣೆ ಆಗದೆ ಇರಕ್ಕೆ ಈ ಕ್ರೈಸ್ತ ಧರ್ಮ ಏನ್ ಮಾಡಿದ್ರು ಅಂದ್ರೆ ನೋಡ್ಬೇಕಾದ್ರೆ ಒಂದು ಬದಲಾವಣೆ ಮಾಡಿದ್ರು. ಏನ್ ಬದಲಾವಣೆ ಮಾಡಿದ ಅಂತ ನೋಡೋದಾದ್ರೆ ಯಗುದ್ರ ಆಚಾರ ಪ್ರಕಾರ ಬಸ್ಕ ವಾರದ ಯಾವ ದಿವಸದಲ್ಲಾದ್ರೂ ಬರಬಹುದು. ಇದು ಕ್ರೈಸ್ತ ಧರ್ಮಕ್ಕೆ ಏನಾಗ್ಬಿಟ್ಟಂದ್ರೆ ಆ ರೀತಿ ಬಂದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇವರು ಒಂದು ಬದಲಾವಣೆ ಮಾಡಿದ್ರು. ಎಲ್ಲಾ ವರ್ಷದಲ್ಲೂ ಆ ಒಂದು ವಾರದಲ್ಲಿ ಅದು ಶುಕ್ರವಾರನೇ ಬರಬೇಕು, ಗುಡ್ ಫ್ರೈಡೇ ನಿಯಮಿಸಿದ್ರು. ಗುಡ್ ಫ್ರೈಡೇಲಿ ಆತನ ಪ್ರಾಣ ಬಿಟ್ಟರೆ ಆತನ ಒಂದು ಪುನರ್ತನ ಎಲ್ಲಿರಬೇಕಂದ್ರೆ ಅದು ಭಾನುವಾರ ಈಸ್ಟರ್ ಅಂತ ಅವರು ಏನ್ ಮಾಡ್ಬಿಡ್ತಂದ್ರೆ ಒಂದು ಅದನ್ನ ಫಿಕ್ಸ್ ಮಾಡಿದ್ರು ಬೇರೆ. ರೈಟ್, ಇದು ಒಂದು ಅಂಶ. ಎರಡನೇ ಅಂಶ, ಹೇಗಿದ್ರು ಈ ದಿವಸಗಳನ್ನು ಹೇಗೆ ಲೆಕ್ಕಿಸಿದ್ರು, ಅದೇ ಬಹಳ ಮುಖ್ಯವಾದಂತ ಒಂದು ವಿಷಯ. ಹೇಗೆ ಲೆಕ್ಕಿಸಿದ್ರು ಪ್ರಿಯರೇ, ಈ ಚಂದ್ರ ಯಾರೀತಿ ಚಂದ್ರನು ಸೂರ್ಯನ ನೋಡಿ ತಿರುಗಿಸುವ ಒಂದು ವಿಷಯ, ಸೂರ್ಯನ ತನ್ನಲ್ಲಿ ಸುತ್ತುವಂತ ಒಂದು ವಿಷಯ, ಎರಡು ಆಧಾರದ ಮೇಲೆ ಅವ್ರು ಲೆಕ್ಕ ಮಾಡಿದ್ರು. ಅದರಿಂದ ಯಗುದ್ರಿಗೆ ಹಲವಾರು ಹೆಚ್ಚಾಗಿ ಅವರುಗಳ ವರ್ಷದಲ್ಲಿ ಎಷ್ಟು ತಿಂಗಳು ಬರ್ತತ್ತೆ, 12 ತಿಂಗಳು. ಬಟ್ ಅಪರೂಪವಾಗಿ ಕೆಲವೊಂದು ಸಮಯದಲ್ಲಿ 13 ತಿಂಗಳು ಬಂದ್ಬಿಡುತ್ತೆ, 13 ತಿಂಗಳು ಉಳ್ಳದಾಗಿರ್ತದೆ ಅವರ ಒಂದು ಲೆಕ್ಕಾಚಾರ ಪ್ರಕಾರ. ಇದರ ಒಂದು ಚಂದ್ರ ಅದು ಯಾರೀತಿ ತಿರುಗಿಸ್ತದೆ, ಈ ಒಂದು ಸೂರ್ಯನು ಯಾರೀತಿ ತಿರುಗಿಸ್ತದೆ, ಇದ್ರ ಒಂದು ಲೆಕ್ಕಾಚಾರದ ಮೂಲಕ ಕೆಲವೊಂದು ಅಪರೂಪವಾಗಿ 13 ತಿಂಗಳು ಬಂದ್ಬಿಡುತ್ತೆ. ಒಂದು ವಿಷಯ. ಎರಡನೇ ವಿಷಯ ಇದು. ಮೂರನೇ ವಿಷಯ ನೋಡ್ಬೇಕಾದ್ರೆ ಈ ಬಸ್ಕದ ದಿವಸವನ್ನು ಅವ್ರು ಹೇಗೆ ಲೆಕ್ಕಿಸಿದ್ರು, ಈ ಬಸ್ಕದ ದಿವಸವನ್ನು ಅವ್ರು ಹೇಗೆ ಲೆಕ್ಕಿಸಿದ್ರು ಅಂತ ನೋಡ್ಬೇಕಾದ್ರೆ ಪ್ರಿಯರೆ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತಾರೆ, ಸ್ಪ್ರಿಂಗ್ ಯುಕಿನಾಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಭೂಮಿ ಸೂರ್ಯನನ್ನು ನೋಡಿ ಅದು ಸುತ್ತುತ್ತಾ ಇರುತ್ತೆ. ಆ ಸುತ್ತುವಂತ ಸಂದರ್ಭದಲ್ಲಿ ಈ ಭೂಮಿ ಸೂರ್ಯನನ್ನು ನೋಡಿ ಅಗಲದೇ ಇರುವಂತ ಒಂದು ದಿವಸ, ಅದು ಅಗಲದೇ ಇರುವಂತ ದಿವಸಕ್ಕೆ ಏನಂತ ಹೇಳ್ತಾರೆ, ಸ್ಪ್ರಿಂಗ್ ಯುಕಿನಾಕ್ಸ್ ಅಂತ ಹೇಳ್ತಾರೆ. ಸ್ಪ್ರಿಂಗ್ ಯುಕಿನಾಕ್ಸ್ ಬ್ರದರ್ ಕೇಳಿಸ್ತಾ ಇದೆಯಾ? ಯಾಕಂದ್ರೆ ಮಧ್ಯ ಮಧ್ಯದಲ್ಲಿ ಏನೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ನನಗೆ ಡೌಟ್ ಬಂದ್ಬಿಡ್ತು ಅದಕ್ಕೆ. ಓಕೆ ಬ್ರದರ್, ನೀವು ಸಬ್ಜೆಕ್ಟ್ ಮಾಡಿ ಬ್ರದರ್. ಓಕೆ ಓಕೆ, ಈ ಭೂಮಿ ಸೂರ್ಯನು ನೋಡಿ ಅಗಲದೇ ಇರುವಂತ ದಿವಸ ಸ್ಪ್ರಿಂಗ್ ಯುಕಿನಾಕ್ಸ್ ಅಂತ, ಸ್ಪ್ರಿಂಗ್ ಯುಕಿನಾಕ್ಸ್ ಉಂಟಾಗುತ್ತೆ ಬೇರೆ. ಇದು ಅಥವಾ ಸೂರ್ಯನಿಂದ ಈ ಭೂಮಿ ಅಗಲುವಾಗ ಏನಾಗುತ್ತಂದ್ರೆ ರಾತ್ರಿ ಮತ್ತೆ ಅಗಲು ಸಮವಾದ ಸಮಯ ಹೊಂದಿರುತ್ತದೆ, 12 ಅವರು. ಇದನ್ನ ನೆನಪಲ್ಲಿ ಇಟ್ಕೋಬೇಕು ಪ್ರಿಯರೇ. ಈ ಯುಕಿನಾಕ್ಸ್, ಈ ಸ್ಪ್ರಿಂಗ್ ಯುಕಿನಾಕ್ಸ್ ನಮ್ಮ ಒಂದು ಭೂಮಿಯ ರೇಖಕ್ಕೆ, ಅಂದ್ರೆ ಭೂಮಿಯ ರೇಖಕ್ಕೆ ಅಂದ್ರೆ ಈ ಇಕ್ಕುಡಾರ್ಗೆ ಮೇಲೆ ನೋಡಿರುತ್ತೆ ಈ ಸೂರ್ಯ. ನೋಡಿ, ಆರ್ಬಿಟ್ ಮಧ್ಯದಲ್ಲಿ ಸೂರ್ಯ ಇದೆ, ಸೂರ್ಯನ ಸುತ್ತಲೂ ಆರ್ಬಿಟ್ ಒಂದೊಂದು ಗ್ರಹಗಳು ಸುತ್ತತಾ ಇರುತ್ತೆ. ಮೆರ್ಕುರಿ ವೀನಸ್, ಮೆರ್ಕುರಿ ಆಮೇಲೆ ಅದು ಮಾರ್ಸ್, ಮೆರ್ಕುರಿ ಮಾರ್ಸ್ ಎರಡು, ಮೂರನೇದು ನಮ್ಮ ಒಂದು ಭೂಮಿ. ಅದು ಸುತ್ತತಾ ಇರುವಾಗ ಇದರ ಮಧ್ಯದಲ್ಲಿ ಸೂರ್ಯನ ಒಂದು ಬೆಳಕು ನೇರವಾಗಿ ಭೂಮಿ ಮೇಲೆ ಬೀಳುತ್ತೆ. ನೋಡಿ, ದ ಫುಲ್ ಮೂನ್ ಅವಾಗ ಕಾಣಿಸುತ್ತೆ, ದ ಸನ್ ಡೈರೆಕ್ಟ್ಲಿ ಓವರ್ ಈಕ್ವೇಡರ್. ಭೂ ಮತ್ತೆ ರೇಖೆಯಲ್ಲಿ ಬೀಳುವಾಗ ಏನಾಗುತ್ತೆ ಪ್ರಿಯರೇ, ಅದು ಬೀಳುವಾಗ ಒಂದು ಫುಲ್ ಮೂನ್ ಕಾಣಿಸುತ್ತೆ. ಅದನ್ನ ಆ ಫುಲ್ ಮೂನ್ ಯಾವಾಗ ಕಾಣಿಸುತ್ತೋ ಅಲ್ಲಿಂದ 14 ದಿವಸಗಳು ಅವರು ಲೆಕ್ಕಿಸುತ್ತಾರೆ. ಈ ರೀತಿ ಲೆಕ್ಕಿಸುವಾಗ ಯಾವಾಗ ಅದು ಫುಲ್ ಮೂನು ಕಾಣಿಸುವಾಗ ಅದನ್ನ ನಾವು ಅಮಾವಾಸ್ಯೆ ಅಂತ ಹೇಳ್ತೀವಿ. ಆ ಒಂದು ದಿವಸ ಬಸ್ಕದ ದಿವಸ. ಓಕೆ, ಕಾರಣ ಯಾಕೆ ನೋಡಿ, ಇದು ಆಗಿನ ಕಾಲದಲ್ಲಿ ಯಾವ ರೀತಿ ಲೆಕ್ಕಿಸಿದ್ದಾರೆ, ಆ ದಿವಸವನ್ನ ಹೇಗೆ ಫಿಕ್ಸ್ ಮಾಡಿದ್ದಾರೆ. ಸತ್ಯವೇದದಲ್ಲಿ ಯಗುದ್ರ ಒಂದು ಲೆಕ್ಕಾಚಾರ ಪ್ರಕಾರ, ಅವರ ಒಂದು ಕ್ಯಾಲೆಂಡರ್ ಪ್ರಕಾರ ಇದನ್ನು ಸ್ಪಷ್ಟವಾಗಿ ನಿರ್ಣಯಿಸ್ಬಿಟ್ರು, ಅದನ್ನ ಲೆಕ್ಕಿಸ್ಬಿಟ್ರು. ಕಾರಣ ಇಸ್ರೇಲ್ ಮಕ್ಕಳು ಚೊಚ್ಚಲ ಮಕ್ಕಳನ್ನ ದೇವರು ಆ ಒಂದು ಕೇಡು ಗಂಡಾತ್ರದಿಂದ ಮರಣದಿಂದ ತಪ್ಪಿಸ್ಬಿಟ್ರು. ಅದೇ ಸಂದರ್ಭದಲ್ಲಿ ಅಗುಪ್ತರ ಒಂದು ಚೊಚ್ಚಲ ಮಕ್ಕಳು ದೇವರು ಸಂಹಾರ ನಾಶನ ಮಾಡ್ಬಿಟ್ರು. ಆ ರಾತ್ರಿ ಹೇಗಿದ್ದಿರ್ಬೋದು ಪ್ರಿಯರೇ, ಇಡೀ ಐಗುಪ್ತ ದೇಶದಲ್ಲಿ ಇರುವಂತ ಪ್ರತಿಯೊಂದು ಮನೆಯಲ್ಲಿ ಇರುವಂತ ಚೊಚ್ಚಲ ಮಕ್ಕಳು ಪ್ರಾಣ ಬಿಡುವಾಗ ಅವರ ಒಂದು ಕೂಗುವಿಕೆ, ಅವರ ಒಂದು ಅಳು, ಅವರ ಒಂದು ಗೋಳಾಟ, ಆ ಒಂದು ಶಬ್ದ ಹೇಗೆ ಕೇಳಿಸಿರ್ಬೋದು ಅದರ ಮಧ್ಯದಲ್ಲಿ ವಾಸ ಮಾಡ್ತಿರುವಂತ ಇಸ್ರೇಲ್ ಮಕ್ಕಳಿಗೆ. ಜಸ್ಟ್ ಇಮ್ಯಾಜಿನ್ ಮಾಡೋಣ, ಅದನ್ನ ನೆನಪಿ ಜ್ಞಾಪಕಾರ್ಥ ಮಾಡುವಾಗ ದೇವರು ನಮ್ಮನ್ನ ಕಾಪಾಡ್ಬಿಟ್ರಲ್ಲಪ್ಪ, ದಾಸ್ವದಿಂದ ನಮ್ಮನ್ನ ಕಾಪಾಡ್ಬಿಟ್ರು. ಅಂದ್ರೆ ಈ ಬಸ್ಕೃತ ವಾರ ಅವರಿಗೆ ಒಂದು ಸಂತೋಷಕರವಾದಂತ ಒಂದು ವಾರವಾಗಿ ಇತ್ತು. ಅದಕ್ಕೆ ಎಗುದ್ರು ಮಾಡ್ತಾ ಇದ್ರು, ಕ್ರಿಸ್ತನ 30 ವರ್ಷದಲ್ಲಿ ಇದನ್ನ ಅವರ ಒಂದು ನ್ಯಾಯ ಪ್ರಮಾಣದ ಪ್ರಕಾರ ಅದ ಆಚರಣೆ ಮಾಡ್ತಾ ಇದ್ರು. ಆತನ 3.5 ವರ್ಷದಲ್ಲಿ 2 ಬಸ್ಕವನ್ನು ಕ್ರಿಸ್ತನು ಈ ರೀತಿ ಆಚರಿಸಿದ್ರು.
ಈ ಕೊನೆ ಬಸ್ಕವನ್ನು ಆಚರಿಸುವುದಕ್ಕೆ ಆ ಒಂದು ದಿವಸ ಪ್ರಾರಂಭದಕ್ಕೆ ಅಂದ್ರೆ ನಿಸಾನ್ 15ನೇ ತಾರೀಕು ನಾಳೆ ಬರುತ್ತಂದ್ರೆ ಅದಕ್ಕೆ ಮುಂದಿನ ದಿವಸ ಯೇಸು ಕ್ರಿಸ್ತು ತಮ್ಮ ಎರಡು ಶಿಷ್ಯರುಗಳನ್ನು ಕರೀತಾರೆ. ಕರೆದು ಬಿಟ್ಟು ಏನ್ ಹೇಳ್ತಾರೆ, ಇದನ್ನು ಪ್ರಾರಂಭಿಸುವುದಕ್ಕೆ ಮುಂದಿನ ದಿವಸ ರಾತ್ರಿ ಈ ಒಂದು ಜ್ಞಾಪಕಾರ್ಥ ಮಾಡುವಂತ ವಿಷಯಕ್ಕೆ ಕ್ರಿಸ್ತನ್ ಹೇಳ್ತಾರೆ, ಒಂದು ಕುರಿಮರಿಯನ್ನು ನೀ ಸಿದ್ಧಪಡಿಸ್ರಪ್ಪ ಅಂತ ಯಾರಿಗೆ ಹೇಳ್ತಾರೆ. ಮೊದಲ ಮಾರ್ಕ್ನೇ ಸುವಾರ್ತೆ ಪುಸ್ತಕ 14ನೇ ಅಧ್ಯಾಯ 13ನೇ ವಚನ ಓದಿ. ಮಾರ್ಕ 14ನೇ ಅಧ್ಯಾಯ 13ನೇ ವಚನ. ನೀನು ಪಕ್ಕದ ಊಟ ಮಾಡುವಂತೆ ನಾವು ಇಲ್ಲಿ ಹೋಗಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಆತನನ್ನು ಕೇಳಲು, ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನೀವು ಪಟ್ಟಣದೊಳಕ್ಕೆ ಹೋಗಿರಿ, ಅಲ್ಲಿ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು. ಸಾಕು ಸಿಸ್ಟರ್, ಅಲ್ಲಿ ಏನಂತ ಹೇಳ್ತಾರೆ ನೋಡಿ, ಅದನ್ನ ಯಾರಿಗೆ, ಎರಡು ಶಿಷ್ಯರಿಗೆ ಹೇಳ್ತಾರೆ, ಇಬ್ರು ಶಿಷ್ಯರಿಗೆ, ಒಬ್ರು ಪೇತ್ರು ಇನ್ನೊಬ್ರು ಯೋಹಾನು, ಇಬ್ರಿಗೆ ಹೇಳ್ತಾರೆ ನೀವು ಹೋಗಿ ಏನ್ ಮಾಡಿ ಸಿದ್ಧ ಮಾಡಿಸ್ರಿ ಅಂದ್ಬಿಟ್ಟು ಲೂಕ್ ನಂಬರ್ದ ಸುವಾರ್ತನು ರೆಕಾರ್ಡ್ ಮಾಡಿದ್ದಾರೆ. ಬಟ್ ಮಾರ್ಕ ಏನಂತ ಹೇಳ್ತಾರೆ ಇಲ್ಲಿಗೆ, ಲೂಕ್ ನಂಬರ್ದ ಸುವಾರ್ತಲ್ಲಿ ರೆಕಾರ್ಡ್ ಆಗಿದೆ ಒಂದು. ಇನ್ನೊಂದು ಮಾರ್ಕ ಏನಂತ ಹೇಳ್ತಾರೆ, ಯೇಸು ಕ್ರಿಸ್ತನ್ ಹೇಳ್ತಾರಂತೆ ಆ ಇಬ್ರು ಶಿಷ್ಯರಿಗೆ, ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮ ಎದುರಿಗೆ ಒಬ್ಬ ಬರ್ತಾನೆ, ಅವನು ನೀವು ಹಿಂಬಾಲಿಸ್ರಿ, ಅವ ಯಾವ ಮನೆಗೆ ಹೋಗ್ತಾರೋ ಅಲ್ಲಿ ಕೇಳಿರಿ, ನಾವು ಕರ್ತನಿಗೆ ಒಂದು ಈ ರೀತಿಯ ಒಂದು ಬಸ್ಕದ ಹಬ್ಬ ಆಚರಿಸಬೇಕು, ಒಂದು ಭೋಜನ ಶಾಲೆ ಒಂದು ಸಿದ್ಧಪ ಆತನಿಗೆ ಬೇಕಂತ ನೀವು ಕೇಳ್ರಿ. ಕೇಳುವಾಗ ಆ ಅಪ್ಪ ಯಾವ ಮನೆ ತೋರಿಸ್ತಾರೆ, ಅದೇ ಮನೆ ಅಂದ್ಬಿಟ್ಟು ಮಾರ್ಕು ನಮ್ಗೆ ರೆಕಾರ್ಡ್ ಮಾಡ್ತಾರೆ. ಈಗ ಈ ಮನೆ ಯಾರ್ದು, ಯಾರ್ದಾಗಿರ್ಬೋದು? ಈ ಬಸ್ಕವನ್ನು ಆಚರಿಸ್ತಾರಲ್ಲ ನಮ್ಮ ಸ್ವಾಮಿ ಮತ್ತೆ ಶಿಷ್ಯರು, ಯಾರ ಮನೆ ಆಗಿರ್ಬೋದು ಅಂತ ನೋಡೋದಾದ್ರೆ ಇಲ್ಲಿ ಬದರಸಲ್ ರೆಫರೆನ್ಸ್ ನಂಬರ್ 33-63 ಹೇಳ್ತಾರೆ, ಇದು ಮಾರ್ಕ್ ಅವ್ರ ತಾಯಿಯವ್ರ ಮನೆ ಅಂತ ಹೇಳ್ತಾರೆ. ಅವನ ತಾಯಿ ಅವರ ಮನೆ ಅವರ ಮನೆ ಆಗಿ ಅದು ಇರಬಹುದು ಅಂದ್ಬಿಟ್ಟು ಬದರಸಲ್ ಹೇಳ್ತಾರೆ. ಇನ್ನೊಂದು ಇದಕ್ಕೆ ಒಂದು ಒಂದು ಅಡಿಷನಲ್ ಪಾಯಿಂಟ್ ಆಗಿ ಏನಂತ ಹೇಳ್ತಾರೆ ಅಂದ್ರೆ, ಪಂಚಾಶತ್ತಮ ದಿವಸದಲ್ಲಿ ಅಪ್ಪೋಸ್ತಲರು ಮತ್ತೆ ಅವರ ಕ್ರಿಸ್ತನ ತಾಯಿ ಮತ್ತೆ ಸೌರರು ಮತ್ತೆ ಕೆಲವು ಸ್ತ್ರೀಗಳು ಒಂದುಗೂಡಿ ಆ ಪವಿತ್ರಾತ್ಮನ ಹೊಂದುವುದಕ್ಕೆ ಮುಂಚೆ ಪಂಚಾಶತಮ ದಿವಸದಲ್ಲಿ ಇವರು ಎಲ್ಲ ಒಟ್ಟುಗೂಡಿದಂತ ಒಂದು ಮನೆ ಯಾರ್ದಂತ ನೋಡ್ಬೇಕಾದ್ರೆ ಈ ಮಾರ್ಕು ಅವರ ಮನೆ, ಮಾರ್ಕು ತಾಯಿ ಅವರ ಮನೆ ಅಂತ ನಾನು ಬದಲಾಸಲ್ ಯಾಕಂದ್ರೆ ಹೇಳಿದಾರೆ ಅಂದ್ರೆ, ಇದು ಒಂದು ಮೇಲಂತಸ್ತಿಕ್ಕಿನ ದೊಡ್ಡ ಕೊಠಡಿ ಅಂತ ವಾಕ್ಯ ಇದೆ. ನೀವು ಮಾರ್ಕ 14ನೇ ಅಧ್ಯಾಯ 15ನ್ನು ಬರೆದಿಟ್ಕೊಳ್ಳಿ. ಮೇಲಂತಸ್ತಿನ ಒಂದು ದೊಡ್ಡ ಕೊಟ್ಟಿಗೆ, ಒಂದು ದೊಡ್ಡ ಮನೆ ಅಂದ್ರೆ 12 ಮಂದಿ ಅಪ್ಪೋಸ್ತಲರು ಒಂದು ಹಾಸಿಗೆ ಮೇಲೆ ಮಲಗುವ ಹಾಗೆ ಕೂತ್ಕೊಂಡು ಅದನ್ನು ಆ ಒಂದು ಬಸ್ಕವನ್ನು ಆಚರಿಸುವಂತ ವಿಷಯ, ಅವರು ಊಟ ಮಾಡುವಂತ ವಿಷಯ ಅಷ್ಟ ಅಂದ್ರೆ ಎಷ್ಟು ದೊಡ್ಡ ಒಂದು ಒಂದು ವಿಸ್ತಾರವಾದಂತ ಒಂದು ಮನೆ ಆಗಿರ್ಬೋದು. ಇನ್ನೊಂದು ಅಡಿಷನಲ್ ಪಾಯಿಂಟ್ ಕೊಡ್ತಾರೆ, ನಮ್ಗೆಲ್ಲ ಗೊತ್ತು ಪೇತ್ರು ಬಗ್ಗೆ, ಯಾಕಂದ್ರೆ ಅಪ್ಪೋಸ್ತಲ ಪೌಲರು ಸೇವೆಗೆ ಬರುವುದಕ್ಕೆ ಮುಂಚೆ ಬಹಳ ಆಸಕ್ತಿಯಿಂದ ಸೇವೆ ಮಾಡಿದಂತ ನೋಡ್ಬೇಕಾದ್ರೆ ಅಪ್ಪಸ್ನಾದಂತ ಪೇತ್ರು, ಆ ರೀತಿ ಪೇತ್ರು ಮಾಡುವಾಗ ನೋಡ್ಬೇಕೆ ನಮಗೆ ಗೊತ್ತು ಅನನೀಯ ಸಪ್ಪಿರಾಲು ಅವರು ದೀಕ್ಷಾ ಸ್ನಾನ ಹೊಂದಿ ಪವಿತ್ರಾತ್ಮನ ಹೊಂದ ಮೇಲೆ ಎಲ್ಲವನ್ನು ನಾವು ಸಮರ್ಪಣೆ ಮಾಡ್ಬಿಡೋಣ, ಎಲ್ಲವನ್ನು ಮಾರಿ ನಾವೇನ್ ಮಾಡೋಣ, ಇನ್ನು ಮುಂದೆ ದೇವರ ಸೇವೆಗಾಗಿ ಬಾಳಬೇಕಂದ್ಬಿಟ್ಟು ಒಪ್ಪಿಗೆ ಕೊಟ್ಟ ಮೇಲೆ ಎಲ್ಲವನ್ನು ಮಾರಿ ಅಪ್ಪಸ್ರ ಪಾದ ಬೆಳಗ್ಗೆ ತಗೊಂಡ್ ಬಂದು ಹಾಕುವಾಗ ಪೇತ್ರು ಕೇಳ್ತಾರೆ, ಅನನ್ಯ ಸಪ್ಪಿರಲ್ಲ ನೋಡಿ, ನಿಮ್ಮ ಒಲವನ್ನು ನಿಮ್ಮ ವಸ್ತುಗಳನ್ನು ಮಾರಿದ ಇಷ್ಟಕ್ಕೇನಾ ಅಂತ ಕೇಳಿದ ತಕ್ಷಣ ಅವರು ಸುಳ್ಳಿ ಹೇಳಿದ ಕ್ಷಣ ಮಾತ್ರದಲ್ಲಿ ಪ್ರಾಣ ಬಿಟ್ಟಿಸಿದ್ರು. ಇಂಥ ಒಂದು ಪವರ್ಫುಲ್ ಆಗಿ ಸೇವೆ ಮಾಡಿದಂತ ಪೇತ್ರನ ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕುವಾಗ ಎಲ್ಲಾ ಶಿಷ್ಯರು ಒಂದೇ ಮನೆಯಲ್ಲಿ ಕೂಡಿ ಪೇತ್ರನ ಒಂದು ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿದ್ರಲ್ಲ, ಆ ಮನೆನು ಈ ಮಾರ್ಕಣ ತಾಯಿಯವರ ಮರಿಯಳ ಮನೆಯಾಗಿ ಇರಬಹುದು ಅನ್ಬಿಟ್ಟು ರಸಲು ಏನಿದ್ದಾರೆ ಅವರ ಒಂದು ಥಾಟ್ಸ್, ಅವರ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಬಟ್ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಮರಿಯಳ ಮಾರ್ಕ್ ಅವರ ತಾಯಿ ಮನೆಯಾಗಿರ್ಬೋದು ಅನ್ಬಿಟ್ಟು, ಬಟ್ ಇರಬಹುದು ಯಾಕಂದ್ರೆ ಎಲ್ಲರೂ ಕೂಡಬೇಕಂದ್ರೆ ಒಂದು ಒಂದು ದೊಡ್ಡ ಕೊಠಡಿಯಾಗಿ ಇರಬೇಕು ಅಂದ್ಬಿಟ್ಟು ಅಲ್ಲಿ ನಮಗೆ ಒಂದು ವಿಷಯ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತನ ಯಾಕೆ ಈ ರೀತಿ ಹೇಳ್ಬೇಕು ಏನಂತ ಹೇಳ್ತಾರೆ ಅಂದ್ರೆ, ಪೇತ್ರು ಮತ್ತೆ ಯೋಹಾನಿಗೆ ಒಬ್ಬ ಮನುಷ್ಯ ತುಂಬಿದ ಕೊಡವನ್ನು ಹೊತ್ತುಕೊಂಡು ಹೋಗ್ತಾನೆ, ಅವನ ನೀವು ಹಿಂಬಾಲಿಸ್ರಿ, ಅವನ ಹತ್ರ ಅವನು ಯಾವ ಮನೆಗೆ ಸೇರುವಾಗ ಅವನ ಹತ್ರ ಕೇಳಿ ನಮ್ಮ 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 ಕರ್ತನಿಗೆ ಒಂದು ರಾಭೋಜನವನ್ನು ಈ ಒಂದು ಕರ್ತನ ಭೋಜನವನ್ನು ಆಚರಿಸುವುದಕ್ಕೆ ಒಂದು ಭೋಜನ ಶಾಲೆ ಅಂತ ಕೇಳಿ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ. ಯಾಕೆ ಈ ರೀತಿ ವಿಷಯ ಹೇಳಿದ್ರು, ಯಾಕಂದ್ರೆ ಲೋಕದಲ್ಲಿರುವ ಜನಗಳು ಮಧ್ಯದಲ್ಲಿ ಇಲ್ಲ, 12 ಮಂದಿ ಶಿಷ್ಯರು ಇರುವಾಗ ಅವರ ಮಧ್ಯದಲ್ಲಿ ಒಂದು ಗೂಢಾಚಾರವಾಗಿ
ಒಂದು ವಿಷಯವನ್ನು ಮರ ಮುಚ್ಚುಮರೆ ಮಾಡಿ ಯಾಕೆ ಯೇಸು ಕ್ರಿಸ್ತನ ಕೇಳಿದ್ರು? ಡೈರೆಕ್ಟ್ ಆಗಿ ಹೇಳ್ಬೋದಾಯ್ತಲ್ಲ, ಮಾರ್ಕ್ ಅವ್ರ ತಾಯಿ ಮರಿಯಾಳ ಮಣಪ್ಪ ಅಲ್ಲಿ ಹೋಗಿ ಸಿದ್ಧಪಡಿಸಿರತ್ತ, ಯಾಕೆ ಕ್ರಿಸ್ತನ ಹೇಳಿಲ್ಲ? ಯಾಕೆ ಈ ರೀತಿ ಹೇಳಿದ್ರು? ಒಬ್ಬ ತುಂಬಿದ ಕೊಡವನ್ನು ಹೊತ್ಕೊಂಡು ಹೋಗ್ತಾನೆ, ಅವರನ್ನು ಹಿಂಬಾಲಿಸಿ. ಕ್ರಿಸ್ತನು ಯಾಕೆ ಈ ರೀತಿ ಹೇಳಿದ್ರು ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡಿ, ಯೇಸು ಕ್ರಿಸ್ತನು ಸುವಾರ್ತೆ ಕಾಲದಲ್ಲಿ ಸುವಾರ್ತೆ ಸಾರುವಾಗ ಆತನನ್ನು ಹಿಡಿಯುವುದಕ್ಕೆ ಎಷ್ಟೋ ಜನಗಳು ಪ್ರಯತ್ನ ಪಟ್ಟರು, ಹಿಡಿಯಲಿಕ್ಕೆ ಆಗ್ಲಿಲ್ಲ. ಆತನನ್ನ ಕಲ್ಲೆಸೆದು ಕೊಲ್ಲಬೇಕಂದ್ಬಿಟ್ಟು ಪ್ರಯತ್ನ ಪಡುವಾಗ್ಲೂ ಕ್ರಿಸ್ತನನ್ನು ತಪ್ಪಿಸ್ಕೊಂಡ್ರು, ಮರೆಯಾಗ್ಬಿಟ್ರು. ಆತನನ್ನು ಒಂದು ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಅವನ ಕೆಳಗಡೆ ಅವ್ರನ್ನ ತಳ್ಳಿ ಕೆಳಗೆ ಸಾಯಿಸಬೇಕಂತ ಪ್ರಯತ್ನ ಪಡುವಾಗ್ಲೂ ಯೇಸು ಕ್ರಿಸ್ತನ ಮರೆಯಾದ್ರು. ಯೇಸು ಕ್ರಿಸ್ತನ ಮತ್ತೆ ಶಿಷ್ಯರು ಸಮುದ್ರದ ಮೇಲೆ ಅವರು ಪ್ರಯಾಣ ಮಾಡ್ತಾ ಇರುವಾಗ ಸೈತಾನನು ಬಿರುಗಾಳಿ ಒಂದು ಸುಂಟರಗಾಳಿ ಮುಖಾಂತರ ಅವನು ಎಬ್ಬಿರಿಸಿ ಅಲೆಗಳಾಗಿ ಅವನು ಮಾರ್ಪಟ್ಟು ಅವನ ಸರ್ವ ಸಂಹಾರನ ನಾಶನ ಮಾಡ್ಬೇಕಂತ ಪ್ರಯತ್ನ ಪಡುವಾಗ್ಲೂ ಯೇಸು ಕ್ರಿಸ್ತ ಆ ಒಂದು ಬಿರುಗಾಳಿ ಆ ಒಂದು ಸುಂಟರಗಾಳಿನ ನೋಡಿ ಗದರಿಸಿದ್ರು, ಅದು ಸುಮ್ಮನೆ ಆಯ್ತು, ಸೈತಾನನ ಒಂದು ಶಕ್ತಿ. ಆದ್ರೆ ಆ ಸಂದರ್ಭದಲ್ಲಿ ಕಾರಣ ಸಮಯ ಅಲ್ಲ, ಕ್ರಿಸ್ತನು ಅದು ತನ್ನನ್ನು ಒಪ್ಪಿಸಿಕೊಡುವಂತ ಸಂದರ್ಭ ಅಲ್ಲ, ಸಮಯನೂ ಅಲ್ಲ ಪ್ರಿಯರೇ. ಬಟ್ ಇಲ್ಲಿ ತನ್ನ ಅಪೋಸ್ತಲರ್ಗಳ ಮಧ್ಯದಲ್ಲಿ ಯಾಕೆ ಈ ರೀತಿ ಹೇಳಬೇಕು? ಹೋಗಿ ಫಾಲೋ ಮಾಡಿ, ಯಾವುದೋ ಒಂದು ವಿಷಯವನ್ನು ಹೇಳದೆ ಅದು ಮರೆಯಾಗಿ ಯಾಕೆ ಹೇಳಿದ್ರೆ ಅಂತ ನೋಡ್ಬೇಕಾದ್ರೆ ಆ 12 ಮಂದಿ ಶಿಷ್ಯರಲ್ಲಿ, ಯಾಕಂದ್ರೆ ಯೇಸು ಕ್ರಿಸ್ತನು ನೋಡಿ ಒಬ್ಬ ಅಪರಾಧಿ, ಅವರಿಗೆ ಒಂದು ಮರಣ ಶಕ್ತಿ ಸಿಗುತ್ತೆ. ಕೊನೆ ಅವ್ರ ಹತ್ರ ಕೇಳ್ತಾರೆ, ಕೊನೆ ನಿನ್ನ ಆಸೆ ಏನಪ್ಪ ಅಂತ ಕೇಳ್ತಾರೆ. ಅವರು ಆಸೆನ ನೆರವೇರಿಸ್ತಾರೆ. ಆದ್ರೆ ಇಲ್ಲಿ ಕ್ರಿಸ್ತನ ಒಂದು ಕೊನೆ ಆಸೆ ಏನಂದ್ರೆ, ಅಷ್ಟೇ ನ್ಯಾಯ ಪ್ರಕಾರ ಆ ದಿವಸ ಆ ಒಂದು ಗಳಿಗೆ ದೇವರ ಚಿತ್ತ ನೆರವೇರಬೇಕು. ಈ ನೆರವೇರುವುದಕ್ಕೆ ಮುಂಚೆ ಕೊನೆಗೆ ತನ್ನ ಶಿಷ್ಯರನ್ನು ಕುಂದಿರಿಸಿ ಹಲವಾರು ವಿಷಯಗಳು ಯೇಸು ಕ್ರಿಸ್ತನ ಮಾತಾಡ್ಬೇಕಂತ ಇದ್ದಾರೆ. ತಾನು ಈ ಲೋಕವನ್ನು ಬಿಟ್ಟು ಹೋಗುವುದಕ್ಕೆ ಮುಂಚೆ ಹಲವಾರು ವಿಷಯಗಳಿಗೆ ತನ್ನ 12 ಮಂದಿ ಅಪೋಸ್ತಲರಿಗೆ ತಿಳಿಸುವುದಕ್ಕೆ ಮುಂಚೆ ಅದರ ಮಧ್ಯದಲ್ಲಿ ಯಾವುದೇ ಅಡಚರಣೆ, ಯಾವುದೇ ಅಡ್ಡಗಳು, ಯಾವುದೇ ತೊಂದರೆ ಬರಬಾರದು. ಇದೇ ಒಂದು ಮುಖ್ಯವಾದಂತ ಉದ್ದೇಶ. ಕಾರಣ ಯಾಕಂದ್ರೆ ಬೇರೆ ನೀವು ಓದಿ ಒಂದು ವಚನ ನೋಡಿ, ಮಾರ್ಕ್ನ ಬರೆದಂತ ಸುವಾರ್ತೆ ಪುಸ್ತಕ 14:10-11 ವಚನ ಓದಿ ಸಿಸ್ಟರ್. ಮಾರ್ಕ 14:10-11. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನು ಯೇಸುವನ್ನು ಮಹಾಯಾಜಕರಿಗೆ ಇಡಿಕೊಡಬೇಕೆಂತ ಅವರ ಬಳಿಗೆ ಹೋದನು. ಅವರು ಕೇಳಿ ಸಂತೋಷಪಟ್ಟು ನಿನಗೆ ಹಣ ಕೊಡುತ್ತೇವೆಂದು ಮಾತು ಕೊಟ್ಟರು. ಅವನು ಆತನನ್ನು ಅನುಕೂಲವಾಗಿ ಇಡಿಕೊಡುವುದು ಹೇಗೆ ಎಂದು ನೋಡುತ್ತಿದ್ದನು. ನೋಡಿದ್ರ ಯಾವಾಗ ಮರೆಯಲು ಬೆಳೆ ಬಾಳುವಂತ ತೈಲವನ್ನು ಕ್ರಿಸ್ತನ ಪಾದಕ್ಕೆ ಹಾಕಿ ಕ್ರಿಸ್ತನನ್ನು ಗೌರವಿಸಿ ಹಲವರ ತನ್ನ ಕೂದಲುಗಳಿಂದ ಅವರ ಕಾಲುಗಳನ್ನು ಒರೆಸಿ ಆತನನ್ನು ಘನಪಡಿಸುವಾಗ ಅದನ್ನು ಆ ಮನೆ ತುಂಬಲು ಆ ಒಂದು ಸುಕಂತ ತೈಲ ಸುಕಂತ ವಾಸನೆಯಾಗಿ ಮಾರ್ಪಡುವಾಗ ಇದನ್ನು ಮಾರಿ ಬಡವರಿಗೆ ಕೊಡ್ಬೋದಾಯ್ತಲ್ಲ ಅಂದ್ಬಿಟ್ಟು ಉದಾಸನ ಒಂದು ಉದ್ದೇಶ, ಹಣದ ಮೇಲೆ ಇರುವಂತ ಆಸೆ. ಬೇರೆ ನೋಡಿ, ಒಂದು ಹಣ ಯಾವ ರೀತಿ ನಮ್ಮನ್ನ ಕರ್ಕೊಂಡು ಹೋಗುತ್ತಂದ್ರೆ, ಎಷ್ಟೇ ನಮ್ಮ ಪ್ರೀತಿ ತೋರಿಸೋಣೋ ಹಣದ ಮುಂದೆ ನಮ್ಮ ಪ್ರೀತಿ ಅಲ್ಲಿ ನಿಲ್ಲಲ್ಲ. ಇಂತಹ ನಮ್ಮ ರಕ್ಷಕರನ್ನು ಈ ಹಣ ಏನ್ ಮಾಡ್ಬಿಡ್ತು? ಉದಾಸನ ಕಣ್ಣನ್ನು ಮುಚ್ಚಿಬಿಡ್ತೀರಿ. ನೋಡಿ ಇವೆಲ್ಲ ವಿಷಯ ನೆಟ್ಟಿಗೆ ಹೋಗಿ ನೋಡಿ, ಇದೇ ವಚನ ಅನುಕೂಲವಾದಂತ ಸಮಯ ನೋಡ್ತಾ ಇದ್ದಂತೆ ಯೂದಾಸ್ ಯೇಸು ಕ್ರಿಸ್ತನ ಹಿಡಿದುಕೊಡೋದಕ್ಕೆ. ಯಾಕಂದ್ರೆ ಪರಿಸರ ಸದುಕೈರಿಗೆ ಕ್ರಿಸ್ತನು ಕ್ರಿಸ್ತನಂತ ನೋಡ್ಬೇಕಾದ್ರೆ ಎಲ್ಲರೂ ಒಂದೇ ತರ ಇರ್ತಾರೆ, ಒಂದೇ ದಾಡಿ ಬಿಟ್ಟಿರ್ತಾರೆ, ಒಂದೇ ತರ ವಸ್ತ್ರವನ್ನು ಧರಿಸ್ಕೊಂಡಿರ್ತಾರೆ, ಎಲ್ಲ ನೋಡ್ಬೇಕಂದ್ರೆ ಒಂದೇ ತರ ಇರ್ತಾರೆ, ಮುಖಗಳು ಬೇರೆ ಬೇರೆ ಆಗಿರ್ಬೋದು, ಬಟ್ ಸ್ಟೈಲ್ ಅಂತ ನೋಡ್ಬೇಕಾದ್ರೆ ಇವರಲ್ಲಿ ಯಾರು ಕ್ರಿಸ್ತನ ಅಂತ ಅವರಿಂದ ಹಿಡಿಯಕ್ಕಾಗಲ್ಲ. ಆದ್ರೆ ಜೊತೆಗೆ ಇದ್ದವನ್ಗೆ ಗೊತ್ತು ಇಸ್ ಕ್ರೈಸ್ಟ್, ಕ್ರೈಸ್ಟ್ ಕ್ರಿಸ್ತನ ಯಾರನ್ಬಿಟ್ಟು ಗೊತ್ತು, ಕರೆಕ್ಟ್ ಆಗಿ ತೋಚ್ಬಿಡ್ಬೋದು. ಹೋಗಿ ಹೇಳ್ಬಿಟ್ಟ, ನಾನು ನಿಮಗೆ ತೋರಿಸಿ ಕೊಡ್ತೀನಿ. ಹಣ ಕೊಡಕ್ಕೆ ಅವ್ರು ರೆಡಿ ಆಗ್ಬಿಟ್ರು. ಆ ಹಣದ ಮೇಲೆ ಇನ್ನ ಆಸೆ ಬಂದ್ಬಿಡ್ತು. ನೋಡಿ ಸಮಯ ನೋಡ್ತಾ ಇದ್ದ. ಅದಕ್ಕೆ ಯೇಸು ಕ್ರಿಸ್ತನ್ ಹೇಳಿದ್ರು 12 ಮಂದಿ ಅಪೋಸ್ತಲರ ಹತ್ರ, ತನ್ನ ಇಬ್ರು ಶಿಷ್ಯರ ಹತ್ರ ಹೇಳ್ತಾರೆ, ತುಂಬಿದ ಕೊಡವನ್ನು ಹೊತ್ಕೊಂಡು ಒಬ್ಬನ ಹೋಗ್ತಾನೆ, ಅವನ ನೀವು ಬಲಿಸಿ. ಗೊತ್ತಾಗ್ಬಾರ್ದು ಯೂದಾಸನಿಗೂ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ದರಸಲ ಹೇಳ್ತಾರೆ, ಇದೇ ಒಂದು ಮುಖ್ಯವಾದ ಒಂದು ಉದ್ದೇಶ ಯೂದಾಸನಿಗೆ ಗೊತ್ತಾಗ್ಬಾರ್ದು. ಯಾಕಂದ್ರೆ ಕೆಲವೊಂದು ಪಾಠಗಳು ಮಾಡ್ತಾರೆ, ಏನಂತ ಹೇಳ್ತಾರೆ, ಇನ್ನೂ ಸ್ವಲ್ಪ ಕಾಲ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದ್ರೆ ನೀವು ನನ್ನನ್ನು ನೋಡಿವಿರಿ. ಬಸ್ಕದ ಸಮಯದಲ್ಲಿ ಕೂತ್ಕೊಂಡು ಮಾತಾಡುವಂತ ಒಂದು ವಿಷಯ. ನಂತರ ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅಂತ ಹೇಳ್ತಾರೆ, ನಾನು ಸಹಾಯಕನನ್ನು ಕಳಿಸ್ತೀನಿ ಅಂತ ಹೇಳ್ತಾರೆ. ಅವ್ರನ್ನ ಸಂತೈಸುತ್ತಾರೆ, ಸಂತೈಸ್ತಾರೆ, ಅವ್ರನ್ನ ಎಚ್ಚರಪಡಿಸ್ತಾರೆ ಯೇಸು ಕ್ರಿಸ್ತನು. ನಾನು ಹೋಗ್ಬಿಡ್ತೀನಿ, ಆದ್ರೂ ನಾನು ನಿಮ್ಮ ಬಳಿಗೆ ನಾನು ಬರುವೇನು ಅಂತ ಹೇಳ್ತಾರೆ. ಪ್ರಿಯರೇ ನೋಡಿ, ಒಂದು ವಚನ ಓದನ, ಯೋಹಾನ ಬರೆದಂತ ಸುವಾರ್ತೆ 14:17 ವಚನ ನೀವು ಓದಿ. ಯೋಹಾನ 14:17
ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೋ ತಿಳಿಯದೆಯೋ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಏನಂತ ಹೇಳಲ್ಪಟ್ಟಿದೆ, ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ, ಲೋಕವು ಆತನನ್ನು ನೋಡದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೋಡಿ ಎಂತ ಒಂದು ಬುದ್ಧಿ ಪಾಠ ಕೊನೆಗೆ ಕೊಡ್ತಾ ಇದ್ದಾರೆ. ಯುವದಾಸನು ಅಂತ ಸಂದರ್ಭದಲ್ಲಿ ಇದ್ದಾರೆ, ಹೇಳ್ತಾರೆ ನೀವು ಆತನನ್ನು ಬಲ್ಲಿರಿ ಅಂದ್ರೆ ಇದಕ್ಕೆ ಆಳವಾದ ಅರ್ಥ ಇದೆ. ಈ ಮೂರುವರೆ ವರ್ಷ ಕಾಲ ನೀವು ಚೆನ್ನಾಗೇ ನನ್ನನ್ನು ತಿಳಿದಿದ್ದೀರಾ, ಯುವದಾಸನು ಕೊತ್ತಿದ್ದಾರೆ. ಯಾಕಂದ್ರೆ ನಿಮ್ಮ ಬಲಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವವನು. ಎಂತ ಒಂದು ಅರ್ಥಗರ್ಭಿತವುಳ್ಳ ಒಂದು ವಚನ ಪ್ರಿಯರ ಇದು, ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವವನು. ಎಂತ ಒಂದು ವಾಕ್ಯ ನೋಡಿ. ಪೇತ್ರ ಯೋಹಾನು ಎಲ್ಲವನ್ನ ರೆಡಿ ಪಡಿಸ್ಬಿಟ್ರು, ಸಿದ್ಧಪಡಿಸ್ಬಿಟ್ರು. ಕುರಿಮರಿ, ಉಳಿಲದ ರೊಟ್ಟಿ, ಕಹಿಯಾದ ಕಹಿಯಾದ ಒಂದು ಪಲ್ಯ, ದ್ರಾಕ್ಷರಸ, ಎಲ್ಲವನ್ನು ಆ ಬಸ್ಕಕ್ಕೆ ಏನು ಎಲ್ಲ ರೆಡಿ ಬಿಟ್ಟು ಎಲ್ಲ ಸಿದ್ಧಪಡಿಸ್ಬಿಟ್ರು. ಈಗ ಒಂದು ಪ್ರಶ್ನೆ, ಈ ಒಂದು ಪಾಸ್ ಓವರ್ ಅಂದ್ರೆ ಏನ ಅರ್ಥ ಅಂತ ನೋಡ್ಬೇಕಾದ್ರೆ, ಬೇರೆ ಪಾಸ್ ಓವರ್ಗೆ ತಂದೆ ದೇವರು ಐಗುಪ್ತ ದೇಶದಲ್ಲಿ ಇಸ್ರೇಲ್ ಚೊಚ್ಚಲ ಮಕ್ಕಳನ್ನು ಕಾಪಾಡಬೇಕು, ಅವರು ಒಂದು ಕುರಿಯನ್ನು ಅವ್ರು ಕತ್ತರಿಸಿ ಅದರ ರಕ್ತವನ್ನು ನಿಲುವ ಪಟ್ಟಿನ ಹಚ್ಚಿದ್ರಲ್ಲ, ಅಂದ್ರೆ ಆ ಸಂಹಾರ ದೂತ ಬರುವಾಗ ಅವನು ಹಾದು ಹೋದ, ಇವರು ಮಕ್ಕಳು ಚೊಚ್ಚಲ ಮಕ್ಕಳು ಯಾರು ಸತ್ತೋಗಿಲ್ಲ, ಪಾಸ್ ಓವರ್, ಹಾದು ಹೋದು, ಹಾದು ಹೋಗುವುದು ಎಂಬ ಅರ್ಥವನ್ನು ನೀಡುತ್ತದೆ ಇಂಗ್ಲಿಷ್ ಅಲ್ಲಿ ಪಾಸ್ ಓವರ್. ಅಂದ್ರೆ ಗ್ರೇಕ ಪದದಲ್ಲಿ ಇದಕ್ಕೆ ಏನು ವಾರ್ತೆ ಅಂತ ನೋಡ್ಬೇಕಾದ್ರೆ ಪಸ್ಕ ಎಂಬ ವಾರ್ತೆ, ಅದನ್ನು ಇಂಗ್ಲಿಷ್ ಅಲ್ಲಿ ಭಾಷಾಂತರಿಸಲುವಾಗ ಅದು ಪಾಸ್ ಓವರ್, ಹಾದು ಹೋಗುವುದು. ಓಕೆ, ಈಗ ನೋಡಿ, ಈಗ ಎಲ್ಲರೂ ಕೂತಿದ್ದಾರೆ, ಈಗ ಒಂದು ಕಹಿಯಾದ ಸಂಭವ ನಡೀತದೆ. ಆಗ ಕ್ರಿಸ್ತನು ಹೇಳ್ತಾರೆ, ಏನಮ್ಮ ಸ್ವಾಮಿ ಹೇಳುವಾಗ ಏನಂತ ಹೇಳ್ತಾರೆ, ಅವರು ಕೂತುಕೊಂಡು ಊಟ ಮಾಡ್ತಾ ಇರುವಾಗ ಸ್ವಾಮಿ ಹೇಳ್ತಾರೆ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡ್ಕೊಡುವನು ಅಂತ ಹೇಳ್ಬಿಟ್ರು. ಇದು ಕೇಳಿದ ತಕ್ಷಣ, ಈ ಒಂದು ಮಾತು ಹೇಳಿದ ತಕ್ಷಣ ಏನಾಗ ಏನಾಯ್ತು ನೋಡಿ, ಇಷ್ಟು ಪ್ರೀತಿ ತೋರಿಸಿರುವಂತ ಕ್ರಿಸ್ತನ ಹತ್ರ ಆ 11 ಮಂದಿ ಶಿಷ್ಯರು ಅವ್ರಿಗೆ ಈ ಮಾತು ಕೇಳಿದ ತಕ್ಷಣ ಏನಾಗುತ್ತೆ, ಓದನ ಮಾರ್ಕ 14:18 ಓದಿ ಸಿಸ್ಟರ್, ಮಾರ್ಕ 14:18-19. ಅವರು ಕೂತುಕೊಂಡು ಊಟ ಮಾಡುತ್ತಿರುವಾಗ ಯೇಸು ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನು, ಅವನು ನನ್ನ ಸಂಗಡ ಊಟ ಮಾಡುವವನೇ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ನೋಡಿ ಪ್ರಿಯರೇ, ಅಲ್ಲಿ ಯೇಸು ಕ್ರಿಸ್ತನು ಸ್ವಾಮಿ ಹೇಳುವಾಗ ಏನಂತ ಹೇಳ್ಬಿಟ್ರು, ಅವನು ನನ್ನ ಸಂಗಡ ಊಟ ಮಾಡ್ತಾನೆ ಅಂತ ಹೇಳ್ಬಿಟ್ರು. ನೋಡಿ 11 ಅಪೋಸ್ತಲರಿಗೆ ಈಗ ಒಂದು ಗೊಂದಲಮಯವಾದ ಒಂದು ಪರಿಸ್ಥಿತಿ ಉಂಟಾಗ್ಬಿಡ್ತು. ಕ್ರಿಸ್ತನು ಈ ರೀತಿ ಹೇಳಿದ ತಕ್ಷಣ ಅವರೆಲ್ಲರೂ ಕೇಳ್ತಾರೆ, ಸ್ವಾಮಿ ನಾನಲ್ಲ ತನ್ನ ಸ್ವಾಮಿ, ನಾನಲ್ಲ ತನ್ನ ನಿಮ್ಮನ್ನು ಹಿಡಿಕೊಡುವನು, ಎಲ್ಲರೂ ಕೇಳ್ತಾರೆ. ಯಾಕಂದ್ರೆ ಕ್ರಿಸ್ತನು ಎಲ್ಲರ ಹೃದಯಗಳನ್ನು ತಿಳಿದಿದ್ದಾರೆ, ಅರಿತಿದ್ದಾರೆ. ಅಂದ್ರೆ ಅವ್ರಗಳ ತಪ್ಪುಗಳನ್ನು ಸೂಚಿಸಿ ತೋರಿಸಿ ಹೇಳದೆ ಯೇಸು ಯಾರೀತಿ ಉತ್ತರ ಕೊಟ್ಬಿಟ್ರು ಅದನ್ನೇ ನಾವು ನೋಡ್ಬೇಕು. ಅಂದ್ರೆ ಯೂದಾಸೆ ಅಪರಾಧಿ ಎಂಬುದನ್ನು ಯೇಸು ಕ್ರಿಸ್ತ ಸ್ಪಷ್ಟವಾಗಿ ತಿಳಿಸ್ತಾರೆ. ಅವಾಗ ಏನಾಯ್ತು, 19 ವಚನ ಓದಿ ಸಿಸ್ಟರ್. ನಾನಲ್ಲ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು. ಆಗ ಅವರು ದುಃಖಿತರಾಗಿ ನಾನಲ್ಲವಲ್ಲ ನಾನಲ್ಲವಲ್ಲ ಎಂದು ಒಬ್ಬರನ್ನೊಬ್ಬರು ಆತನನ್ನು ಕೇಳತೊಡಗಿದರು. ಹಾ, ಒಬ್ಬರನ್ನೊಬ್ಬರು ನೋಡಿ, ಒಬ್ಬರನ್ನೊಬ್ಬರನ್ನು ಕೇಳತೊಡಗಿದ್ರು. ಇಂತಹ ಸಂದರ್ಭದಲ್ಲಿ ಏನಾಯ್ತು ಯುವದಾಸರ ಬಗ್ಗೆ, ಯುವದಾಸನ ಬಗ್ಗೆ ಮತ್ತೆ ಸುವಾರ್ತೆ, ಮತ್ತೆ ಬರೆದಂತ ಸುವಾರ್ತೆ ಪುಸ್ತಕ 26:25 ವಚನ ಓದಿಸ್ತಾರೆ. ಆಗ ಆತನನ್ನು ಹಿಡ್ಕೊಡಬೇಕೆಂದು ಬಂದಿದ್ದ ಯೂದನು ಗುರುವೇ ನಾನಲ್ಲವಲ್ಲ ಅನ್ನಲಾಗಿ ಯೇಸು ಅವನಿಗೆ ನೀನೇ ಹೇಳಿದ್ದಿ ಎಂದು ಹೇಳಿದನು. ಆ ನೋಡಿದ್ರ ಎಂತ ಒಂದು ವಾಕ್ಯ ಇದು. ಇದು ಈ ಮಾತು ಯೂದಾಸನು ಮಾತಾಡ್ಬೇಕಂದ್ರೆ ಪ್ರಿಯರೇ, ಜಸ್ಟ್ ಈ ಒಂದು ವಚನವನ್ನು ನಾವು ಸ್ವಲ್ಪ ಒಂದು ನಿಮಿಷ ನಾವು ಧ್ಯಾನ ಮಾಡುವುದಾದ್ರೆ, ಯೂದಾಸನ ಕೇಳ್ತಾರೆ ಆತನನ್ನು ಹಿಡ್ಕೊಡಬೇಕಂತ ಯುವದಾಸನು ಬಂದಿರುವಾಗ ಕೇಳ್ತಾರೆ, ಗುರುವೇ, ಗುರುವೇ ಅಂದ್ರೆ ಸ್ವಾಮಿಯೇ, ಏನ ಯಾವ ಪದ ಇದು ನೋಡಿ, ನಾನಲ್ಲವಲ್ಲ ನಾನು ನಿಮ್ಮನ್ನು ತೋರಿಸಿಕೊಡುವುದಿಲ್ಲ. ಕ್ರಿಸ್ತನಿಗೆ ಗೊತ್ತು, ಕ್ರಿಸ್ತನ ಎಲ್ಲ ಹೃದಯಗಳನ್ನು ಅರ್ತಿದ್ದಾರೆ. ಅವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವಂತ ಯುವದಾಸನು, ಪಾಪ ಶರೀರದಲ್ಲಿ ಉಂಟು ಮಾಡಿರುವಂತ ಯುವದಾಸನು ಸ್ವಾಮಿಗೆ ಹೇಳ್ತಾರೆ, ಸ್ವಾಮಿ ನಾನಲ್ಲವಲ್ಲ ನಾನು ನಿಮ್ಮನ್ನು ತೋರಿಸಿಕೊಡುವುದಿಲ್ಲ.
ಬೇರೆ ಇದು ನಮ್ಗೆ ಒಂದು ಉದಾಹರಣೆ ತಗೊಳ್ಳುವುದಾದ್ರೆ, ನಮ್ಮಲ್ಲಿ ನಮ್ಮ ಹತ್ರ ಚೆನ್ನಾಗಿ ಪಳಗಿದವರು ನಮಗೆ ವಿರೋಧವಾಗಿ ಮಾಡಿರು, ನಮ್ಗೆ ಗೊತ್ತು ಇವನೇ ಮಾಡುವನು ಈ ತಪ್ಪು ಮಾಡ್ತಾನೆ ಅನ್ಬಿಟ್ಟು ಅಂತ ಒಂದು ವ್ಯಕ್ತಿ ನಮ್ಮ ಹತ್ರ ಬಂದು ನಾನು ನಿಮ್ಗೆ ವಿರೋಧವಾಗಿ ಮಾಡ್ತೀನಿ, ನಾನು ನಿಮ್ಮನ್ನ ತೋರಿಸ್ಬಿಡ್ತೀನಿ ಅಂತ ಹೇಳಿದ್ರೆ ನಮ್ಮ ಒಂದು ಉತ್ತರ ಏನಿರುತ್ತೆ ಗೊತ್ತಾ? ನಿನಗೆ ಎಷ್ಟು ಧೈರ್ಯ ಇರಬೇಕು ನೀನ್ ನನ್ನ ಮುಂದೆ ಈ ರೀತಿ ಹೇಳ್ತೇನೆ, ನೀನೇ ಮಾಡೋದು, ನೀನೇ ನನ್ನ ಹತ್ರ ನಾಟಕ ಮಾಡ್ತೀಯ ಅಂತ ನಾವೇನ್ ಮಾಡ್ತೀವಿ? ಒಂದು ಉದಾಹರಣೆಗೆ ಮಾಂಸ ಪ್ರಕಾರವಾಗಿ ನಾವು ಹೇಳ್ಬಿಡ್ತೀವಿ. ಆದ್ರೆ ಇದು ರಸೂಲ್ ಬರೆಯುವಾಗ ಏನಂತ ಹೇಳ್ತಾರೆ, ಯಾರು ಈ ರೀತಿಯಾಗಿ ಮಾತಾಡಕ್ ಆಗತ್ತೆ, ಸ್ವಾಮಿ ಸ್ವಾಮಿ ಗುರುವೆ ನಾನಲ್ಲವಲ್ಲ ಈ ರೀತಿ ಪದ ಬರಬೇಕಂದ್ರೆ ಬಾಯಲ್ಲಿ ಹೊರಡ್ಬೇಕಂದ್ರೆ ಇಂಥ ಒಂದು ಕ್ರೂರವಾದ ಮಾತು ಮಾತಾಡ್ಬೇಕಂದ್ರೆ ಯಾರ ಹತ್ರ ಧೈರ್ಯ ಇರುತ್ತೋ ಅವ್ರು ಮಾತ್ರ ಈ ರೀತಿ ಮಾತಾಡಕ್ ಆಗತ್ತಂತೆ. ಧೈರ್ಯ ಏನ್ ಮಾಡ್ಬಿಡ್ತಾರ ಇವ್ರು, ಇವ್ರು ನನ್ಗೆ ಏನ್ ಮಾಡ್ಬಹುದು? ಸ್ವಾಮಿನೇ ಇರ್ಲಿ, ಹಣ ಮುಂದೆ ಯಾವುದು ಇಲ್ಲ ಪ್ರಿಯರೇ. ಈ ಹಣಕಾಸು ನೋಡಿ ಎಂತ ಒಂದು ದೊಡ್ಡ ಕ್ರೂರವಾದ ಪಾಪಕ್ಕೆ ಹಣದ ಮೇಲೆ ಆಸೆ ಇಡುವವರ ಒಂದು ಪರಿಸ್ಥಿತಿಯನ್ನು ಈ ಪಾಠ ನಮ್ಗೆ ತಿಳಿಸ್ತಾ ಇದೆ. ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವುದಕ್ಕೆ ಮುಂಚೆ ಯಾಕೆ ಇದನ್ನ ನಮ್ಮನ್ನ ಶುದ್ಧಪಡಿಸಿಕೊಳ್ಳುವುದಕ್ಕಾಗಿ ನಮಗೆ ಒಂದು ಪಾಠವಾಗಿ ಇಲ್ಲಿ ತಿಳಿಸ್ತಾರೆ ಅಂದ್ರೆ, ಯೂದನ ಬಗ್ಗೆ ವಿಷಯದಲ್ಲಿ ಹೇಳ್ತಾರೆ ಯೇಸು ಕೃಷ್ಣ. ಆದ್ರೂ ಹೇಳ್ತಾರೆ ಸ್ವಾಮಿನೇ ಹೇಳಿಲ್ಲ, ಏನಂತ ಹೇಳ್ತಾರೆ ನೀನು ಹೇಳಿದ್ದಿ ಅಂದ್ರೆ ನೀನೇ ಅದು. ದ ಸೇಮ್ ಟೈಮ್ ಕ್ರಿಸ್ತನ ಯಾವ ರೀತಿ ಖಂಡನೆ ಮಾಡಿದ್ರೆ ಅಂದ್ರೆ ಬಹಳ ಶಾಂತ ಸ್ವಭಾವದಿಂದ ಅವರ ಒಂದು ಉತ್ತರ ಇತ್ತು, ಶಾಂತ ಸ್ವಭಾವದಿಂದ. ಸೊ ಅಂತ ಸಂದರ್ಭದಲ್ಲೂ ಇದು ಇನ್ನೊಂದು ವಚನ ಓದನ ಪ್ರಿಯರೆ, ಇಲ್ಲಿ ಈ ರೀತಿ ಹೇಳುವಾಗ ಸ್ವಾಮಿಗೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅದೇ ಯೋಹಾನ ಬರೆದಂತ ಪುಸ್ತಕ 3:21 ಓದಿ. ಯೋಹಾನ ಬರೆದಂತ ಪುಸ್ತಕ 3:21 ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡ ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ತರುತ್ತಾನೆ. ಸಿಸ್ಟರ್ ಇಲ್ಲ, ಯೋಹಾನ 13:21 ಸಿಸ್ಟರ್ ಸಾರಿ. ಇದನ್ನು ಕೇಳಿ ಯೇಸು ಆತ್ಮದಲ್ಲಿ ತತ್ತರಗೊಂಡು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ನೋಡಿದ್ರ ಪ್ರಿಯರೇ, ಈ ಮಾತು ಕೇಳಿ ಕ್ರಿಸ್ತನು ನೋಡಿ, ಈ ವಚನ ನಾವು ಯಾವ ರೀತಿ ಧ್ಯಾನ ಮಾಡ್ತೀವಿ, ಆತನು ಆತ್ಮದಲ್ಲಿ ತತ್ತರಗೊಂಡನು. ಬಹಳ ಇದು ಕಹಿ ಆಗಿರುವಂತ ಒಂದು ವಿಷಯ. ತಾನು ಆದುಕೊಂಡಂತ ಶಿಷ್ಯ ತನಗೆ ವಿರೋಧವಾಗಿ ಈ ಮಾತು, ಸ್ವಾಮಿ ನಾನಲ್ಲವಲ್ಲ ಅಂತ ಕೇಳಿದ ತಕ್ಷಣ ಕ್ರಿಸ್ತನು ಆತ್ಮದಲ್ಲಿ ತತ್ತರಗೊಂಡರಂತೆ. ಇದು ಇನ್ನ ವಿವರಣೆ ಕೊಡ್ಬೋದು, ಬಟ್ ನೀವು ಅರ್ಥ ಮಾಡ್ಕೊಂಡಿದ್ದೀರಂತ ನಾನು ನೆನೆಸ್ಕೊತೀನಿ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಇದು ಇಷ್ಟಕ್ಕೆ ಮಾತ್ರ ಅಲ್ಲಿ ನಿಲ್ಲಿಸ್ಬಿಟ್ಟು ನಾವು ಮುಂದುವರಿಸುವಾಗ, ಯಗಿಯುದರು ಅಂದ್ರೆ ಯೂದರ ಒಂದು ನ್ಯಾಯ ಪ್ರಮಾಣದ ಪ್ರಕಾರ ಅವರು ಈ ಒಂದು ರಾ ಭೋಜನವನ್ನು ಅವರು ಏನ್ ಮಾಡಿದ್ರು, ಅವರು ಅನುಸರಿಸ್ತಾ ಇದ್ರು. ಆದ್ರೆ ಈಗ ಸ್ವಾಮಿ ಎಲ್ಲ ಕೂಡಿದ ಮೇಲೆ ಎಲ್ಲ ಕೂತುಕೊಂಡಿದ್ದಾರೆ ಹಾಸಿಗೆ ಮೇಲೆ. ಈ ಒಂಥರ ತಾಚವರು ಮಲ್ಕೊಂಡಿದ್ದಾರೆ. ಅದರಲ್ಲಿ ಆ ಒಂದು ಯಗಿಯುದರ ಒಂದು ನ್ಯಾಯ ಪ್ರಮಾಣದ ಪ್ರಕಾರ ಆ ಒಂದು ಭೋಜನವನ್ನು ಅವರು ತಿಂದಿದ ಮೇಲೆ ಮಿಕ್ಕಿರುವುದರಲ್ಲಿ ಅಂದ್ರೆ ಮಿಕ್ಕಿರುವಂತ ರೊಟ್ಟಿಯಲ್ಲಿ ಕೆಲವನ್ನು ತೆಗೆದು ಕ್ರಿಸ್ತನು ಅದನ್ನು ಮುರಿದು ಅದನ್ನು ಆಶೀರ್ವಾದ ಮಾಡಿ ಮುರಿದು ತಮ್ಮ ಶಿಷ್ಯರಿಗೆ ಕೊಟ್ರು. ಇದು ತಕ್ಕೊಂಡು ನೀವು ತಿನ್ನಿರಿ, ಇದು ನನ್ನ ದೇಹ ನಿಮಗಾಗಿ ಮುರಿಯಲ್ಪಡುವ ನನ್ನ ದೇಹ. ಅದೇ ತರ ಕ್ರಿಸ್ತನ ದ್ರಾಕ್ಷರಸನ್ನು ನೋಡಿ ಪ್ರಿಯರೇ, ಚೆನ್ನಾಗಿ ಗಮನಿಸ್ಕೊಳ್ಳಿ. ಆ ಒಂದು ಭೋಜನವನ್ನು ತಿಂದ ಮೇಲೆ ಮಿಕ್ಕಿರುವುದರಲ್ಲಿ ಇದನ್ನ ಈ ಒಂದು ಸಿಂಬಲ್ ಅನ್ನು ಈ ಒಂದು ಗುರುತನ್ನು ಅವರು ಮಾಡಿ ತೋರಿಸ್ತಾ ಇದ್ದಾರೆ. ರಕ್ತವನ್ನು ತೆಗೆದು ಇದನ್ನು ನೀವು ಕುಡಿರಿ, ಇದು ನನ್ನ ಒಂದು ರಕ್ತ. ಪ್ರಿಯರೇ ನೋಡಿ, ಇದು ನಮ್ಗೆ ಚೆನ್ನಾಗಿ ಗೊತ್ತು. ಈ ರಕ್ತ ನಮ್ಗೆ ಯಾವ್ದಂತ ಅಂದ್ಬಿಟ್ಟು ನಮ್ಗೆ ಚೆನ್ನಾಗಿ ಗೊತ್ತು, ಇದು ಒಡಂಬಡಿಕೆ ರಕ್ತ. ಯೇಸು ಕೃಷ್ಣ ಹೇಳ್ಬಿಟ್ರು, ಯಾಕಂದ್ರೆ ಆ ಕ್ರಿಸ್ತನ ರಕ್ತದಿಂದ ಮುತ್ತರಿಸಲ್ಪಟ್ಟಿರುವಂತ ಒಂದು ಹೊಸ ಒಡಂಬಡಿಕೆ. ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಬೇಕಂದ್ರೆ ಮತ್ತಾಯ ಬರೆದ ಸುವಾರ್ತೆ 26:28 ವಚನ ಓದನ ಸಿಸ್ಟರ್. ಮತ್ತಾಯ ಬರೆದ ಸುವಾರ್ತೆ 26:28 ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಬಹು ಜನರಿಗಾಗಿ ಆಮೇಲೆ ಪಾತ್ರೆಯನ್ನು ತೆಗೆದು
ಆಮೇಲೆ ಏನ್ ಪಾತ್ರೆಯನ್ನು ತೆಗೆದು ಅಂತ ನೋಡಬೇಕಾದ್ರೆ ಪ್ರೇರೆ, ಇದು ಬಹು ಜನರಿಗಾಗಿ ಸುರಿಸಲ್ಪಡುವ ರಕ್ತ, ಇದು ಒಡಂಬಡಿಕೆಯ ರಕ್ತ. ನಂತರ ಅವರು ಈ ರೊಟ್ಟಿ ಅಂದ್ರೆ ಈ ರೊಟ್ಟಿ, ಈ ರೊಟ್ಟಿಯನ್ನು ಹೊಂದಿರುವಂತ ಪಾತ್ರೆ, ಈ ರಸವನ್ನು ದ್ರಾಕ್ಷ ರಸವನ್ನು ಹೊಂದಿರುವಂತ ಪಾತ್ರೆ, ಇದರಲ್ಲಿ ಎಷ್ಟು ಅರ್ಥಗಳಿದೆ ಇದನ್ನ ಅಪೊಸ್ತಲ ಪೌಲರು ವಿವರಿಸ್ತಾರೆ ನಮಗೆ. ಆ ರೊಟ್ಟಿಯನ್ನು ಹೊಂದಿರುವಂತ ಪಾತ್ರೆ, ಈ ರಸವನ್ನು ಹೊಂದಿರುವಂತ ಪಾತ್ರೆ ಬಗ್ಗೆ ನೋಡ್ಬೇಕಾದ್ರೆ ಕೊಲೆಸದವರಿಗೆ ಬರುವಂತ ಪತ್ರಿಕೆ 1:27 ಕೊಲೆಸ 1:27 ಹೀಗೋ ಹೇಗೋ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ. ಇಲ್ಲ ಸರ್, ಕೊಲೆಸದವರಿಗೆ ಬರುವಂತ ಪತ್ರಿಕೆ 1:27 ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಹಾ, ನೋಡಿದ್ರ ಇಲ್ಲಿ ಅಪ್ಪಸ್ನ ಪೌಲು ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ ಏನಂದ್ರೆ, ಅನ್ಯ ಜನಗಳ ವಿಷಯ, ಯಾರು ಅನ್ಯ ಜನಗಳು? ನಾವು ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾದಿಶಯವು ಏನು, ಮಹಿಮಾದಿಶಯ ಅಂತ ನೋಡ್ಬೇಕಂತ ಕ್ರಿಸ್ತನು, ಕ್ರಿಸ್ತನ ಒಂದು ಮಹಿಮೆ. ಇದು ಒಂದು ದೊಡ್ಡ ರಹಸ್ಯ, ಇದು ದೊಡ್ಡ ಐಶ್ವರ್ಯ. ದೇವರು ನಮಗೆ ತಿಳಿಸ್ತಾರಂತೆ, ಯಾರು ಅನ್ಯ ಜನಗಳಿಗೆ, ಇದು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ತಂದೆ ದೇವರಂತೆ ದೇವರು ಮನಸ್ಸು ಮಾಡಿದ್ದಾರೆ ಈ ಮರ್ಮದ ವಿಷಯಗಳು. ಈಗ ನಾವು ಇದರಲ್ಲಿ ಯಾಕೆ ಇದರಲ್ಲಿ ನಾವು ಧ್ಯಾನ ಮಾಡ್ತೀವಿ, ಇದನ್ನ ಯಾಕೆ ನಾವು ಸ್ಮರಿಸುತ್ತೀವಿ, ಯಾಕೆ ನಾವು ಸ್ಮರಣೆ ಮಾಡ್ತೀವಿ, ಯಾಕೆ ಇದನ್ನ ನಾವು ನೆನಪುಕೊಳ್ತೀವಿ ಅಂದ್ರೆ, ಇದು ತಂದೆ ದೇವರ ಚಿತ್ತ ಅಂದ್ಬಿಟ್ಟು ಪ್ರಶ್ನೆ ಪೌಲ್ರು ಏನಂತ ಹೇಳ್ತಾರೆ, ಆತನು ಮನಸ್ಸು ಮಾಡಿಕೊಂಡನು. ಆ ಮರ್ಮವು ಏನಂದ್ರೆ, ಕ್ರಿಸ್ತನು ನಿಮ್ಮಲ್ಲಿರುವಂತ ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಎಂತ ಒಂದು ವಚನ ನೋಡಿ, ಇದು ಇದು ತಿಳಿದ ತಕ್ಷಣ ಅಪ್ಪನ ಪೌಲ್ರ ಒಂದು ಸೇವೆಯಾಗಿತ್ತು. ಅವರ ಒಂದೊಂದು ಸ್ವಾರ್ಥೆಯಲ್ಲಿ, ಒಂದೊಂದು ಸೇವೆಯಲ್ಲಿ ಅದರ ಒಂದು ನನ್ನ ಏನಂತ ನೋಡ್ಬೋದು, ಅದರಲ್ಲಿ ಇರುವಂತ ಒಂದು ಪ್ರಭಾವ, ಅದರಲ್ಲಿ ಇರುವಂತ ಒಂದು ಮಹಿಮೆಯನ್ನು ನೋಡಬಹುದು. ಏಕಂದ್ರೆ ಅದು ನನ್ನ ಹೊಸ ಒಡಂಬಡಿಕೆ ರಕ್ತ, ನನ್ನ ಹೊಸ ಒಡಂಬಡಿಕೆ ರಕ್ತದ ಮೂಲಕ ನಾನು ನಿಮ್ಮನ್ನು ಮುದ್ರಿಸಲ್ಪಟ್ಟಿದ್ದೀನಿ, ಮುದ್ರಿಸಿದ್ದೀನಿ. ಯಾಕಂದ್ರೆ ಆ ರಕ್ತವನ್ನು ಹೊಂದಿರುವಂತ ಪಾತ್ರ ಕ್ರಿಸ್ತನದ ಪ್ರಿಯರೇ. ಆ ರಕ್ತ ಏನಂತ ಸೂಚಿಸುತ್ತಂತ ನೋಡ್ಬೇಕಂದ್ರೆ, ಆತನ ಬಲಿ, ಏನ್ ಬಲಿ, ಜೀವ ಬಲಿ, ಜೀವವಾಗಿ ಆತನ ಕೊಟ್ಬಿಟ್ರು. ರಕ್ತ ಸೂಚಿಸುತ್ತದೆ ಆ ಒಡಂಬಡಿಕೆ ರಕ್ತ, ನಾನು ನಿಮ್ಮನ್ನು ಮುದ್ರಿಸಿದ್ದೇನೆ. ಆ ಇದರಲ್ಲಿ ಭಾಗವಹಿಸುವುದು ಮಾತ್ರ ನಮ್ಗೆ ದೇವರು ಕೊಟ್ಟಿರುವಂತ ಬಾಕ್ಯ. ಇದೇ ದೇವರ ಚಿತ್ತ, ಇದೇ ದೇವರ ಒಂದು ಯೋಚನೆ. ಪ್ರಿಯರೇ, ನಮ್ಮ ಇಲ್ಲಿ ಈ ಒಂದು ಪಾತ್ರೆಯಲ್ಲಿ ನಮ್ಮ ಒಂದು ಪಾಲು ಇಲ್ಲದೆ ಕ್ರಿಸ್ತನ ರಕ್ತ ನೋಡಿ, ತಂದೆ ದೇವರಿಗೂ ಇಸ್ರೇಲ್ ಮಕ್ಕಳ ಮತದಲ್ಲಿ ಒಂದು ಹೊಸ ಒಡಂಬಡಿಕೆ ಮುಖಾಂತರ ಮುತ್ತರಿಸಲ್ಪಟ್ಟಿರಬಹುದು. ಬಟ್ ತಂದೆ ದೇವರು ಅವಕಾಶ ಬಿಟ್ಟಿಲ್ಲ. ಅದೇ ಸಂದರ್ಭದಲ್ಲಿ ಇಡೀ ಮಾನವ ಜನಾಂಗಕ್ಕೂ, ಇಸ್ರೇಲ್ ಜನಾಂಗಕ್ಕೂ ಒಂದು ಹೊಸ ಒಡಂಬಡಿಕೆ ರಕ್ತದ ಮುಖಾಂತರ ಮುತ್ತರಿಸಲ್ಪಟ್ಟಿರಬಹುದು. ಇದು ದೇವರ ಯೋಚನೆ ಅಲ್ಲ. ದೇವರ ಒಂದು ಯೋಚನೆ ಏನಂತ ನೋಡ್ಬೇಕಾದ್ರೆ ಪ್ರಶ್ನೆ ಪೌಲ್ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾರೆ. ಅನ್ಯ ಜನಗಳ ವಿಷಯವಾಗಿ ನೋಡಿ ಎಂತ ಒಂದು ಪ್ರೀತಿ ದೇವರು ನಮ್ಗೆ ಇಟ್ಟಿದ್ದಾರೆ. ಆ ಮಹಿಮಾದೇಶವು ನಾವು ತಿಳ್ಕೋಬೇಕು. ಕ್ರಿಸ್ತನೇ ನಿಮ್ಮಲ್ಲಿ ಮರೆಯಾಗಿರುವಂತ ರಹಸ್ಯ ಏನಂದ್ರೆ, ಕ್ರಿಸ್ತನು ನಿಮ್ಮಲ್ಲಿರುವಂತ ಪ್ರಭಾವದ ನಿರೀಕ್ಷೆಯ ಆಧಾರಭೂತನಾಗಿರುವಂತ ವಿಷಯ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು. ಯಾಕಂದ್ರೆ ಹೇಳ್ತಾರೆ, ನೀವು ಕ್ರಿಸ್ತನೊಂದಿಗೆ ಬಾಧೆಗಳು, ಅದರಲ್ಲಿ ಇರುವಂತ ಸಮಸ್ಯೆಗಳು, ಅದರಲ್ಲಿ ಇರುವಂತ ಹೋರಾಟಗಳು, ಅದರಲ್ಲಿರುವಂತ ಎಲ್ಲಾ ವಿಧವಾದ ಮರಣ ಎಂಬ ಪಾತ್ರೆಯಲ್ಲಿ ನಾವು ಪಾಳುಗೊಳ್ಳುವುದು ತಂದೆ ದೇವರು ನಮಗೆ ಕೊಟ್ಟಿರುವಂತ ಒಂದು ದೊಡ್ಡ ಬಹು ಬೆಳೆ ಬಾಳುವಂತ ಒಂದು ಭಾಗ್ಯ, ಒಂದು ಅವಕಾಶ. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಇದು ದೇವರ ಚಿತ್ತ, ದೇವರ ಕೃಪೆ ನನಗೆ ಸಿಕ್ಕಿದೆ. ಅದೇ ತರ ಆ ಪಾತ್ರೆಯಲ್ಲಿ ಪಾಳುಗೊಳ್ಳುವುದು ದೇವರ ಕೃಪೆ, ದೇವರ ಕೃಪೆಯಿಂದ ನಮ್ಗೆ ಸಿಕ್ಕಿದೆ. ಏನು ದೇವರ ಚಿತ್ತ? ನಮ್ಮನ್ನು ಕ್ರಿಸ್ತನೊಂದಿಗೆ ಬಾಧ್ಯರಾಗುವುದೇ. ಇದೇ ದೇವರ ಒಂದು ಮಹಿಮಾದೇಶವಾಗಿರುವಂತ ಒಂದು ವಿಷಯ, ಇದು ಒಂದು ರಹಸ್ಯ. ಆತನೊಂದಿಗೆ ನಾವು ಬಾಧ್ಯರಾಗುವ ಬೇಕೆಂದು ತಂದೆ ದೇವರು ಮನಸ್ಸು ಮಾಡಿದ್ದಾರೆ ಎಂಬುದು ಆ ವಚನ. ಆ ಕೊಲೆಸೆಯವರಿಗೆ ಬರೆದಂತ ಪತ್ರಿಕೆಯಲ್ಲಿ ಈಗ ತನಕ ಓದಿದೀವಿ ನಾವು. ಆ 1:27 ನಮ್ಗೆ ತಿಳಿಸ್ತಾರೆ ಪ್ರಿಯರೇ. ಅಂದ್ರೆ ಇದು ಏನಂತ ನೋಡುವುದಾದ್ರೆ, ಕ್ರಿಸ್ತನಲ್ಲಿರುವಂತ ಆತ್ಮ ಏನ್ ಆತ್ಮ ಅಂತ ನೋಡ್ಬೇಕಂದ್ರೆ, ಕ್ರಿಸ್ತನಲ್ಲಿ ಯಾವ ರೀತಿಯಾದ ಒಂದು ಭಯಭಕ್ತಿ ಆತ್ಮ ಇತ್ತು. ಈ ಆತ್ಮ ಪ್ರತಿಯೊಂದು ಅಂಗಗಳಾಗಿರುವಂತ ನಮ್ಮಲ್ಲಿ ಈ ಒಂದು ಭಯಭಕ್ತಿ ಆತ್ಮ ಕಾಣಲ್ಪಡ್ಬೇಕು ಪ್ರಿಯರೇ. ಏನೊಂದು ಭಯಭಕ್ತಿ ಆತ್ಮ? ಈ ಭಯಭಕ್ತಿ ಆತ್ಮ ಹೇಗೆ ನಾವು ತೋರಿಸೋದು ಅಂತ ನೋಡ್ಬೇಕಾದ್ರೆ, ಈ ಲೋಕದಲ್ಲಿ ಎಲ್ಲೋ ಇದ್ದಂತ ಕ್ರೈಸ್ತರು ಈ ಭೂಮಿಯಲ್ಲಿ ಇಳಿದು ಬರುವಾಗ, ಮರ್ಯಾಳ ಹೊಟ್ಟೆಯಲ್ಲಿ ಹುಟ್ಟುವಾಗ ಈ ಭಯಭಕ್ತಿ ಆತ್ಮ ಹೇಗ್ ತೋರಿಸ್ತಂತ ನೋಡ್ಬೇಕಾದ್ರೆ ಪ್ರಿಯರೇ, ತನ್ನ ಸ್ವಾರ್ಥತೆಯನ್ನು ಅವರು ತ್ಯಜಿಸಿದ್ರು.
ತನ್ನ ಸ್ವಾರ್ಥ ತನ್ನಲ್ಲಿ ಇರುವಂತ ಸ್ವಾರ್ಥತ್ವವನ್ನು ದ್ವೇಷಿಸಿದ್ರು ಪ್ರಿಯರೇ. ಹಂಗಾದ್ರೆ ತ್ಯಜಿಸಿದ್ರು ಅಂತ ಅರ್ಥ ಏನೋ ಅಂತ ನೋಡ್ಬೇಕಾದ್ರೆ ಆ ಸ್ವಾರ್ಥತೆಯನ್ನು ಸ್ವಾರ್ಥತನ ಅವರು ಬಲಿ ಅರ್ಪಿಸಿದ್ರು, ಬಲಿಯಾಗಿ ಅರ್ಪಿಸಿದ್ರು ಎಂಬ ಅವರ ಪಾತ್ರೆಯಲ್ಲಿ ನಾವು ಪಾನ ಮಾಡಬೇಕು. ಏನ್ ಪಾನ ಮಾಡೋದು? ಅವರ ಪಾತ್ರೆಯಲ್ಲಿ ಪಾನ ಮಾಡೋದು ಅಂತ ಅರ್ಥ ಏನು? ಅರ್ಥ ಏನು? ಆ ಮರಣದೊಳಗಾದಂತ ಒಂದು ಸ್ಥಾನ. ಯಾರು ಎಲ್ಲಿ ಕರ್ಕೊಂಡು ಬರ್ತಾರೆ ನೋಡಿ, ಯಾವ ಮಟ್ಟಕ್ಕೆ ನಮ್ಮನ್ನ ತಕ್ಕೊಂಡು ಹೋಗ್ತಾರೆ ನೋಡಿ. ಅದರಲ್ಲಿ ಪಾಳುಗೊಳ್ಳುವುದಕ್ಕೆ ಮುಂಚೆ ಅದರಲ್ಲಿ ಇರುವಂತ ಒಂದೊಂದು ನಿಜವಾದ ಅಂಶಗಳು ಸ್ಪಷ್ಟವಾಗಿ ನಾವು ತಿಳಿದಿರಬೇಕು. ಅದರಲ್ಲಿ ಪಾನ ಮಾಡಬೇಕಂದ್ಬಿಟ್ಟು ನಮಗೆ ಖಂಡಿತವಾಗಿ ಹೇಳ್ತಾರೆ ಇದೇ ದೇವರ ಯೋಚನೆ. ನೀವು ಓದನ ಒಂದನೇ ಕೊರಿಂತ 10:16-17 ಓದಿ ಸಿಸ್ಟರ್. ಒಂದನೇ ಕೊರಿಂತ 10:16-17. ನೀವೇ ಯೋಚಿಸಿರಿ, ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ. ಹೇಳ್ಬಿಟ್ರು ಆ ವಚನಕ್ಕೆ ಮೊದಲೇ ಒಂದು ಪದ ಬಂದ್ಬಿಡ್ತು, ಒಂದು ವಾರ್ತೆ. ನೀವೇ ಯೋಚಿಸಿರಿ, ನಾವು ಆ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ನಾವು ಪಾಲುಗಾರರಾಗ್ತೀವಿ. ಆ ರೊಟ್ಟಿಯನ್ನು ಮುರಿದು ನಾವು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗುತ್ತೇವೆ. ಅಂದ್ರೆ ಏನ ಅರ್ಥವನ್ನು ನೀಡುತ್ತದೆ? ಆ ಒಂದೇ ರೊಟ್ಟಿ, ಆ ಒಂದೇ ರಕ್ತ, ನಾವು ಪಾಲುಗೊಳ್ಳುವುದು ಆ ಒಂದೇ ದೇಹದಲ್ಲಿ. ಅಂದ್ರೆ ನಾವೆಲ್ಲರೂ ಒಂದು ಕೂಡಿ ಏಕ ಮನಸ್ಸಿನಿಂದ ಹೊಂದಾಣಿಕತೆಯಿಂದ ಅದನ್ನು ನಾನು ನೆನಪು ಮಾಡಿಕೊಳ್ಳುವಾಗ, ಅದನ್ನು ಸ್ಮರಿಸುವಾಗ, ಅದನ್ನು ನಾವು ಅನುಸರಿಸುವಾಗ ಆ ರೊಟ್ಟಿಯನ್ನು ಮುರಿಯುವುದರ ಮುಖಾಂತರ. ಪ್ರಿಯರೇ, ಕ್ರಿಸ್ತನ ರೊಟ್ಟಿಯನ್ನು ಮುರಿಯುವುದು ಆತನ ದೇಹವನ್ನು ಮಾತ್ರ ಮುರಿಯುವುದನ್ನು ಮಾತ್ರ ಸೂಚಿಸದೆ ಸಭೆಯ ಅಂಗಗಳಾಗಿರುವಂತಹ ಪ್ರತಿಯೊಬ್ಬರ ದೇಹವನ್ನು ಕೂಡ ಅದು ಮುರಿಯಲ್ಪಡುವುದನ್ನು ಸೂಚಿಸುತ್ತದೆ. ದ ಒನ್ನೆಸ್, ದ ಒನ್ನ ಹೊಂದಾಣಿಕತೆ ಬಗ್ಗೆ ಹೇಳುವುದನ್ನು ನಾವು ಆ ಅರ್ಥವನ್ನು ತಕ್ಕೊಳ್ಬೇಕು. ರೊಟ್ಟಿ ದೇಹ, ನಾವು ಪಾಲು, ಆತನ ದೇಹವನ್ನು ಮುರಿಯಲ್ಪಡುತ್ತೆ. ಆತನೊಂದಿಗೆ ಬಾಧೆ ಪಟ್ಟರೆ ನಮ್ಮ ದೇಹವನ್ನು ಅದು ಮುರಿಯಲ್ಪಡುತ್ತೆ ಎಂಬುದನ್ನು ಅಲ್ಲಿ ಸಾಂಕೇತಿಕವಾಗಿ ಹೇಳುವುದನ್ನು ನಾವು ನೋಡಬೇಕು. ಪ್ರಿಯರೇ, ಸಭೆಯ ಎಂಬ ಅಂಗಗಳಾಗಿ ನಾವು ನಮ್ಮ ಒಂದು ಸ್ವಂತ ದೇಹ ಮುರಿಯಲ್ಪಡುವುದು ಅಂದ್ರೆ ಮುರಿಯಲ್ಪಡುವುದಂದ್ರೆ ಏನು? ದಿನೇ ದಿನೇ ಸಾಯ್ಬೇಕು ಬಲಿನ ಜೀವಿತದಲ್ಲಿ, ಅದನ್ನು ಸೂಚಿಸುವಂತದನ್ನು ನಾವು ನೋಡಬೇಕು. ಪ್ರಿಯರೇ, ಆ ಒಂದೇ ರೊಟ್ಟಿನೇ, ಪ್ರಿಯರೇ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಆ ಒಂದೇ ರೊಟ್ಟಿ ಅಂದ್ರೆ ದೇಹ, ನಾವು ಅದರಲ್ಲಿ ಪಾಲು, ದ ಒನ್ನ ಸ್ವಂತಾನಿಕತೆ. ಆ ಒಂದೇ ರೊಟ್ಟಿ 1,000 ವರ್ಷ ಕೊನೆಯಲ್ಲಿ, ಯುಗದ ಕೊನೆಯಲ್ಲಿ ಇಡೀ ಲೋಕಕ್ಕೆ ಒಂದು ಜೀವ ಕೊಡುವ ರೊಟ್ಟಿಯಾಗಿ ನಾವು ಕಾಣಲ್ಪಡ್ತೀವಿ ಎಂಬುದನ್ನು ಅಲ್ಲಿ ಸೂಚಿಸುತ್ತದೆ ಸಾಂಕೇತಿಕವಾಗಿ. ಇಡೀ ಲೋಕಕ್ಕೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅದರಲ್ಲಿ ಇರುವಂತ ನಿಜವಾದ ಅರ್ಥ. ನಾವು ಸುಮ್ಮನೆ ಹೋಗಿ ನಮ್ಮನ್ನ ಕರೀತಾರೆ, ಆ ರೊಟ್ಟಿನ ತಿನ್ಬೇಕು, ಪಾಲ್ಗೊಳ್ಬೇಕಂದು ಸಾಧಾರಣವಾಗಿ ಹೋಗಿ ಅಲ್ಲಿ ನಾವು ಪಾಲ್ಗೊಳ್ಳಬಾರದು. ನಿಜಾಂಶಾರವನ್ನು ತಿಳ್ಕೊಂಡು ಹೋಗಿ ನಾವು ಅಲ್ಲಿ ಪಾಲ್ಗೊಳ್ಳಬೇಕು. ನಂತರ ಎರಡನೇ ಪಾಯಿಂಟ್, ಈ ದ್ರಾಕ್ಷರಸದ ಬಗ್ಗೆ ನಾವು ನೋಡುವುದಾದ್ರೆ ಇದು ಕ್ರಿಸ್ತನ ಬಲಿಯನ್ನು, ಆತನ ಜೀವವನ್ನು ಸೂಚಿಸುವಂತದ ಇದೆ. ಆದ್ರೆ ಆ ಪಾತ್ರೆ ನಮ್ಮ ಪಾಠಕ್ಕೆ, ನಮ್ಮ ಪಾಠಕ್ಕೆ ಮೂಲ ಕಾರಣ ಅದು ಯಾವ ಅಡಿ ಅಂತ ನೋಡ್ಬೇಕಿದ್ರೆ ಪಾತ್ರದ ಬೇಸ್ ತಗೊಳ್ಳೋಣ. ಪಾತ್ರೆ ಇದು ಇದು ಈ ಪಾತ್ರೆ ಈ ಅರ್ಥವನ್ನು ಮಾತ್ರ ಕೊಡುವುದಿಲ್ಲ. ಪ್ರಿಯರೇ, ನಾವು ಆತನ ಶಿಷ್ಯರುಗಳಾಗುವಾಗ ಅವರ ಪಾತ್ರೆಯಲ್ಲಿ ನಾವು ಪಾಲ್ಗೊಳ್ಳುವುದಕ್ಕೆ ದೇವರು ನಮ್ಗೆ ಕರಿವಿಗೆ ಕೊಟ್ರು. ಯಾಕಂದ್ರೆ ಪಾತ್ರೆ ಅಂತ ನೋಡ್ಬೇಕಾದ್ರೆ ನಾವು ದೇವರ ಪ್ರತಿನಿಧಿಗಳಾಗಿ ಈ ಲೋಕದಲ್ಲಿ ದೇವರ ಒಂದು ಶಿಷ್ಯರು ಪ್ರತಿನಿಧಿಗಳಾಗಿ ಮರಣ ತನಕ ನಾವು ಬಲಿ ಅರ್ಪಿಸುವುದರಲ್ಲಿ, ಬಲಿ ಅಂತ ನೋಡ್ಬೇಕಾದ್ರೆ ಕೊನೆವರೆಗೂ ಮೂಗಿನಲ್ಲಿ ನಮ್ಮ ಶ್ವಾಸ ಇರುವ ತನಕ ನಾವು ಬಲಿ ಅರ್ಪಿಸುವನ್ನು ಸೂಚಿಸುತ್ತದೆ ಆ ಪಾತ್ರೆ. ಆ ಪಾತ್ರೆಯಲ್ಲಿ ಪಾಲ್ಗೊಳ್ಳುವುದಂದ್ರೆ ಅದನ್ನು ಹೊಂದಿರುವಂತ ಪಾತ್ರೆ ಏನು, ಏನು ಅರ್ಥವನ್ನು ನೀಡುತ್ತದೆ? ಈ ಪಾತ್ರೆಯಲ್ಲಿ ನಾವು ಪಾಲುಗೊಳ್ಳುವುದಕ್ಕೆ ತಂದೆ ದೇವರು ಜಗದುತ್ಪತ್ತಿಗೆ ಮೊದಲು ನಮ್ಮನ್ನು ಗೊತ್ತು ಮಾಡಿರುವುದನ್ನು ಇದು ಸೂಚಿಸುತ್ತದೆ. ಪ್ರಿಯರೇ, ಜಗದುತ್ಪತ್ತಿಗೆ ಮೊದಲು ನನ್ನ ಮಗನು ನಾನು ಕರಿವಿಕೆ ಕೊಡ್ತೀನಿ, ಬಂದು ಪಾಲ್ಗೊಳ್ತಾರೆ ಜಗದುತ್ಪತ್ತಿಗೆ. ಜಸ್ಟ್ ಇವೆಲ್ಲ ನಾವು ನೆನಪಿಗೆ ತಗೊಂಡ್ ಬರ್ಬೇಕು ಇವೆಲ್ಲ ನೋಡಿ. ಕರ್ತನ ಭೋಜನ ಆ ರಾತ್ರಿ ವೇಳೆಯಲ್ಲಿ ಅವರು ಅನುಸರಿಸಿದಂತ ಭೋಜನದಲ್ಲಿ ಎಂಥ ಒಂದು ಸುಂದರವಾದ ಒಂದು ಅರ್ಥಗರ್ಭಿತವುಳ್ಳ ಒಂದು ವಿಷಯ. ಜಸ್ಟ್ ಇಮ್ಯಾಜಿನ್ ಮಾಡೋಣ ನಾವು. ಬೇರೆ ಈ ಪಾತ್ರೆಯನ್ನು ನಾವು ಹೊಂದಿಕೊಳ್ಳುವಂತ ವಿಷಯದಲ್ಲಿ ಈಗ ನಮ್ಮ ಹೃದಯ ಈಗ ನಾವು ಪರಿಶೋಧನೆ ಮಾಡಬೇಕು. ಈ ಪಾತ್ರೆಯನ್ನು ಹೊಂದಿಕೊಳ್ಳುವ ಒಂದು ವಿಷಯದಲ್ಲಿ, ನಾವು ಅಂಗೀಕರಿಸಿಕೊಳ್ಳುವಂತ ವಿಷಯದಲ್ಲಿ ನಮ್ಮ ಹೃದಯ
ಅನ್ವೇಷಿಸಬೇಕು. ಈಗ ನಾವು ಈ ಪಾತ್ರೆ ನಾವು ಹೊಂದಿಕೊಳ್ಳುವಂತ ವಿಷಯದಲ್ಲಿ ಈಗ ನಮ್ಮ ಹೃದಯ ಸಂಶೋಧನೆ ಮಾಡಲೇಬೇಕು ಪ್ರಿಯರೇ. ಯಾಕಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಏನಪ್ಪ ಪಾತ್ರೆ ಇದು, ಏನೋ ಇದು ಅರ್ಥ, ಏನು ಇದರಲ್ಲಿ ಆಳವಾದ ಅರ್ಥ ತುಂಬಿದೆ ನೋಡಿ. ವಿವರಿಸುತ್ತೀನಿ ಪ್ರಿಯರೇ, ಈ ಪಾತ್ರೆ ಎಂಬುದು ನಾವು ಪಾಪದಿಂದ ಮಾನಸಾಂತರ ಹೊಂದುವುದನ್ನು ಸೂಚಿಸದೆ ಒಂದು, ಈ ಪಾತ್ರೆ ಎಂಬುದು ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದನ್ನು ಮಾತ್ರ ಸೂಚಿಸದೆ ಪ್ರಿಯರೇ, ಈ ಪಾತ್ರೆ ನಾವು ತಪ್ಪಾದ ಕಾರ್ಯಗಳಿಗೆ ಬದಲಾಗಿ ಸರಿಯಾದ ಕಾರ್ಯಗಳಿಗೆ ಮುಖ್ಯತ್ವ ಕೊಡುವುದನ್ನು ಮಾತ್ರ ಇದು ಗುರುತಿಸದೆ ಸೂಚಿಸದೆ, ಈ ಪಾತ್ರೆ ಎಂಬುದು ನಮ್ಮ ದೇಹಗಳನ್ನು ದೇವರಿಗೆ ಜೀವ ಬಲಿಯಾಗಿ ಒಪ್ಪಿಸಿಕೊಡುವುದನ್ನು ಸೂಚಿಸುತ್ತದೆ, ಜೀವ ಬಲಿಯಾಗಿ ಒಪ್ಪಿಸಿಕೊಡುವುದನ್ನು ಸೂಚಿಸುತ್ತದೆ. ನಾವು ಎಷ್ಟು ಬಲಿ ಅರ್ಪಿಸುತ್ತೇವೋ ಬಲಿಗಳು ದಿನನಿತ್ಯ ಜೀವನದಲ್ಲಿ ಈ ಕರಿವಿಕೆಗೆ ಬಂದ ಮೇಲೆ ಈ ನಾವು ಎಷ್ಟು ಬಲಿ ಅರ್ಪಿಸ್ತಾ ಇದ್ವಿ ಅಂತ ನಮ್ಗೆ ಗೊತ್ತು, ಪ್ರತಿಯೊಬ್ಬರಿಗೆ ಗೊತ್ತು ಯಾವ ರೀತಿ ಬಲಿ ಅರ್ಪಿಸ್ತಾ ಇದ್ವಿ. ಹೃದಯಗಳನ್ನು ತಿಳಿದಿರುವ ದೇವರು ನಮ್ಮ ಬಲಿಗಳನ್ನು ನೋಡ್ತಾರೆ. ನೋಡಿ 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 ಏನ್ ಮಾಡ್ತಾರೆ, ನಮ್ಮ ಬಲಿಗಳು ಆತನ ಪುಣ್ಯದಿಂದ ಮುಚ್ಚುಮರೆ ಮಾಡ್ತಾರೆ. ಯಾವಾಗ ನಮ್ಮ ಬಲಿಗಳು ದೇವರು ಮೀಸಲಾಗಿ ಎನಿಸುತ್ತಾರೋ, ಆವತ್ತನ ಪುಣ್ಯದಿಂದ ಮುಚ್ಚುಮರೆ ಮಾಡ್ತಾರೋ, ನಮ್ಮನ್ನು ತಂದೆ ದೇವರು ಪರಿಶುದ್ಧರಾಗಿ ಎನಿಸುತ್ತಾರೆ. ಅಷ್ಟೇ ಎನಿಸುತ್ತಾರೆ, ನಿರ್ಣಯ ಮಾಡಲಿಲ್ಲ. ನೀವು ಓದಿ ಅಪ್ಪ, ಅದಕ್ಕೆ ಅಪ್ಪಸ್ನ ಪೌಲ್ರು ಬರೆಯುವಾಗ ರೋಮಾ 12:1 ಓದಿ ಏನಂತ ಹೇಳ್ತಾರೆ ಅಪ್ಪಸ್ನ ಪೌಲ್ರು, ಸೌರೆ ನೀವು ನಿಮ್ಮ ದೇಹಗಳನ್ನು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿಯೂ ಓದಿ ಓದಿ ಸಿಸ್ಟರ್. ಆದುದರಿಂದ ಸಹೋದರರೇ, ದೇವರ ಕರಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ, ಇದೇ ನಿಮ್ಮ ವಿವೇಕಪೂರ್ವಕವಾದಂತಹ ಆರಾಧನೆ ಪಾತ್ರೆ, ಸಜೀವ ಯಜ್ಞೆ, ಸಂಪೂರ್ಣವಾದಂತ ಒಂದು ಯಜ್ಞೆ. ರೈಟ್. ಈಗ ದೇವರು ನಮ್ಮನ್ನ ಹೇಗೆ ನಮ್ಮನ್ನ ಪರಿಶುದ್ಧಪಡಿಸುವಂತ ಒಂದು ಕಾರ್ಯ ಅಂತ ನೋಡ್ಬೇಕಾದ್ರೆ, ದೇವರು ನಮ್ಗೆ ಕರಿವಿಕೆ ಕೊಡುವಾಗ ಆ ಪರಿಶುದ್ಧತೆ ನಮ್ಮ ಜೀವನದಲ್ಲಿ ನಡೆದಿಲ್ಲ ಪ್ರಿಯರೇ. ನಾವು ಪಾಪದಿಂದ ಬಿಟ್ಟು ಅದನ್ನ ಬಿಟ್ಟು ಬರುವಾಗ, ಪಶ್ಚಾತ್ತಾಪ ಪಟ್ಕೊಂಡು ನಾವು ಹಿಂತಿರುಗುವಾಗ, ದೇವರಿಗೆ ಮೀಸಲಾಗಿ ನಾವು ನಡೆಯುವಾಗ ನಮ್ಮ ಜೀವನದಲ್ಲಿ ಪರಿಶುದ್ಧತೆ ನಡೆದಿಲ್ಲ. ನಾವು ದೇವರಿಗೆ ನಮ್ಗೆ ಕರಿವಿಕೆ ಕೊಡುವಾಗ ಆತನ ಒಂದು ಚಿತ್ತಕ್ಕೆ ವಿರುದ್ಧವಾಗಿ ನಾವು ಕಿವಿಗಳನ್ನು ಆತನಿಗೆ ವಿರೋಧವಾಗಿ ಚಾಚುವಾಗ, ಆದ್ರೆ ಪ್ರಿಯರೇ ನಾವು ಆತನ ಚಿತ್ತಕ್ಕೆ ಕಿವಿ ಚಾಚುವಾಗ ಈ ಪರಿಶುದ್ಧತೆ ನಮ್ಮ ಜೀವನದಲ್ಲಿ ನಡೆದಿಲ್ಲ ಪ್ರಿಯರೇ. ಯಾವಾಗ ಪರಿಶುದ್ಧತೆ ನನ್ನ ಜೀವನದಲ್ಲಿ ನಡೀತ ಅಂತ ನೋಡ್ಬೇಕಾದ್ರೆ, ಈಗ ತಾನೆ ಓದಿದ್ದೀವಿ, ನಮ್ಮನ್ನು ಸಂಪೂರ್ಣವಾಗಿ ಜೀವ ಬಲಿಯಾಗಿ ಅರ್ಪಣಿಸುವಾಗ ಮಾತ್ರವೇ ಪ್ರಿಯರೇ. ಅಂದ್ರೆ ಅರ್ಥ ಏನು, ಈ ಭೂಮಿಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳನ್ನು, ಈ ಭೂಮಿಗೆ ಸಂಬಂಧಪಟ್ಟ ಎಲ್ಲಾ ವಿಧ ಅವಕಾಶಗಳು ನಮ್ಗಿದೆ, ಈಗಲೂ ಇದೆ. ಆ ಅವಕಾಶಗಳನ್ನ ಸಂಪೂರ್ಣವಾಗಿ ಬಲಿ ಅರ್ಪಿಸುವ ಪರಿಸ್ಥಿತಿಗೆ ಬರುವಾಗಲೇ ಮಾತ್ರ ಪರಿಶುದ್ಧರಾಗುವಂತ ಒಂದು ವಿಷಯ ನನ್ನ ಜೀವನದಲ್ಲಿ ಅಲ್ಲಿ ನಡೆಯಲ್ಪಡುತ್ತೆ ಪ್ರಿಯರೇ, ನಡೀತಾ ಇದೆ ಅಲ್ಲಿ. ಇಂತಹ ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ, ಇಂತಹ ಒಂದು ಕೃಪೆಯನ್ನು ಯಾರಾದರೂ ಸರ್ವಸಾಧಾರಣವಾಗಿ ಎಣಿಸುವುದಕ್ಕಾಗತ್ತಾ? ಪಾತ್ರೆ ಬಗ್ಗೆ ಯೋಚನೆ ಮಾಡಬೇಕಾದ್ರೆ, ಈ ಪಾತ್ರೆ ಎಂಬ ಪದ ಈ ವಾರ್ತೆ ಏನಂತ ಸೂಚಿಸುತ್ತೆ ಅಂತ ನೋಡುವುದರೆ, ನಮ್ಮ ಜೀವನದ ಹಲವಾರು ಅನುಭವಗಳನ್ನು ಸೂಚಿಸುತ್ತದೆ. ಈಗ ಎಲ್ಲರ ಹತ್ರ ಒಂದು ಪಾತ್ರೆ ಇದೆ, ಒಂದು ಸಂತೋಷಕರವಾದಂತ ಪಾತ್ರೆ ಇದೆ, ಒಂದು ದುಃಖಕರವಾದಂತ ಪಾತ್ರೆ ಎಲ್ಲರೂ ಹೊಂದಿದ್ದಾರೆ. ಬಟ್ ನಾವು ನಮ್ಮನ್ನೇ ಸಮರ್ಪಣೆ ಮಾಡುವಾಗ ನಮ್ಮ ಪಾತ್ರ ಏನು, ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ದೇವ? ಹಲವಾರು ಪಾಠಗಳಲ್ಲಿ ನಾವು ಕೇಳಿದೀವಿ ಪ್ರಿಯರೇ, ಯೇಸು ಕ್ರಿಸ್ತು ಈ ಒಂದು ಪಾತ್ರೆ ಬಗ್ಗೆ ಹೇಳುವಾಗ ಏನಂತ ಹೇಳಿದ್ರೆ, ಈ ಒಂದು ಪಾತ್ರೆಗೆ ಬೇರೆ ಒಂದು ಅರ್ಥವನ್ನು ಕೊಡ್ತಾರೆ, ಬೇರೆ ಒಂದು ಅರ್ಥದಲ್ಲಿ ಆತನು ಮಾತಾಡ್ತಾರೆ. ಗೆತ್ಸವನೆಯಲ್ಲಿ ಅವರು ಮುಣಕಾಲ ಹಾಕಿ ಪ್ರಾರ್ಥನೆ ಮಾಡುವಾಗ ಏನಂತ ಹೇಳ್ತಾರೆ, ತಂದೆಯೇ ಸಾಧ್ಯವಾದ್ರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ ಅಂತ ಹೇಳ್ತಾರೆ. ಮತ್ತೆ ಬರ್ತದೆ ಸುವಾರ್ತೆ 26:39, ಸಾಧ್ಯವಾದ್ರೆ ಏನಂದ್ ಯಾಕೆ ಕ್ರಿಸ್ತನು ಇಷ್ಟು ವೆದ್ದೆ ಪಟ್ಟು ಹೇಳ್ತಾರೆ, ಸಾಧ್ಯವಾದ್ರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ. ಯಾಕೆ ಹೇಳಿದ್ರು ಈ ಮೊದಲನೇ ಬಾರಿ ಪ್ರಾರ್ಥನೆ ಮಾಡುವಾಗ, ಎರಡನೇ ಬಾರಿ ಪ್ರಾರ್ಥನೆ ಮಾಡುವಾಗ ಏನಂತ ಹೇಳ್ಬಿಟ್ರು, ಇದೇ ಮತ್ತೆ ಬರದ ಸುವಾರ್ತೆ 26:42 ಓದಿ. ತಿರುಗಿ ಎರಡನೆಯ ಸಾರಿ ಹೋಗಿ, ನನ್ನ ತಂದೆಯೇ ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗ ಕೂಡದ್ದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ಈ ಪಾತ್ರೆ ಬಿಟ್ಟು ಹೋಗ ಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಅಂದ್ಬಿಟ್ಟು ಕ್ರಿಸ್ತನು ಹೇಳ್ಬಿಟ್ರು. ಯಾಕಂದ್ರೆ ಯೇಸು ಕ್ರಿಸ್ತನು ಈ ಕರಿವಿಕೆ ಒಳಗೆ ಬರುವಾಗ ಪ್ರಾರಂಭದಿಂದ ಈ ರೀತಿಯಾದ ಮರಣಕ್ಕೆ ಒಳಗಾದ ಸ್ನಾನ ಎಂಬ ವಿಷಯದಲ್ಲಿ ಆತನು ಇಷ್ಟಪಟ್ಟು ಆತನು ಅಪೇಕ್ಷಿಸಿ ಆತನ ಮುಂದೆ ಬಂದಿದ್ದಾರೆ. ಆದ್ರೆ ಯಾಕೆ ಈ ರೀತಿ ಪ್ರಾರ್ಥನೆ ಮಾಡ್ಬಿಟ್ರು,
ತಂದೆಯೇ ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ನನ್ನನ್ನು ಬಿಟ್ಟು ಹೋಗ ಕೂಡದಿದ್ದರೆ ಅಂತ ಯಾಕೆ ಯೇಸು ಕ್ರಿಸ್ತನ್ ಹೇಳ್ಬಿಟ್ರೆ ಅಂದ್ರೆ ಅದರ ಅವಮಾನದ ಮರಣ ಆ ಅವಮಾನದ ಮರಣ ಮಾತ್ರ ತಂದೆಯೇ ನನ್ನನ್ನು ಬಿಟ್ಟು ನೀಗಿಸು ಅಂತ ಹೇಳ್ಬಿಟ್ರು ಕ್ರಿಸ್ತನು. ಆದ್ರೆ ಆದ್ರೆ ನೋಡಿ ತಂದೆ ಚಿತ್ತವನ್ನ ಯಾವ ರೀತಿ ಯೇಸು ಕ್ರಿಸ್ತನು ಅರ್ಥೈಸ್ಕೊಂಡ್ರು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಇಂತಹ ಒಂದು ಅವಮಾನದಿಂದ ನಾನು ಪ್ರಾಣ ಬಿಡಬೇಕು ಎಂಬುದು ನಿನ್ನ ಚಿತ್ತ ಇದ್ದರೆ ನೋಡಿ ಅದನ್ನು ಕೃತಜ್ಞತೆಯಿಂದ ಅದನ್ನು ಅಪೇಕ್ಷಿಸಿ ಆ ಮರಣವನ್ನು ಆತನು ಸ್ವೀಕರಿಸಿದ್ರು ಅದನ್ನು ಇಷ್ಟಪಟ್ರು ಕ್ರಿಸ್ತನು. ಕ್ರಿಸ್ತನ ಬಗ್ಗೆ ನಾನು ಮಾತಾಡ್ತೇನೆ ಇಂತಹ ಸಂದರ್ಭದಲ್ಲಿ ಒಂದು ವಿಷಯ ನನ್ನ ಜ್ಞಾಪಕಕ್ಕೆ ತರ್ತೀನಿ ನೋಡಿ. ಗೆತ್ಸೆಮನೆಯಲ್ಲಿ ಇರುವಾಗ ಯೂದಾಸನು ಬಂದ್ಬಿಟ್ರು ಬಂದು ಅದಲ್ಲಿ ವಚನ ತಮಿಳಲ್ಲಿ ಓದ್ಬೇಕಾದ್ರೆ ಬಹಳ ಚೆನ್ನಾಗಿದೆ. ಆ ಯೂದಾಸನು ಬರುವಾಗ ಕ್ರಿಸ್ತನ ಹೇಳ್ತಾರೆ ಸ್ನೇಹಿತನೇ ಅಂತ ಹೇಳ್ತಾರೆ. ಅದು ಕನ್ನಡದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ತಮಿಳಲ್ಲಿ ಬರುತ್ತೆ ಸ್ನೇಹಿತನೇ ಏನಕ್ಕಪ್ಪ ಏನಪ್ಪ ಅಂತ ಕೇಳ್ತಾರೆ. ನಾನು ಎಂತ ಒಂದು ಪ್ರೀತಿಯುಳ್ಳ ಮಾತು ನೋಡಿ ಮಾತಾಡ್ತಾರೆ ಆಗ ಮುದ್ದಿಟ್ಟು. ಯೂದಾಸನಿತ್ರ ಒಂದು ಮಾತು ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ, ಏನೂ ಮಾತಾಡ್ಲಿಲ್ಲ. ಸ್ನೇಹಿತನೇ ಅದು ಕೃಷ್ಣ ಕೇಳಿ ಕ್ಷಣ ಮಾತ್ರದಲ್ಲಿ ಆತನು ಮುದ್ದಿಟ್ಟು ತೋರಿಸಿ ಕೊಡುವಾಗ ಕ್ರಿಸ್ತನನ್ನು ಹಿಡಿಯುವಾಗ ನೋಡಿ ಯೇಸು ಕ್ರಿಸ್ತನ ಮುಂಚೆ ಪೇತ್ರ ಹೇಳಿದ್ರು ಏನಾದ್ರೂ ನಾನು ಬಿಡಲ್ಲ, ನನ್ನ ಪ್ರಾಣ ಹೋದ್ರೆ ಬಿಡುವಾಗ ಪರವಾಗಿಲ್ಲ, ನಾನು ನಿಮಗೋಸ್ಕರ ಸಾಯಕ್ಕೆ ರೆಡಿ ಆಗಿದ್ದೀನಿ ಅಂದ್ಬಿಟ್ಟು ತೋರಿಸ್ಬಿಟ್ರು. ಅಲ್ಲಿ ಇಮಿಡಿಯೇಟ್ ತನ್ನ ಹೊರಳಿರುವಂತ ಕತ್ತಿಯನ್ನ ತೆಗೆದು ಆ ಮಲ್ಕೂಸ್ ಎಂಬ ಮಹಾಯಾಜಕನ ಸೇವಕನ ಕಿವಿಯನ್ನು ಅವ್ರು ಕತ್ತರಿಸ್ಬಿಟ್ರು. ನೋಡಿ ಇಂತ ಸಂದರ್ಭದಲ್ಲಿ ಸ್ವಾಮಿ ಏನಂತ ಹೇಳ್ತರು, ಸ್ವಾಮಿ ಪೇತ್ರನಿಗೆ ಯೋಹಾನ 18:11 ಹೇಳ್ತಾರೆ ಕತ್ತಿಯನ್ನು ಹೊರಗೆ ಹಾಕು ಪೇತ್ರು ಏನೇ ಅಂತ ಹೇಳ್ತಾರೆ, ನನ್ನ ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಅಂತ ಒಂದು ಮಾತು ನೋಡಿ. ಈ ರೀತಿ ನನ್ನ ಅವಮಾನಕ್ಕೆ ಒಳಗಾಗಿ ನಾನು ಪ್ರಾಣ ಬಿಡಬೇಕು ಎಂಬುದನ್ನು ಇದು ನನ್ನ ತಂದೆ ನನಗೆ ನಿಯಮಿಸಿರುವ ಈ ಪಾತ್ರೆಯಲ್ಲಿ ನಾನು ಕುಡಿಲೇಬೇಕು ಪೇತ್ರು. ಕತ್ತಿ ಎತ್ತವನ್ನು ಕತ್ತಿಯಿಂದ ಸಾಯ್ತಾನೆ, ನಿನ್ನ ಕತ್ತಿಯನ್ನು ಹೊರಲಾಗ್ತು ಪೇತ್ರ ಅಂತ ಹೇಳ್ಬಿಟ್ಟು ಬೇರೆ ನೋಡಿ ಒಂದು ಸಂದರ್ಭವನ್ನು ನಮ್ಮ ನೆನಪಿಗೆ ತಗೊಂಡ್ ಬರ್ತಾರೆ. ಯೇಸು ಕ್ರಿಸ್ತ ತನ್ನ ಶಿಷ್ಯರ ಹತ್ರ ಒಂದು ಮಾತು ಮಾತಾಡ್ತಾರೆ, ಅದು ನೀವು ಬರೆದಿಟ್ಕೊಳ್ಳಿ Luke 22:30 ಏನಂತ ಹೇಳ್ತಾರೆ, ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ನನ್ನ ಜೊತೆಗೆ ನೀವು ಕುಡಿಯುವಿರಿ, ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಸಿಂಹ ಇಸ್ರೇಲಿನ 12 ಕುಲಗಳನ್ನು ನೀವೇನ್ ಮಾಡ್ತೀರಿ, ನೀವು ನ್ಯಾಯ ತೀರಿಸಿ. ಯೇಸು ಕ್ರಿಸ್ತ ಮುಂಚೆನೆ ಒಂದು ಪ್ರವಾದನೆ ವಾಕ್ಯವಾಗಿ ಹೇಳ್ಬಿಟ್ರು ಯಾರಿಗೆ, ಶಿಷ್ಯರಿಗೆ. ಆ ಹೇಳ್ಮೇಲೆ ಆ ದಿನ ಮೊದಲುಕೊಂಡು ಯೇಸು ಕ್ರಿಸ್ತನು ಅಂದ್ರೆ ಈ ಮಾತು ಯಾವಾಗ ಹೇಳಿದ್ರು ಅಂದ್ರೆ, ಹಲೋ ಯಾವ ಲೂಕನು ಬರೆದಂತ ಸುವಾರ್ತೆ 22:30 ಸರಿ ಕಂಟಿನ್ಯೂ ಮಾಡ್ಲಾ. ಓಕೆ ಓಕೆ ಓಕೆ. ಈ ರೀತಿ ಹೇಳುವಾಗ ಇದು ಯಾವಾಗ ಹೇಳಿದ್ರು ಓದ್ಬಿಡಿ ಸಿಸ್ಟರ್ ಆ ವಚನ, Luke 22:30. ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ, ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಇದು ಯಾವಾಗ ನುಡಿದಂತ ಮಾತಂತ ನೋಡೋದಾದ್ರೆ, ಆತನು ಶಿಲುಬೆಗೆ ಹಾಕಲ್ಪಡುವುದಕ್ಕೆ ಕೆಲವು ದಿನಗಳ ಮುಂಚೆ ಆತನು ನುಡಿದಂತ ಒಂದು ಮಾತು. ಆ ಕ್ಷಣ ಮಾತ್ರ ಆ ಒಂದು ನಿಮಿಷದಿಂದ ಶಿಷ್ಯರು ಅವರು ಆ ಸ್ಥಾನದ ಬಗ್ಗೆನೆ ಒಂದು ಚರ್ಚೆ ನಡೆಸ್ತಾ ಇದ್ರು, ಒಂದು ವಿವಾದಕ್ಕೆ ಅವ್ರು ಒಳಗಾಗ್ಬಿಟ್ರು. ಆ ಸ್ಥಾನ ಕ್ರಿಸ್ತನ ನಮ್ಗೆ ವಾಗ್ದಾನವಾಗಿ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಂತ ಸಂದರ್ಭದಲ್ಲಿ ಯಾಕೋಬನು ಮತ್ತೆ ಯೋಹಾನ ತಾಯಿ ಕ್ರಿಸ್ತನ ಹತ್ರ ಬಂದು ರಾಜ್ಯದಲ್ಲಿ ತನ್ನ ಮಕ್ಕಳಿಗೆ ಯಾರು ಇಬ್ರು ಮಕ್ಕಳಿಗೆ ನಿಮ್ಮ ಒಂದು ಬಲಗಡೆಯಲ್ಲಿ ಎಡಗಡೆಯಲ್ಲೂ ಕೂತ್ಕೊಳ್ಳುವುದಕ್ಕೆ ನೀವು ಮನಸ್ಸು ಮಾಡ್ರಿ ಅಂತ ಹೇಳ್ಬಿಟ್ರು ಅವ್ರ ತಾಯಿ. ಆಗ ಸ್ವಾಮಿ ಏನಂತ ಹೇಳ್ತಾರೆ, ನೀವು ಬೇಡಿಕೊಳ್ಳುವುದು ನೀವು ಏನೆಂಬುದನ್ನು ನಿಮ್ಗೆ ತಿಳಿಯೋದು ಅಂತ ಹೇಳ್ಬಿಟ್ರು, ತಿಳಿಯೋದು ಅಂದ್ರೆ ನೀವ್ ಏನ್ ಕೇಳ್ತಾರೆ ನಿಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಅವಾಗ ಸ್ವಾಮಿ ಕೇಳ್ತಾರೆ ನೋಡಿ, ಈಗ ಓದನ್ನ ಮತ್ತೆ ಬರೆದಂತ ಸುವಾರ್ತೆ 20:22 ಓದಿ ಸಿಸ್ಟರ್. ಸ್ವಾಮಿ ಹೇಳುವಾಗ ಬಹಳ ಚೆನ್ನಾಗಿದೆ, ಓದಿ 20:22. ಅದಕ್ಕೆ ಯೇಸು, ನೀವು ಬೇಡಿಕೊಂಡಿದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ ಎಂದು ಕೇಳಲು ಅವರು ಆಗುವುದು ಅಂದರು. ಸ್ವಾಮಿ ಹೇಳ್ಬಿಟ್ರು ಈ ಪಾಠಕ್ಕೆ ನಾವು ಆಧರಣೆಯಾಗಿ ಆರಿಸಿಕೊಳ್ಳಲ್ಪಟ್ಟ ವಚನ ಇದು, ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ ಎಂದು ಕೇಳಲು ನೋಡಿ ಕ್ಷಣ ಮಾತ್ರದಲ್ಲಿ ಏನೋ ಯೋಚನೆ ಮಾಡಿದೆ, ಇನ್ನು ಪವಿತ್ರಾತ್ಮ ಸಿಗದೆ ಅಂತ ಎಂತ ಉತ್ತರ ಎರಡು ಶಿಷ್ಯರು
ಯಾರ ತಾಯಿ ಯಾರಿಗೋಸ್ಕರ ಮಾತಾಡಿದ್ರು? ಆ ಯಾಕೋಬ ಯೋಗನ ತಾಯಿ. ಯಾಕೋಬ ಯೋಗನ ಹೇಳ್ತಾರೆ ಇಮಿಡಿಯೇಟ್ ಸ್ವಾಮಿ ಅವರು ಆಗುವುದು ಅಂದ್ಬಿಟ್ರು. ಯಾಕಂದ್ರೆ ಪ್ರಿಯರೇ ನೋಡಿ, ಕ್ರಿಸ್ತನ ಬಗ್ಗೆ ನಾವು ನೋಡ್ಬೇಕಾದ್ರೆ ನ್ಯಾಯ ಪ್ರಮಾಣ ಕೆಳಗಡೆ, ನ್ಯಾಯ ಪ್ರಮಾಣ ಕೆಳಗಡೆ 30 ವಯಸ್ಸು ಆದ ನಂತರ, 30 ವಯಸ್ಸು ಯಾಕಂದ್ರೆ ನ್ಯಾಯ ಪ್ರಮಾಣದಲ್ಲಿ ಪ್ರಕಾರ ಒಬ್ಬರು ಪಾಪ ಮಾಡ್ಬಿಟ್ರೆ ಪಾಪಕ್ಕೆ ಪರಿಹಾರವಾಗಿ ಒಂದು 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 ಯಜ್ಞವನ್ನು ಸಮರ್ಪಿಸಬೇಕಂದ್ರೆ ಅದು ಪರಿಪೂರ್ಣವಾದಂತ ಯಜ್ಞವಾಗಿರ್ಬೇಕು. ಯಾವುದೇ ಕುರಿ ತಗೊಳ್ಳಿ, ಯಾವುದೇ ಹೋರಿ ತಗೊಳ್ಳಿ, ಯಾವುದೇ ಪಾರಿವಾಳ ತಗೊಳ್ಳಿ, ಯಾವುದೇ ತಕ್ಕೊಂಡು ಹೋಗಿ ನಾವು ಬಲಿ ಅರ್ಪಿಸಬೇಕಂದ್ರೆ ಪರಿಪೂರ್ಣವಾಗಿರ್ಬೇಕು. ಈಗ ಯೇಸು ಕ್ರಿಸ್ತನ್ ನ್ಯಾಯ ಪ್ರಮಾಣದ ಕೆಳಗೆ 30 ವಯಸ್ಸು ಪರಿಪೂರ್ಣರಾಗಿದ್ದಾರೆ. ತಂದೆ ದೇವರು ಆದಾಮನನ್ನು ಆದಿಯಲ್ಲಿ ಉಂಟು ಮಾಡುವಾಗ ಏದೆನ್ ತೋಟದಲ್ಲಿ ಪರಿಪೂರ್ಣವಾಗಿ 30 ವಯಸ್ಸಲ್ಲಿ ಉಂಟು ಮಾಡಿದ್ರು. ಅದೇ ಎರಡನೇ ಆದಾಮು ಈ ನ್ಯಾಯ ಪ್ರಮಾಣ ಕೆಳಗಡೆ 30 ವಯಸ್ಸು ಆದ ನಂತರ ಈಗ ಈ ಕುರಿ ಯಜ್ಞಕ್ಕೆ ತಯಾರು ಆದ ಮೇಲೆ ತಂದೆ ದೇವರು ಯಾವ ರೀತಿ ಉಪಯೋಗಿಸ್ತಾರೆ ಅಂತ ನೋಡ್ಬೇಕಾದ್ರೆ 3.5 ವರ್ಷ ಕಾಲ ಆತನು ಪಟ್ಟಂತ ಕಷ್ಟ ಬಾಧೆ ನೋಡಿ. ಈ 3 ವರ್ಷ ಕಾಲ ಭಾಗದಲ್ಲಿ, ಈ 3 ವರ್ಷ ಕಾಲ ಭಾಗದಲ್ಲಿ ಮರಣ ಎಂಬ ಸ್ನಾನವನ್ನು ಆತನು ನೆರವೇರಿಸ್ತಾ ಇದ್ರು ಪ್ರಿಯರೇ. ಅದನ್ನು ಕಲ್ವಾರಿಯಲ್ಲಿ ಅದನ್ನು ಮುಗಿಸ್ತರು. ಅದಕ್ಕೆ ಹೇಳಿದ್ರು, ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದಿತ್ತು ಎಂದು ಕೇಳ್ಬಿಟ್ರು ಯೇಸುಕ್ರಿಸ್ತರು. ಅಂದ್ರೆ ಅರ್ಥ ಏನು? ನಾವು ಹೊಂದುವ ಸ್ನಾನ ಬೇರೆ ನೋಡಿ, ಯಾವ ರೀತಿಯಾದ ಅರ್ಥ. ನಾವು ಹೊಂದುವ ಸ್ನಾನ, ನಾವು ಬಾಳುತ್ತಿರುವ ಈಗ ಬಲಿನ ಜೀವಿತ ಕಾಲವನ್ನು ಇದು ನಮ್ಮ ಕಾಲಕ್ಕೆ ಅನುಗುಣವಾಗ್ತಾ ಇದೆ, ನಮ್ಮ ಕಾಲವನ್ನು ಸೂಚಿಸ್ತದೆ. ಆ ಪಾತ್ರೆಯಲ್ಲಿ ನಾವು ಇದೀವ, ನೆನಪು ಮಾಡಿಕೊಳ್ಳೋಣ, ನಮ್ಮ ಕಣ್ಣು ಮುಂದೆ ತಗೊಂಡ್ ಬರೋಣ ಆ ನೆನಪುಗಳನ್ನು, ಜ್ಞಾಪಕಗಳು, ನಮ್ಮ ಅನುಭವಗಳನ್ನು ನಮ್ಮ ಕಣ್ಣು ಮುಂದೆ ತಗೊಂಡ್ ಬರೋಣ. ಯಾಕಂದ್ರೆ ಅವರ ಒಂದು ಪಾತ್ರೆಯಲ್ಲಿ, ಆ ಬಹುಮಾನದಲ್ಲಿ, ಆ ಒಂದು ನಿಂದಿಯಲ್ಲಿ ಪಾಲುಗೊಳ್ಳುವುದಕ್ಕೆ ನಾವು ಇಷ್ಟಪಡ್ತೀವ? ಈಗ ಶಿಷ್ಯರ ಹತ್ರ ಕೇಳುವಾಗ ಅವ್ರು ಪವಿತ್ರಾತ್ಮ ಇನ್ನೂ ಸಿಗ್ಲಿಲ್ಲ, ಅವ್ರು ಒಪ್ಪಿಗೆ ಕೊಟ್ಬಿಟ್ರು. ಈಗ ನಾವು ಒಡಂಬಡಿಕೆ ಮಾಡಿ, ಪವಿತ್ರಾತ್ಮ ಒಂದು ಒಡಂಬಡಿಕೆ ಮಾಡಿ ಈಗ ನಾವು ಬಂದಿದ್ದೀವಿ. ಈಗ ನಮ್ಮನ್ನ ಈ ಪ್ರಶ್ನೆ ಕೇಳ್ಕೊಳ್ಳೋಣ, ಆ ನಿಂದೆಯಲ್ಲಿ ನಾವು ಪಾಲು ಹೊಂದುವುದಕ್ಕೆ ನಾವು ಇಷ್ಟಪಡ್ತೀವ? ಇದನ್ನ ಯೇಸು ಕ್ರಿಸ್ತ ಯಾವ ವಿಧದಲ್ಲಿ ಕೇಳಿದ್ರು ಅಪೊಸ್ತಲರನ್ನು? ನನ್ನ ತಂದೆ ನಿಮ್ಗೆ ಜೀವ ಕೊಟ್ಬಿಟ್ರು, ಆ ಜೀವವನ್ನು ನಾನು ನಿಮ್ಮಿಂದ ತೆಗೆಯುವುದು ಅದು ನಿಮಗೆ ಅನ್ಯಾಯವಾಗಿ ತೋಚಬಹುದು, ಚೆನ್ನಾಗಿ ತಿಳ್ಕೊಳ್ಳಿ. ಆದ್ರೆ ಆ ಜೀವವನ್ನು ನೀವು ಇಷ್ಟಪಟ್ಟು ಸಂಪೂರ್ಣವಾಗಿ ಒಪ್ಪಿಸಿ ಕೊಡುವುದಕ್ಕೆ ನಿಮ್ಮಿಂದಾದಿತ್ತೋ, ಆ ಪಾತ್ರೆಯಲ್ಲಿ ಪಾಲುಗೊಳ್ಳುವುದಕ್ಕೆ ಹೇಳ್ಬಿಟ್ರು ಯೇಸು ಕ್ರಿಸ್ತನು. ಹೇಳ್ಬಿಟ್ರು, ನಾನು ಪಾನ ಮಾಡುವ ಈ ಒಂದು ಪಾತ್ರೆಯಲ್ಲಿ ನಿಮ್ಮಿಂದ ಪಾನ ಹೊಂದುವುದಕ್ಕೆ ಸಾಧ್ಯನಾ? ಈ ರೀತಿ ಇದೇ ಪಾತ್ರೆ ಕರ್ತನ ಭೋಜನದಲ್ಲಿ, ಆ ರೊಟ್ಟಿಯನ್ನು ಹೊಂದಿರುವಂತ ಪಾತ್ರೆ, ಆ ರಸವನ್ನು ಹೊಂದಿರುವಂತ ಪಾತ್ರೆಯನ್ನು ಅದು ಸೂಚಿಸುತ್ತದೆ. ಪ್ರಿಯರೇ, ರೊಟ್ಟಿ ಕೃಷ್ಣ ದೇಹ, ದ್ರಾಕ್ಷರಸ ಆತನ ರಕ್ತವನ್ನು ಅದು ಸೂಚಿಸುತ್ತದೆ. ಆದ್ರೆ ಆ ಎರಡು ಹೊಂದಿರುವಂತ ಪಾತ್ರೆ ಆತನ ಮರಣಕ್ಕೆ ಸಂಬಂಧಪಟ್ಟಂತ ಅವಮಾನವನ್ನು ಸೂಚಿಸುವಂತದಿದೆ, ನಿಂದೆಯನ್ನು ಸೂಚಿಸುವಂತ ಒಂದು ವಿಷಯವಾಗಿದೆ. ಬಟ್ ಅವರ ಪಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವು ಇಷ್ಟಪಡ್ತೀವ? ಯಾಕೋಬು ಮತ್ತೆ ಯೋಹಾನ ಹೇಳ್ಬಿಟ್ರು, ಹೌದು ಸ್ವಾಮಿ ನಾವು ರೆಡಿ ಅಂತ. ನಾನು ಹೊಂದತಕ್ಕ ಒಂದು ಸ್ನಾನ ಪಾತ್ರೆ ನೋಡಿ, ಈ ಪಾತ್ರೆ ಒಂದು ಸಂಪೂರ್ಣವಾದ ಅರ್ಥ. ಇನ್ನು ಅವರು ತಿಳಿದಿಲ್ಲ, ಯೋಹಾನು ಮತ್ತೆ ಯಾಕೋಬನು ತಿಳಿದಿಲ್ಲ, ಅವ್ರು ಅರಿತಿರ್ಲಿಲ್ಲ. ಪಂಚಾಶತಮ ದಿವಸದ ಮೇಲೆ ಅವರೆಲ್ಲರೂ ಏನ್ ಮಾಡಿದ್ರು, ಪಂಚಾಶತಮ ದಿವಸ ಬರುವ ತನಕ ಈ ರೀತಿಯಾದ ಮನೋಭಾವದಲ್ಲಿ ಅವ್ರು ಕಾಣಲ್ಪಟ್ಟರು. ನೀವು ಓದಿ ಯೋಹಾನ ಬರೆದಂತ ಸುವಾರ್ತೆ 16:4 ಯೋಹಾನ ಬರೆದಂತ ಸುವಾರ್ತೆ 16:4 ಆ ಕಾಲ ಬಂದಾಗ ಆತನು ನಮಗೆ ಇಂತಿಂತದ್ದನ್ನು ಹೇಳಿದನಲ್ಲ ಎಂದು ನೀವು ನೆನಪಿಗೆ ತರುವಂತೆ ನಿಮ್ಮ ಸಂಗಡ ಈ ಮಾತುಗಳನ್ನು ಆಡಿದ್ದೇನೆ. ಆ ಕಾಲ ಬಂದಾಗ, ಯಾವಾಗ? ಪಂಚಾಶತಮ ದಿವಸ ಆದ ನಂತರ ಆ ಕಾಲ ಬಂದಾಗ ಇಂತಿದ್ದನ್ನು, ಅಂದ್ರೆ ಆ 3 ವರ್ಷ ಕಾಲದ ಸಮಯ ಕಾಲದಲ್ಲಿ ಏನನ್ನೆಲ್ಲ ಹೇಳಿದ್ರು, ಅವ್ರು ಸುಮ್ಮಗೆ ಒಪ್ಪಿಗೆ ಕೊಟ್ಬಿಟ್ರಲ್ಲ, ಆ ಒಪ್ಪಿಗೆ ಕೊಟ್ಟಿರುವುದ ನಿಜಾಂಶಾರ ಪಂಚಾಶತಮ ದಿವಸ ಆದ ನಂತರ ಪವಿತ್ರ ಇಳಿದು ಬಂದ ತಕ್ಷಣ ಆ ಇಂತಿದ್ದನ್ನು ನೆನಪಿಗೆ ತರುವಂತೆ ನಿಮ್ಮ ಸಂಗಡ ಮಾತುಗಳನ್ನು ಆಡಿದ್ದೇನೆ. ಆದ್ರೆ ನಮ್ಮ ಸಂಗಡ ಇಂತಿದ್ದನ್ನು ಮೊದಲು ಇವುಗಳನ್ನು ನಿಮಗೆ ಹೇಳಿಲ್ಲ ಅಂತ ಸ್ವಾಮಿ ಹೇಳ್ಬಿಟ್ರು. ಅಂದ್ರೆ ಪ್ರಿಯರೇ, ಪವಿತ್ರಾತ್ಮ ಹೊಂದುವುದಕ್ಕೆ ಮುಂಚೆ ಶಿಷ್ಯರು ಯಾವ ರೀತಿ ಅದರಲ್ಲಿ ಇಚ್ಛೆ ಇತ್ತಂತೆ, ಈ ರೀತಿ ಕ್ರಿಸ್ತನೊಂದಿಗೆ ಆ ಒಂದು ಆಸಕ್ತಿ. ಈಗ ನಮ್ಗೆ ಹೇಳ್ತಾರೆ ಶಿಷ್ಯಲ್ಲಿ ಇರುವುದಂತ ಮನೋಭಾವ, ಕ್ರಿಸ್ತನಲ್ಲಿ ಇದ್ದಂತ ಮನೋಭಾವ, ಆ ಒಂದು ಆಸಕ್ತಿ ಈಗ ನಮ್ಮ ಮಧ್ಯದಲ್ಲಿ ಕಾಣಲ್ಪಡಬೇಕು ಪ್ರಿಯರೇ. ಯಾಕಂದ್ರೆ ನಾವು ಕರ್ತನ ಪಾತ್ರೆಯಲ್ಲಿ, ಅಂದ್ರೆ ಕರ್ತನ ಪಾತ್ರೆಯಲ್ಲಿ ನಾವು ಅಂದ್ರೆ ಸಭೆ,
ಪಾನ ಮಾಡುವುದು ಎಂಬುದಂತ ನೋಡ್ಬೇಕಾದ್ರೆ ಈಗ ಯೇಸು ಕ್ರಿಸ್ತನ ಪಾದಗಳಲ್ಲಿ ನಾವು ಪಾಲು ಹೊಂದುವುದನ್ನು ಸೂಚಿಸುತ್ತದೆ ಅಂದ್ರೆ ಪಾಲು ಹೊಂದುವುದನ್ನು ಸೂಚಿಸುತ್ತಂತ ನೋಡ್ಬೇಕಾದ್ರೆ ಪ್ರಿಯರೇ ಇದರಲ್ಲಿ ಬಹಳ ಮುಖ್ಯವಾದಂತ ಒಂದು ವಿಷಯ ಏನಂದ್ರೆ ಆತನ ವಚನಗಳು ಸತ್ಯವೇದದಲ್ಲಿರುವಂತ ಒಂದೊಂದು ನಿಬಂಧನೆಗಳ ಅಡಿಯಲ್ಲಿ ಆತನು ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವ ಒಂದೊಂದು ಷರತ್ತುಗಳ ಕೆಳಗೆ ಬಾರದೇ ಇರುವಂತವರು ಕ್ರಿಸ್ತನ ದೇಹದಲ್ಲಿ ಅಂಗವಾಗುವುದಕ್ಕೆ ಸಾಧ್ಯತೆ ಇಲ್ಲ ಆ ಒಂದು ಷರತ್ತುಗಳ ಕೆಳಗಡೆ ಆತನ ನಿಬಂಧನೆ ಕೆಳಗಡೆ ಬಾರದೇ ಇರುವವರು ಅದಕ್ಕೆ ತಕ್ಕಂತೆ ತಮ್ಮ ಜೀವನವನ್ನು ನಡೆಸುವವರು ಇದರಲ್ಲಿ ಪಾಲ್ಗೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪ್ರೇರೆ ಹೇಗೆ ಹೆಸರಿಗೆ ಮಾತ್ರ ಅವರು ಪಾಲ್ಗೊಳ್ಳಬಹುದು ಬಟ್ ನಿಜವಾಗಿ ಯಾಕಂದ್ರೆ ಆ ರಕ್ತದಲ್ಲಿ ನಾವು ಪಾನ ಮಾಡುವುದು ಪಾತ್ರೆಯಲ್ಲಿ ನಾವು ಪಾಲ್ಗೊಳ್ಳುವುದಕ್ಕೆ ಅದು ಸೂಚನೆಯಾಗಿದೆ ನೀವು ಓದಿ ಮತ್ತಾಯ ಬರೋ ಸುವಾರ್ತೆ 26:27 ಓದಿ ಮತ್ತಾಯ 26:27 ಇದು ನನ್ನ ದೇಹ ಅಂದನು ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಹೇಳ್ಬಿಟ್ರು ಈ ಪಾತ್ರೆಯಲ್ಲಿ ಇರುವುದನ್ನು ಇದರಲ್ಲಿ ಇರುವುದನ್ನು ನೀವು ಎಲ್ಲರೂ ಕುಡಿಯಿರಿ ಅಂತ ಹೇಳ್ಬಿಟ್ರು ಇದು ನನ್ನ ರಕ್ತ ಇದು ಒಡಂಬಡಿಕೆ ರಕ್ತ ಬೇರೆ ಚೆನ್ನಾಗಿ ತಿಳ್ಕೊಳ್ಳಿ ಏನಂತ ಏನು ನಿಜವಾದ ಅರ್ಥ ನೋಡ್ಬೇಕಾದ್ರೆ ಈ ಪಾತ್ರೆ ಇಡೀ ಪಾತ್ರೆ ಈ ಪೂರ್ಣ ಪಾತ್ರೆ ಈ ಯುಗದಲ್ಲಿ ಖಾಲಿ ಆಗ್ಬೇಕು ಅಷ್ಟೇ ಇದರ ಒಂದು ಕೊನೆಯ ಅರ್ಥ ಅಷ್ಟೇ ಈ ಯುಗದಲ್ಲಿ ಈ ಪಾತ್ರೆ ಖಾಲಿ ಆಗಬೇಕು ಇದಿಗೆ ಅಂದ್ರೆ ಆತನ ಬಾಧೆಗಳಲ್ಲಿ ಆತನ ಶ್ರಮೆಗಳಲ್ಲಿ ಪಾಲು ಹೊಂದುವುದು ಈ ಯುಗದಲ್ಲಿ ಖಾಲಿ ಆಗಬೇಕು ನಮಗೆ ಸಿಕ್ಕಿರುವಂತ ಒಂದು ದೊಡ್ಡ ಅವಕಾಶ ಭಾಗ್ಯ ಇದು ಖಾಲಿ ಆದ್ರೆ ಮಾತ್ರ ನಾವು ಆತನೊಂದಿಗೆ ಆಳ್ವಿಕೆ ಮಾಡ್ಲಿಕ್ಕೆ ಸಾಧ್ಯತೆ ಒಂದ್ ವೇಳೆ ಈ ಪಾತ್ರೆ ಈ ಯುಗದಲ್ಲಿ ಖಾಲಿ ಆಗ್ಲಿಲ್ಲ ಅಂದ್ರೆ ಭಾರಿ ಕಷ್ಟ ಯಾಕಂದ್ರೆ ಇನ್ನೊಂದು ಹೊಸ ಯುಗವನ್ನು ಪ್ರಾರಂಭಿಸುವುದು ಯಾರ ಕೈಯಲ್ಲಿ ಇದೆ ಅಂದ್ರೆ ನಮ್ಮ ಕೈಯಲ್ಲಿ ಇದೆ ಈ ಪಾತ್ರೆ ಮುಗ್ದಿಲ್ಲ ಅಂದ್ರೆ ಆ ಹೊಸ ಯುಗವನ್ನು ಪ್ರಾರಂಭಿಸುವುದಕ್ಕೆ ಆಗುವುದಿಲ್ಲ ನಾವು ದೇವರು ನಮ್ಗೆ ಕೊಡುವಂತ ಆಶೀರ್ವಾದಗಳನ್ನ ನಾವು ಇಡೀ ಮಾನವ ಜನಾಂಗಕ್ಕೆ ಹಂಚಿಕೋಬೇಕಂದ್ರೆ ಅವ್ರಿಗೆ ಹಂಚಿಕೋಬೇಕಂದ್ರೆ ಅದರಲ್ಲಿ ನಾವು ಭಾಗವಹಿಸ್ಬೇಕಂದ್ರೆ ಈಗ ಈ ಪಾತ್ರೆಯಲ್ಲಿ ನಾವು ಭಾಗವಹಿಸ್ಬೇಕು ಈ ಪಾತ್ರೆ ಈ ಯುಗದಲ್ಲಿ ಅಂತ್ಯವಾಗಬೇಕು ಯಾಕಂದ್ರೆ ಒಂದು ವಿಷಯ ನೀವು ನೋಡಿ ಮೋಸೆ ಬಗ್ಗೆ ನಾವು ಓದನ ಅಪೊಸ್ತಲ ಪೌಲರು ನೋಡಿ ಎಷ್ಟು ಒಂದು ಒಂದು ಸಂಕ್ಷಿಪ್ತವಾಗಿ ಬರ್ತಿದ್ದಾರೆ ಅಪೊಸ್ತಲ ಕೃತ್ಯ 3:22 ಓದಿ ಸಿಸ್ಟರ್ ಅಪೊಸ್ತಲ ಕೃತ್ಯ 3:22 ಮೋಶೆಯು ಹೇಳಿದ್ದೇನೆಂದರೆ ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರಯವಾದಿಯನ್ನು ನಿಮಗೆ ಏರ್ಪಡಿಸಿ ಕೊಡುವನು ಆತನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿಗೊಡಬೇಕು ಹಾ ಇಲ್ಲಿ ಹೇಳ್ಬಿಟ್ರು ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದನು ಯಾರು ಇಸ್ರೇಲ್ ಜನಗಳಿಗೆ ಏನಂತ ಹೇಳ್ಬಿಟ್ರು ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿ ಕೊಡುವನು ಅವನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿಗೊಡಿ ಯಾಕೆ ಹೇಳಿದ್ರು ಯಾಕೆ ಅಪ್ಪಸ್ನ ಪೌಲರು ಈ ಒಂದು ವಚನ ಕೋಟ್ ಮಾಡಿದರೆ ಮೋಶೆಗೆ ಯಾರು ಕಿವಿ ಕೊಟ್ಟಿಲ್ಲ ಮೋಶೆ ಮಾಡಿದಂತ ಅದ್ಭುತ ಕೃತ್ಯಗಳನ್ನು ಬೇರೆ ಯಾವ ಪ್ರವಾದಿಗಳು ಮಾಡಿಲ್ಲ ಅಂತ ಒಂದು ದೊಡ್ಡ ಅದ್ಭುತ ಕೃತ್ಯಗಳು ಜಸ್ಟ್ ಇಮ್ಯಾಜಿನ್ ಮಾಡಿ ಇಡೀ ಐಗುಪ್ತ ದೇಶ ಆ 10 ಬಾಧೆಗಳ ನೆನಪಿಗೆ ತಗೊಂಡ್ ಬನ್ನಿ ಆ ರೀತಿ ಯಾರು ಮಾಡಿದಾರಂತ ನೋಡಿ ಯಾರು ಪ್ರವಾದಿಗಳು ಮಾಡಿಲ್ಲ ಕ್ರಿಸ್ತನನ್ನು ಬಿಟ್ಟು ಅಂತ ಮೋಶೆಗೆ ಅವ್ರಿಗೆ ಕಿವಿ ಕೊಟ್ಟಿಲ್ಲ ಹೇಳ್ತಾರೆ ಮೋಶೆ ಏನಂತ ಹೇಳ್ತಾರೆ ಇದನ್ನು ನಿಜವಾಗಿ ಅರ್ಥೈಸಿಕೊಂಡಿರುವಂತ ಪರಿಶುದ್ಧ ಭಕ್ತರಿಗೆ ನುಡಿದಂತ ಮಾತು ನಿಮ್ಮ ಸಹೋದರಲ್ಲಿ ಒಬ್ಬ ಪ್ರವಾದನ ನಿಮಗೆ ಏರ್ಪಡಿಸ್ಕೊಡ ಅಟ್ ಲೀಸ್ಟ್ ನೀವು ಆತನ ಮಾತಿಗೆ ಕಿವಿ ಕೊಡ್ರಿ ಹೇಳ್ತಾರೆ ನಾನು ಒಂದತಕ್ಕ ಒಂದು ಸ್ಥಾನ ಉಂಟು ನಿಮ್ಮಿಂದ ಆದಿತ್ತು ನಿಮ್ಮಿಂದ ಸಾಧ್ಯವಾಗುತ್ತಾ ಅದಾದ್ರೆ ಪಾಲು ಒಂದಕ್ಕೆ ನಮ್ಮ ಒಂದು ಉತ್ತರ ಏನಾಗಿರ್ಬೋದು ಪ್ರಿಯರೇ ಯಾಕಂದ್ರೆ ಒಂದು ವಿಷಯ ನಾವು ತಿಳ್ಕೋಬೇಕು ಆತನು 2ನೇ ಬರುವಿಕೆಯಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಪ್ರತ್ಯಕ್ಷ ಆದ ನಂತರ ಇವತ್ತಿನ ತನಕ ಯಾರೆಲ್ಲ ಮರಣ ಹೊಂದುತ್ತಾರೋ ಕ್ರಿಸ್ತನೊಳಗೆ ಅವರು ಪ್ರಥಮ ಪುನರ್ತಾನವನ್ನು ಹೊಂದುತ್ತಾ ಇದ್ದಾರೆ ಅದರಲ್ಲಿ ಪ್ರಥಮ ಪುನರ್ತಾನ ಕ್ರಿಸ್ತನು 2ನೇದ ಅಪೊಸ್ತಲರುಗಳು ಅದಾದ ನಂತರ ಒಂದೊಂದಂಗ ಕ್ಷಣ ಮಾತ್ರದಲ್ಲಿ ಅವರು ರಪ್ಪೆ ಬೊಡಿಯಷ್ಟರಲ್ಲಿ ಅವರು ಮಾರ್ಪಡ್ತಾ ಇರುವುದನ್ನು ನಾವು ವಚನದ ಮುಖಾಂತರ ನಾವು ನಂಬ್ತೀವಿ ವಿಶ್ವಾಸ ಇಡ್ತೀವಿ ಬೇರೆ ಆದ್ರೆ ಅಪ್ಪಸ್ನ ಪೌಲ್ರು ಏನಂತ ಹೇಳ್ಬಿಟ್ರು ಓದಿ 1 ಕೊರಿಂಥ 11:26 ಓದಿ 1 ಕೊರಿಂಥ 11:26 ನೀವು ಆ ರೊಟ್ಟಿಯನ್ನ ತಿಂದು ಆ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ
ನೋಡಿ, ಇದಕ್ಕೆ ಮುಂಚೆ ನಮ್ಮೊಂದಿಗೆ ಬಾಳಿದಂತ ನಮ್ಮ ಸಹೋದರ ಸಹೋದರಿಯರು, ತಮ್ಮ ಓಟವನ್ನು ಓಡಿ ಮುಗಿಸದಂತ ಸಹೋದರ ಸಹೋದರಿಯರು, ನೋಡಿ ಆತನೊಂದಿಗೆ ಸೇರುವ ತನಕ ಅವ್ರು ಏನ್ ಮಾಡ್ಬಿಟ್ರು, ಕರ್ತನು ಬರುವ ತನಕ ಅವ್ರು ಪಾಣ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಅದನ್ನು ಪ್ರಸಿದ್ಧಿ ಪಡಿಸಿದ್ರು. ಬೇರೆ ಈ ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ನಮಗೂ ಅಷ್ಟೇ, ಅವರು ಜೀವ ಇರೋ ತನಕ ಅದನ್ನ ಸ್ಮರಣೆ ಮಾಡ್ಬಿಟ್ರು. ಬೇರೆ ಆ ರೊಟ್ಟಿಯಲ್ಲಿ ತಿಂದಿದ್ದಾರೆ ಆ ಪಾತ್ರೆ ಅಂದ್ರೆ ರೊಟ್ಟಿಯನ್ನು ಅದೇ ಬಲಿ, ಆ ಪಾತ್ರೆ ತಮ್ಮ ಜೀವವು ಬಲಿಯಾಗಿ ಅವರು ಸಮರ್ಪಣೆ ಮಾಡ್ಬಿಟ್ರು. ನೋಡಿ ಪ್ರಿಯರೇ, ಇವತ್ತು ನಮ್ಗೆ ದೇಹ ಕೊಟ್ಟಿದ್ದಾರೆ. ಈ ದೇಹ ಮಹಿಮೆ ಇಲ್ಲದೆ ಇರುವಂತ ಒಂದು ದೇಹ ನಮ್ಗೆ ದೇವರಿಗೆ ಕೊಟ್ಟಿರುವಂತ ಈ ಶರೀರ, ಈ ದೇಹ ಅಂದ್ರೆ ನೋಡ್ಬೇಕಂದ್ರೆ ನಿಮ್ಮ ಒಂದು ದೇಹ ಮಹಿಮೆ ಉಳ್ಳ ಒಂದು ದೇಹವಾಗಿ ಮಾರ್ಪಡುವ ತನಕ ಬೇರೆ ಈ ಪಾತ್ರೆ ಈ ಯುಗದಲ್ಲಿ ಅಂತ್ಯವಾಗಬೇಕು. ಎಲ್ಲಿ ತಕೊಂಡ್ ಬಂದ ನೆನ್ಪಿಟ್ಟು. ಆದ್ರೆ ಇಲ್ಲಿ ಒಂದು ವಿಷಯ ಇದೆ, ಇಲ್ಲಿ ಏನ್ ವಿಷಯ ಇದೆ ಅಂತ ನೋಡ್ಬೇಕಾದ್ರೆ, ಅಭಾತ್ರರಾಗಿ ನಾವು ಇದರಲ್ಲಿ ಪಾಲ್ಗೊಳ್ಳಬಾರದು. ಈ ಒಂದು ವಿಷಯ ನಮ್ಗೆ ಬರೋಣ, ಕೊನೆ ಒಂದು ಪಾಯಿಂಟ್. ಅಭಾತ್ರರಾಗಿ ತಕೊಂಡ್ ಬಂದ್ಬಿಟ್ರು, ಈ ಅಭಾತ್ರ ಎಂಬ ವಿಷಯವನ್ನು ತಿಳ್ಕೊಬೇಕು ಸ್ಪಷ್ಟವಾಗಿ. ಇದಕ್ಕೆ ಮುಂಚೆ ನೀವು ಕೇಳಿರ್ಬೋದು, ಹಲವಾರು ಸಹೋದರರು ಕೊಟ್ಟಿರ್ಬೋದು ಅಲ್ವ. ಆದ್ರೂ ದೇವರು ನಮ್ಗೆ ಹೆಚ್ಚಾಗಿನೇ ಕೊಡ್ತಾರೆ. ಇನ್ನ ತಿಳುವಳಿಕೆ ನಮ್ಗೆ ಹೆಚ್ಚಾಗ್ಬೇಕು, ಇನ್ನ ಅದ್ರಲ್ಲಿ ಇರುವಂತ ಸ್ಪಷ್ಟವಾದ ಅರ್ಥಗಳು ನಾವು ತಿಳ್ಕೊಬೇಕು. ಈ ಅಭಾತ್ರ ಬಗ್ಗೆ ನಾವು ನೋಡಿ ನಾವು ಈ ಪಾಠವನ್ನು ಮುಗಿಸೋಣ ಬೇರೆ. ಯಾಕಂದ್ರೆ ನಾವು ಇಷ್ಟು ಮಟ್ಟಿಗೆ ಅನೇಕ ವಿಷಯಗಳನ್ನ ತಿಳಿದಿದ್ದೀವಿ, ಆ ವಿಷಯಗಳಲ್ಲಿರುವಂತ ಎಲ್ಲಾ ವಿಧವಾದ ಒಂದು ತಾತ್ಕಾರ್ಯವನ್ನು ತಿಳಿದಿದ್ದೀವಿ, ಎಲ್ಲಾ ವಿಧವಾದ ಸಾರಾಂಶವನ್ನು ನಾವು ತಿಳಿದಿದ್ದೀವಿ. ಆದ್ರೆ ಒಂದು ವೇಳೆ ನಮ್ಮಲ್ಲಿ ಭಯಭಕ್ತಿ ಇಲ್ಲದೆ ನಾವು ಸರ್ವಸಾಧಾರಣವಾಗಿ ಈ ಒಂದು ರೊಟ್ಟಿಯಲ್ಲೂ, ಈ ಒಂದು ಗುರುತಾಗಿರುವಂತ ರೊಟ್ಟಿಯಲ್ಲಿ, ಈ ಗುರುತಾಗಿರುವಂತ ಒಂದು ದ್ರಾಕ್ಷರಸದಲ್ಲಿ ನಾವು ಪಾಲುಗೊಳ್ಳುವುದಾದರೆ, ಅದರ ಬರೀತಾರೆ ಅವರು ತಮ್ಮ ಮೇಲೆ ಶಿಕ್ಷೆಯನ್ನು ಅವರು ಬರಗೊಳಿಸಿಕೊಳ್ಳುತ್ತಾರೆ. ಯಾವ ಒಂದು ದೃಷ್ಟಿ ನೋಟದಿಂದ ಇದನ್ನ ಬರೀತಾರೆ, ಓವರ್ ವ್ಯೂ, ಅದರಲ್ಲಿ ಇರುವಂತ ಮೇಲ್ನೋಟವನ್ನು ನಾವು ನೋಡ್ಬೇಕು. ಬೇರೆ ಯಾರ ಬಗ್ಗೆ ಹೇಳ್ಬಿಡ್ತಾರೆ ಅಂದ್ರೆ, ಕೆಲವರ ಬಗ್ಗೆ ಹೇಳ್ತಾರೆ ಅಪಾತ್ರರಾಗಿ, ಅಂದ್ರೆ ದೇವರ ಕೃಪೆಯನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳದೆ ಸಭೆಯಲ್ಲಿ ಅಂಗಗಳಾಗಿ ಯಾರೆಲ್ಲ ಕಾಣಲ್ಪಡ್ತಾರೋ ಅವರೆಲ್ಲ ಎರಡನೇ ಮರಣಕ್ಕೆ ಪಾತ್ರರಾಗಿದ್ದಾರೆ ಅಂದ್ಬಿಟ್ಟು ನಾವು ಎನಿಸಬಾರದು. ಆ ರೀತಿ ನಾವು ತಿಳ್ಕೋಬಾರ್ದಂತೆ. ಓದನ ಒಂದು ವಚನ, ಇಬ್ರಿಯದವ್ರಿಗೆ ಬರೆದಂತ ಪತ್ರಿಕೆ 10:29 ಇಬ್ರಿಯ ಬರೆದಂತ ಪತ್ರಿಕೆ 10:29 ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತಹ ತನ್ನನ್ನು ಪವಿತ್ರ ಮಾಡಿದಂತಹ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗುತ್ತಾನೆಂಬುದನ್ನು ಯೋಚಿಸಿರಿ. ನೋಡಿ ಯಾವ ರೀತಿ ಪಾತ್ರರಾಗಿ ಅವರು ಮಾರ್ಪಟ್ಬಿಡ್ತಾರೆ, ಅಪಾತ್ರರಾಗಿ ಪಾತ್ರರಾಗಿ ಇಂತ ಒಂದು ವಚನ ನೋಡ್ಬೇಕಾದ್ರೆ ಬೇರೆ ಯಾವನು ದೇವರ ಕುಮಾರನ್ನು ತುಳಿದು, ನಾವು ತುಳಿಯಲ್ಲ, ಅದು ಮಾಡಕ್ಕೆ ನಮ್ಗೆ ಆ ಮನಸ್ಸು ಬರಲ್ಲ. ಆದ್ರೆ ಯಾಕೆ ವಚನ ಹೇಳಲ್ಪಟ್ಟಿದೆ, ಒಡಂಬಡಿಕೆಯ ರಕ್ತವನ್ನು, ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು, ನಮ್ಮನ್ನು ಪರಿಶುದ್ಧಪಡಿಸಿದ ರಕ್ತ. ಪ್ರಿಯರೇ, ಹೇಗೆ ನನ್ನನ್ನು ಪರಿಶುದ್ಧಪಡಿಸ್ತು ನೋಡೋಣ. ಅದನ್ನು ಅಶುದ್ಧವೆಂದೆನಿಸಿ, ಒಂದು. ಎರಡನೇದು, ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡುತ್ತಾನು. ಇದು ಯಾರು ಮಾಡೋದು? ಅದೇ ಯುವದಾಸನ ಒಂದು ಕ್ಯಾರೆಕ್ಟರ್. ಯಾರಿಗೆ ಧೈರ್ಯ ಇರುತ್ತೆ, ಯಾರಿಗೆ ಧೈರ್ಯದಿಂದ ಅವನು ಯಾವ ರೀತಿ ಮಾಡಿದನು, ಆ ರೀತಿ ಯಾರಿಗೆ ಧೈರ್ಯ ಬರುತ್ತೋ ಮಾಡಿದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ನನ್ನನಿಗೆ ಬಾಧ್ಯರಾಗಬೇಕೆಂದದನ್ನು ನೀವು ಯಾವ ರೀತಿ ಪಾತ್ರೆಯಾಗಿ ಮಾರ್ಪಡ್ತಾರೆ ಅಂದ್ಬಿಟ್ಟು ಯೋಚಿಸಿ ನೋಡಂತ ಹೇಳ್ತಾರೆ. ಯಾಕೆ ಅಪ್ಪಸ್ನ ಪೌಲ್ರು ಈ ವಚನದಲ್ಲಿ ಸೂಚಿಸಿ ಹೇಳ್ತಾರಂದ್ರೆ, ಒಂದು ಕಾಲದಲ್ಲಿ ನಾವು ಯೇಸು ಕ್ರಿಸ್ತನ ಒಂದು ದೇಹ ಮತ್ತೆ ಆ ರಕ್ತದ ಕುರಿತು ತಾನೆ ಎಲ್ಲ ಒಂದು ಕುರಿತು ಇರುವಂತ ವಿವರಗಳನ್ನು ನಾವು ತಿಳಿದಿದ್ದೀವಿ, ಸ್ಪಷ್ಟವಾಗಿ ನಾವು ತಿಳ್ಕೊಂಡಿದ್ದೀವಿ. ತಿಳ್ಕೊಂಡ ಮೇಲೆ ಈ ಅಂದ್ರೆ ಬೇಸಿಕ್ ನಮಗೆ ಕರಿವಿಕೆ ಸಿಕ್ಕದ್ರ ಮೇಲೆ ವಿಶ್ವಾಸದ ಮುಖದ ತಂದೆ ದೇವರು ನಮ್ಮನ್ನು ನೀತಿವಂತರಾಗಿ ಎನಿಸಿದ್ರು. ನೀತಿವಂತರಾದ ಮೇಲೆ ಅದರ ಒಂದು ಕಾರಣದಿಂದ ತಂದೆ ದೇವರು ನಮ್ಮನ್ನು ಪರಿಶುದ್ಧಪಡಿಸಿದ್ರು. ಪರಿಶುದ್ಧಪಡಿಸಿದ್ರ ಮೇಲೆ ನಾವೇನ್ ಮಾಡಿದೀವಿ, ನಮ್ಮನ್ನೇ ನಾವು ಜೀವ ಬಲಿಯಾಗಿ ದೇವರಿಗೆ ಸಮರ್ಪಣೆ ಮಾಡಿದೀವಿ. ಆದ್ರೆ ನಾವು ಸಮರ್ಪಣೆ ಮಾಡುವಾಗ ನಾವೇನಂತ ಹೇಳಿದೀವಿ, ಕ್ರಿಸ್ತನ ಪಾತ್ರೆಯಲ್ಲಿ ನಾನು ಪಾನ ಮಾಡುವುದಕ್ಕೆ ನಮ್ಮನ್ನೇ ನಾವು ಬಂದು ಮುಂದೆ ಒಪ್ಪಿಸಿಕೊಟ್ಟಿದ್ದೀವಿ. ಒಬ್ಬನು ನನ್ನನ್ನು ಹಿಂಬಾಲಿಸಿ ಬರಬೇಕಂದ್ರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ಬರಬೇಕು ಎಂಬುದನ್ನು ಈ ವಚನ ಸೂಚಿಸುತ್ತದೆ. ಪ್ರಿಯರೇ,
ಆದ್ರೆ ತಂದೆ ದೇವ್ರ ಏನ್ ಮಾಡ್ಬಿಟ್ರು ಆ ರೀತಿ ಬರುವಾಗ ಆತನ ಪವಿತ್ರ ಆತ್ಮದ ಮುಖಾಂತರ ನಮ್ಮನ್ನು ಜನಿಸಿದ್ರು. ಬರಿಬೇಡ್ರಿ ಅಂದ್ರೆ ಒಂದು ನೂತನ ಸ್ವಭಾವವಾಗಿ ನಮ್ಮನ್ನು ಹುಟ್ಟಿಸ್ಬಿಟ್ರು. ಅದೇ ಜನಿಸುವುದು ಒಂದು ಒಂದು ಭ್ರೂಣ ಭ್ರೂಣ ಅಂತ ನೋಡ್ಬೇಕಾದ್ರೆ ಎಂಬ್ರಿಯೋ ಸ್ಟೇಜ್ ಅಲ್ಲಿ ನೂತನ ಸ್ವಭಾವವಾಗಿ ನಮ್ಮನ್ನು ಜನಿಸಲ್ಪಟ್ರು. ಇಂಥ ಪರಿಶುದ್ಧ ಪಡಿಸಿದಂತ ಆ ಒಂದು ಉಡಂಬಡಿಕೆ ರಕ್ತವನ್ನು ನೋಡಿ ಎಂತ ಹೇಳ್ತಾರೆ. ನಂತರ ಪ್ರಿಯರೇ ನಂತರ ಕಾಲದಲ್ಲಿ ದಿನಗಳಾದ ನಂತರ ಆರಂಭದಲ್ಲಿ ಇದ್ದಂತ ಆಸಕ್ತಿ ಹೋಗ್ತಾ 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 ವರ್ಷಗಳು ಕಳೀತಾ ಕಳೀತಾ ಅದನ್ನು ಯಾರು ಸರ್ವಸಾಧಾರಣವಾಗಿ ಎನಿಸುತ್ತಾರೋ ಓ ಇದು ರಕ್ತ ಇದು ಪಾತ್ರೆ ಇದು ಮಾಂಸ ಅಷ್ಟೇ ಇತ್ತು. ಇದೇ ಭಾವನೆ ಇಸ್ರೇಲ್ ಮಕ್ಕಳ ಮಧ್ಯದಲ್ಲಿ ಇತ್ತು. ಅವರಲ್ಲಿ ಒಬ್ಬರು ಕಾನಾನ್ ದೇಶವನ್ನು ನೋಡಲಿಲ್ಲ ಪ್ರಿಯರೇ. ಅರಣ್ಯದಲ್ಲಿ ಎಲ್ಲರೂ ಸತ್ತೋಗ್ಬಿಟ್ರು. ಅರಣ್ಯದಲ್ಲಿ ಸರ್ವಸಾಧಾರಣವಾಗಿ ಯಾರು ಎನ್ನಿಸುತ್ತಾರೋ ಅವ್ರಗಳ ಬಗ್ಗೆ ಈ ವಚನ ಹೇಳ್ತದೆ ತಿಳಿಸ್ತದೆ ಅಪೊಸ್ತಲನ ಪೌಲರು ಹೇಳಿದನು. ನೋಡಿ ಯಾರಾದ್ರೂ ಇಂಥ ಒಂದು ಮಹಿಮಾದೇಶವನ್ನು ನಾವು ಹೊಂದಿಕೊಂಡ ಮೇಲೆ ಬಲಿಯರ್ಪಿಸುವ ಒಂದು ಅವಕಾಶ ತಂದೆ ದೇವರು ನಮ್ಗೆ ಒದಗಿಸಿ ಕೊಟ್ಟಿರುವುದನ್ನು ಯಾರಾದರೂ ನಿರಾಕರಿಸ್ತಾರ? ಖಂಡಿತವಾಗ್ಲೂ ಇಲ್ಲ. ಈ ಪಾತ್ರೆ ಎಂಬುದಂತ ನೋಡಿ ನಮ್ಗೆ ಚೆನ್ನಾಗಿ ಗೊತ್ತು. ಮರಣಕ್ಕೆ ಒಳಗಾಗದಂತ ಒಂದು ಸ್ನಾನದಲ್ಲಿ ಪಾಲು ಒಂದು ಅವಕಾಶ ತಂದೆ ದೇವರು ಕೊಟ್ಟದ ಮೇಲೆ ಅದನ್ನ ತಿಳಿದ್ರ ಮೇಲೆ ಇದನ್ನ ಯಾರಾದರೂ ನಿರಾಕರಿಸ್ತಾರ? ಖಂಡಿತವಾಗ್ಲೂ ಇಲ್ಲ. ಆತನ ಒಂದು ಮಹಿಮೆ ಆತನ ಒಂದು ಘನ ಆ ಅಮರತ್ವ ಈ ಕಣ್ಣು ನಮ್ಗೆ ನೋಡ್ಲಿಲ್ಲ ಪ್ರಿಯರೇ. ವಿಶ್ವಾಸದ ಮುಖಾಂತರ ನಂಬ್ತೀವಿ ಆ ಅಮರತ್ವ ನಾವು ನೋಡಲಿಲ್ಲ. ಆದ್ರೆ ಅರಿತಿದ್ರು ಕೂಡ ಅದನ್ನ ಪ್ರಿಯರೇ ನಾವು ಅರಿತಿದ್ರು ಕೂಡ ಅದನ್ನ ತಿಳಿದವರು ನಾವು ಇದನ್ನ ನಾವು ನಿರಾಕರಿಸ್ತೀವ ಅಥವಾ ಇದನ್ನ ಸಾಧಾರಣವಾಗಿ ನಾವು ಎನಿಸಿತ್ತವ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನಾನು ಇತರ ಸಹೋದರ ಹೃದಯವನ್ನು ನಾನು ಓದಕ್ಕಾಗಲ್ಲ, ಇತರ ಸಹೋದರ ಹೃದಯದಲ್ಲಿ ಇರುವುದನ್ನು ತಿಳ್ಕೊಳಕ್ಕಾಗಲ್ಲ. ಯಾರೆಲ್ಲ ತಮ್ಮ ಓಟವನ್ನು ಓಡಿ ತೆರೆಗೆ ಆ ಕಡೆ ಹೋಗಿದ್ದಾರೆ ನಾನು ಹೇಳಕ್ಕಾಗಲ್ಲ. ಈಗ ತೆರೆಗೆ ಈ ಕಡೆ ನಾವು ಇಟ್ಕೊಂಡಿದ್ದನ್ನ ಮಾತಾಡ್ತಾ ಇದ್ದೀವಿ. ಒಬ್ಬರು ತನ್ನನ್ನು ಪರಿಶುದ್ಧ ಪಡಿಸಿಕೊಂಡ ಉಡಂಬಡಿಕೆ ರಕ್ತವನ್ನು ಒಬ್ಬರು ನಿರಾಕರಿಸ್ತಾರೆ. ನಿರಾಕರಿಸೋ ಅಂದ್ರೆ ಏನದು? ಧೈರ್ಯ, ಧೈರ್ಯ, ಭಯಭಕ್ತಿ ಇಲ್ಲದೆ ಸರ್ವಸಾಧಾರಣವಾಗಿ ಅದೇ ಅಪಾತ್ರರಾಗಿ ಒಂದು ವೇಳೆ ಈ ಒಂದು ಆತನನ್ನು ಕರ್ತನ ಭೋಜನವನ್ನು ನಾವು ಜ್ಞಾಪಕ ಮಾಡುವಂತ ಆ ಒಂದು ವಿಷಯದಲ್ಲಿ ಆ ಒಂದು ಪಾತ್ರೆಯಲ್ಲಿ ಕ್ರಿಸ್ತನೊಂದಿಗೆ ನಾವು ಪಾಲುಕೊಳ್ಳುವುದರಲ್ಲಿ ಆತನ ಬಲಿಯಲ್ಲಿ ನಾನು ಪಾಲುಕೊಳ್ತಾ ಇದ್ದೀನಿ, ನಾನು ಬಲಿಯಲ್ಲಿ ಇದ್ದೀನಿ ಅದನ್ನು ಎನ್ನಿಸದೆ, ಸಾಧಾರಣವಾಗಿ ಎನ್ನಿಸದೆ, ಸಾಧಾರಣವಾಗಿ ಕಾಣಲ್ಪಡುವ ಯಾವುದೋ ಒಂದು ಪಾತ್ರೆ, ಯಾವುದೋ ಒಂದು ರೊಟ್ಟಿ, ಯಾವುದೋ ಒಂದು ರಕ್ತ ಇದು ಯಾರು ಎನಿಸ್ತಾರೋ. ಬ್ರದರ್ ಬರೀತಾರೆ ಅವರಿಗೆ ಆತ್ಮಿಕವಾದ ತಿಳುವಳಿಕೆ ಇಲ್ಲ, ಅವ್ರಿಗೆ ಆತ್ಮಿಕವಾದ ದೃಷ್ಟಿ ಇಲ್ಲ, ಇವೆರಡನ್ನ ಅವರು ಕಳ್ಕೊಂಡು ನಮ್ಮ ಮಧ್ಯದಲ್ಲಿ ಅದರಲ್ಲಿ ಪಾಲ್ಗೊಳ್ಳಕ್ಕೆ ಇದ್ದಾರೆ ಅಪಾತ್ರರಾಗಿ. ಅವರು ಆತ್ಮಿಕವಾದ ಕಾರ್ಯಗಳನ್ನು ನೋಡಕ್ಕಾಗಲ್ಲ. ಅವರು ಮರಣ ತನಕ ಸಂಪೂರ್ಣವಾದ ಸಮರ್ಪಣೆ ಇಲ್ಲಂದ್ರೆ ಪ್ರಿಯರೇ ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಪಾಠ ಕೇಳುವಂತ ನೀವು ಒಂದು ವೇಳೆ ನಿಮ್ಮ ಮನಸ್ಸು ಈಗ ಅನ್ನಬಹುದು, ಇಲ್ಲ ಬ್ರದರ್ ನಾನು ಮರಣ ತನಕ ನನ್ನ ಸಮರ್ಪಣೆ ಮಾಡಿದ್ದೀನಿ ಎಂದು ಹೇಳುವ ಕೆಲವರು, ಅರಿಕೆ ಮಾಡುವರು ಕೆಲವರು. ಆ ಒಂದೇ ರೊಟ್ಟಿ ಒಂದೇ ರೊಟ್ಟಿಯನ್ನು ಮುರಿದು ಪಾಲುಗೊಳ್ಳುವುದರಲ್ಲಿ ಕ್ರಿಸ್ತನ ಮರಣ ಐಕ್ಯ ಎಂಬ ಒಂದೇ ಪಾಣ, ಆ ಪಾಣ ಮಾಡೋದ್ರಲ್ಲಿ ಅದರಲ್ಲಿ ಇರುವುದಂತ ನಾನು ಅರಿತಿದ್ದೀನಿ ಪ್ರಿಯರೇ ಬ್ರದರ್ ಒಂದು ವೇಳೆ ನೀವು ಅನ್ಕೋಬಹುದು ಅಂತ ಅನ್ನೋರು ಕೆಲವರು, ಅರಿಕೆ ಮಾಡುವವರು ಕೆಲವರು. ನನ್ನಿಂದ ಎಲ್ಲವನ್ನು ತಿಳ್ಕೊಳ್ಳಕ್ಕೆ ಸಾಧ್ಯತೆ ಇದೆ ಅಂದ್ಬಿಟ್ಟು ಅರಿಕೆ ಮಾಡುವವರು ಕೆಲವರು ಬ್ರದರ್ ಬರೀತಾರೆ. ಒಂದ್ ವೇಳೆ ಅವ್ರು ಅನ್ಕೋಬಹುದು, ಆದ್ರೆ ಇವುಗಳಲ್ಲಿ ಇರುವಂತ ಎಲ್ಲವನ್ನು ಸತ್ಯವಾಗಿ ತಿಳ್ಕೊಳ್ಳದೆ ನಿಮ್ಮ ಮತದಲ್ಲಿ ಅದರಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಇದೆ ಅಪಾತ್ರರಾಗಿ. ಒಬ್ಬರು ಏರ್ಪಡಿಸಿಕೊಂಡು ಉಡಂಬಡಿಕೆಯನ್ನು ಏಮಾರಿಸಿ ಅವರು ತಮ್ಮನ್ನೇ ವಂಚಿಸಿಕೊಳ್ಳುತ್ತಾರೆ, ಆ ರೀತಿ ಕಾಣಲ್ಪಡ್ತಾರೆ. ವಚನ ಇದೆ ಪ್ರಿಯರೇ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ, ವಚನ ಹೇಳಿ ಎಲ್ಲಿದೆ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪವಿತ್ರಾತ್ಮವನ್ನು ಹೊಂದಿ ಅವರು ಪಾಪ ಮಾಡ್ತಾರಂದ್ರೆ ಅವ್ರು ಎಂತ ಕ್ರೂರವಾದ ದಂಡನೆಗೆ ಅವರು ಅಲ್ವರ. ಓದಿ ಸಿಸ್ಟರ್, ಓದಿ ಸಿಸ್ಟರ್, ನಾನು ಮಾರ್ಕ್ ಮಾಡಿಲ್ಲ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ಆದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯ ಶ್ರೇಷ್ಠತೆಯನ್ನು ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಹಾ, ತಿರುಗಿ ಮಾನಸಾಂತರವನ್ನು ಹುಟ್ಟುವುದು
ಅಸಾಧ್ಯ ಅಂತ ಹೇಳ್ಬಿಟ್ರು. ಅಂದ್ರೆ ಈಗ ಪ್ರಿಯರೇ ಕೊನೆ ಒಂದು ಪಾಯಿಂಟ್ ನೋಡೋಣ, ನಮ್ಮ ಒಂದು ಪಾಲು ಅಂದ್ರೆ ನಮ್ಮ ಒಂದು ಪಾತ್ರಕ್ಕಾಗಿ ಇರುವಂತ ವಿಷಯದ ವಿಶೇಷವಾದಂತ ಒಂದು ಮೇಲನೋಟ, ಒಂದು ದೃಷ್ಟಿ ನೋಟ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ದೇವರು ಒಂದು ಪಾತ್ರೆ ಕೊಟ್ಬಿಟ್ರು, ಒಂದು ಕಹಿಯಾದ ಪಾತ್ರೆ. ಆ ಪಾತ್ರಲ್ಲಿರುವಂತ ಕೆಸರುಗಳನ್ನು, ಆ ಪಾತ್ರಲ್ಲಿರುವಂತ ಕೊನೆಯ ಮಡ್ಡಿಯನ್ನು ಆತನು ಸಹ ಕುಡಿಲೇಬೇಕು. ಆತನು ಕೃತಜ್ಞತೆಯಿಂದ ಕುಡಿದ್ರು, ಯಾವುದೇ ವಿಧವಾದ ಒಂದು ಕೋರಿಕೆಯನ್ನು ಕೇಳಿಲ್ಲ. ನೋಡಿ, ನಾವೆಲ್ಲರೂ ಕೂಡ ಆ ಪಾತ್ರೆಯಲ್ಲಿ ಪಾನ ಮಾಡುವುದು. ತಂದೆ ದೇವರು ನಮಗೆ ಒಂದು ಪಾತ್ರೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನೆನಪಲ್ಲಿ ಇಟ್ಟುಕೊಳ್ಳುವುದು ಒಳ್ಳೇದು. ಆದ್ರೆ ಕ್ರಿಸ್ತನಿಗೆ ಇದ್ದಂತ ಅನುಭವಗಳ ಹಾಗೆ ನಮ್ಗೆ ಇರುವುದಿಲ್ಲ ಪ್ರಿಯರೇ. ದೇವರ ಚಿತ್ರ ಪ್ರಕಾರ ನಾವು ಆತನ ಶ್ರಮೆಗಳಲ್ಲಿ, ಆತನ ಬಾಧೆಗಳಲ್ಲಿ ನಾವೆಲ್ಲರೂ ಪಾನ ಮಾಡಬೇಕು ಎಂಬುದೇ ದೇವರ ಒಂದು ಯೋಜನೆ. ಯೇಸು ಕ್ರಿಸ್ತು ಪರಿಪೂರ್ಣರಾಗಿ ಇದ್ದದರಿಂದ ಅವರನ್ನು ತಂದೆ ದೇವರು ವಿಶೇಷವಾದಂತ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ರು. ಆತನು ಪರಿಶುದ್ಧರು. ಬಟ್ ನಮ್ಮ ವಿಷಯದಲ್ಲಿ ಅನುಭವಗಳು ವ್ಯತ್ಯಾಸವಾಗಿ ಇರಬಹುದು ಪ್ರಿಯರೇ. ಯಾಕಂದ್ರೆ ನಾವರು ಅಪೂರ್ಣರು, ನಾವು ಅಪೂರ್ಣರಾಗಿ ಕಾಣಲ್ಪಡುವುದರಿಂದ ಪರಿಪೂರ್ಣವಾಗಿರುವಂತ ಕ್ರಿಸ್ತನಿಗೆ ಹೇಗೆ ತಂದೆ ದೇವರು ಕಾರ್ಯ ನಿರ್ಣಯಿಸಿದ್ರು, ಒಂದು ಕಾರ್ಯ ರೂಪಕ್ಕೆ ತಂದ್ರು, ಆ ಒಂದು ದೃಷ್ಟಿಕೋನದಿಂದ ಆ ರೀತಿಯಾಗಿ ನಮ್ಮನ್ನು ತಂದೆ ದೇವರು ಕಾರ್ಯ ನಿರ್ವಹಿಸುವುದಕ್ಕೆ ಆಗೋದಿಲ್ಲ. ನಮಗಾದಂತ ಪಾತ್ರ ಬೇರೆ, ಬಟ್ ನಮಗಾದಂತ ಪಾತ್ರ ಎಂಬುದು ಕ್ರಿಸ್ತನ ತರಿ ಕ್ರಿಸ್ತನ ರೀತಿಯಲ್ಲಿ ಕ್ರಿಸ್ತನ ತರ ಇರುತ್ತೆ ಅಂದ್ಬಿಟ್ಟು ನಾವು ಅನ್ಕೋಬಾರ್ದು ಪ್ರಿಯರೇ. ಯಾಕಂದ್ರೆ ದೇವರ ಚಿತ್ತ ಫಸ್ಟ್ ನಾವು ತಿಳ್ಕೋಬೇಕು. ತನ್ನ ಮಗನೊಂದಿಗೆ ನಾವು ಅಂದ್ರೆ ಆತನ ಮರಣ ಎಂಬ ಪಾತ್ರದಲ್ಲಿ ನಾವು ಭಾಗವಹಿಸುವುದಕ್ಕೆ ತಂದೆ ದೇವರು ಆತನ ಅನುಮತಿ ಕೊಟ್ಟಿದ್ದಾರೆ. ದೇವರ ಯೋಚನೆ ಪ್ರಕಾರ ತಂದೆ ನೋಡ್ಬೇಕಂದ್ರೆ ನಮ್ಮ ಒಂದು ಪಾತ್ರೆ, ನಮ್ಮ ಒಂದು ಪಾತ್ರೆಯನ್ನು ಸುರಿಸಿದ್ದಾರೆ ಈ ಲೋಕದಲ್ಲಿ. ಆದರೂ ಕೂಡ ನಮ್ಮ ಪಾತ್ರೆಯನ್ನು ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ನೋಡ್ತಾರೆ, ಅದನ್ನು ಗಮನಿಸ್ತಾರೆ. ಈಸ್ ಸೂಪರ್ವೈಸರ್ರು. ಏನಕ್ಕಂದ್ರೆ ನಮ್ಮ ಪಾತ್ರೆ ಮೇಲೆ ಅವತನ್ನು ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಕ್ರಿಸ್ತನಿಗೆ ಒಂದು ಪಾತ್ರೆ, ಕ್ರಿಸ್ತನ ಒಂದು ದೃಷ್ಟಿಯಲ್ಲಿ ಇಡೀ ಲೋಕದ ಪಾಪಕ್ಕೆಂದು ಒಂದು ಪಾತ್ರೆ ಕ್ರಿಸ್ತನು ಆತನಿಗೆ ಅವಶ್ಯಕತೆಯಾಗಿತ್ತು. ಆತನ ಇಷ್ಟು ಕಷ್ಟಪಡ್ಬೇಕು, ಅದೇ ಅದು ಪಾತ್ರನೇ ಬೇರೆ. ಬಟ್ ನಮ್ಮ ವಿಷಯದಲ್ಲಿ ನಮಗ ಅದಕ್ಕೆ ಅಂದ್ರೆ ನಮಗೆ ಅದು ಅವಶ್ಯ ಅಲ್ಲ. ಆ ಪಾತ್ರೆ ಕ್ರಿಸ್ತನಿಗೆ ಮಾತ್ರ, ಬಟ್ ನಮಗೆ ಅದರಲ್ಲಿ ಪಾಲುಗೊಳ್ಳುವುದಕ್ಕೆ ಒಂದು ಅವಕಾಶ ದೇವರು ಚಿತ್ತ ಮಾಡಿದರೆ. ಆದ್ರೆ ನಾವು ಕ್ರಿಸ್ತನ ಬಾಧೆಗಳಲ್ಲೂ ಆತನ ಮಹಿಮೆಯಲ್ಲೂ ಪಾಲ್ಗೊಳ್ಳುವುದಕ್ಕೆ ದೇವರು ನೋಡಿ ಎಂತ ಪ್ರೀತಿ ನಮಗೆ ಒಂದು ಅನುಗ್ರಹಿಸಿ ಆವತ್ತನ ಚಿತ್ತ ಮಾಡಿದ್ರಂದ್ರೆ. ಯಾಕಂದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅಂದ್ರೆ, ಈಗ ನಮಗೆ ನಮ್ಮ ಒಂದು ಮಾಂಸ ದೇಹದಲ್ಲಿ ನಾವು ನೂತನ ಸೃಷ್ಟಿಯಾಗಿ ಬಾಳ್ತಾ ಇದೀವಿ. ನಾವು ಬೇರೆ ನಮ್ಮಲ್ಲಿರುವಂತ ಕೊರತೆಗಳನ್ನು ಆತನ ನೀಗಿಸಿ ನಮ್ಮನ್ನು ಒಂದು ಮಹಿಮೆಯ ಸ್ವರೂಪಕ್ಕೆ ನಮ್ಮನ್ನು ರೂಪಿಸ್ತಾ ಇದ್ದಾರೆ. ಆತನ ಶಿಲ್ಬಿ, ನಾವು ಶಿಲೆ. ಆತನು ನಮ್ಮನ್ನ ಗೆತ್ತುತ್ತಾ ಇದ್ದಾರೆ. ನಮ್ಗೆ ಹಲವಾರು ಶೋಧನೆಗಳು, ಯಾಕಂದ್ರೆ ನಾವು ಪಾಲ್ಗೊಂಡಿದ್ದೀವಿ. ನಮಗೆ ಒಂದು ಪಾಲು ಆತನ ಮಹಿಮೆಯಲ್ಲೂ. ಆದ್ರಿಂದ ಆತನು ನಮ್ಮನ್ನ ಕೆತ್ತುವಾಗ ಬೇರೆ ಆ ಪಾತ್ರೆ ಮೇಲೆ ಕ್ರಿಸ್ತನ ಒಂದು ಮೇಲ್ನೋಟ ಇಲ್ಲದಿದ್ರೆ ನಾವು ಅನೇಕ ವಿಷಯಗಳಲ್ಲಿ ಕೊರತೆ ಉಳ್ಳವಾಗಿ ನಾವು ಬೆಳೀತಾ ಇರ್ತೀವಿ ಬೇರೆ. ಆದ್ರಿಂದ ಆ ಪಾತ್ರಕ್ಕೆ ಒಂದು ವಿಶೇಷವಾದ ಒಂದು ಮೇಲ್ನೋಟ ಬೇಕೇ ಬೇಕು. ಯಾಕಂದ್ರೆ ನಾವು ಆತನ ಪಾತ್ರನಲ್ಲಿ ಪಾಲ್ಗೊಂಡಿಲ್ಲ ಅಂದ್ರೆ, ಆತನ ಮರಣದಲ್ಲಿ ನಾವು ಮುಳುಗಿಲ್ಲ ಅಂದ್ರೆ, ನಮ್ಮಿಂದ ಆ ಮಹಿಮೆಯ ರಾಜ್ಯದಲ್ಲಿ ಪಾಲ್ಗೊಳ್ಳಕ್ಕೂ ಆಗುವುದಿಲ್ಲ. ಸಿಂಹಾಸನದ ಮೇಲೆ ಆತನೊಂದಿಗೆ ಕೂತುಕೊಳ್ಳುವುದಕ್ಕೂ ಆಗುವುದಿಲ್ಲ. ನೋಡಿ, ಒಬ್ಬ ಮನುಷ್ಯ ಒಂದು ಬೆಲೆ ಬಾಳುವಂತ ಮುತ್ತು ಬೇಕಂದ್ರೆ ಸಮುದ್ರದಲ್ಲಿ ಧುಮುಕಿ ಆಳವಾದ ಸ್ಥಳಕ್ಕೆ ಹೋಗಿ ಆ ಬೆಲೆ ಬಾಳುವಂತ ಮುತ್ತನ್ನು ತೆಗಿಬೇಕಂದ್ರೆ ಆ ಮನುಷ್ಯ ಎಷ್ಟು ಕಷ್ಟ ಪಟ್ಟಿರಬಹುದು. ಈ ಒಂದು ಮಹಿಮೆಯ ಸಿಂಹಾಸನದಲ್ಲಿ ಕೂತ್ಕೋಬೇಕಂದ್ರೆ, ಇದರಲ್ಲಿ ನಾವು ಪಾಲುಗೊಂಡಿಲ್ಲ ಅಂದ್ರೆ, ಪಾತ್ರ ಆಗಿ ನಾವು ಮಾರ್ಪಟ್ಟಿಲ್ಲ ಅಂದ್ರೆ, ಇಡೀ ಲೋಕಕ್ಕೆ ಆಶೀರ್ವಾದನು ಹಂಚಿಕೊಳ್ಳುವುದಕ್ಕೆ ಆಗೋದಿಲ್ಲ. ಇಡೀ ಲೋಕಕ್ಕೆ ಒಂದು ನಾವು ರೊಟ್ಟಿಯನ್ನು ನಾವು ಕೊಡುವುದಕ್ಕೂ ನಾವು ಆಗೋದಿಲ್ಲ ಪ್ರಿಯರೇ. ಎಂತ ಒಂದು ವಿಷಯ. ಆದುದರಿಂದ ಆ ಒಂದು ಗುರುತಾಗಿರುವಂತ ಆ ಒಂದೇ ರೊಟ್ಟಿಯಲ್ಲಿ, ಆ ಒಂದೇ ಪಾತ್ರೆ ಪಾಲ್ಗೊಳ್ಳಬೇಕಂದ್ರೆ, ಈ ಲೋಕದಲ್ಲಿರುವಂತ ಎಲ್ಲವನ್ನು ನಾವು ಕಸವೆಂದು ನಷ್ಟವೆಂದು ಎನಿಸಬೇಕು. ಅಪೊಸ್ತಲನ ಪೌಲರ ಹತ್ರ ನನಗೆ ಮುತ್ತಿ ಮುಂದೆ ಇಟ್ಟಿರುವಂತ ಒಂದೇ ನಿರೀಕ್ಷೆಯನ್ನು, ಆ ಒಂದು ಗುರುತನ್ನು, ಅದನ್ನು ಹಿಡ್ಕೊಳ್ಳಕ್ಕೆ ನಾನು ಎದೆ ಬಗ್ಗುತ್ತಾ ನಾನು ಓಡುತ್ತಾ ಇದ್ದೀನಿ ಅಪೊಸ್ತಲನ ಪೌಲರು ಹೇಳಿರುವ ಪ್ರಕಾರ. ಯಾಕಂದ್ರೆ ಓದನ್ನ, 1 ಪೇತ್ರ 4:12 ಓದಿ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ, ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷ ಉಳ್ಳವರಾಗಿರ್ರಿ.
ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷ ಪಟ್ಟು ಉಲ್ಲಾಸಗೊಳ್ಳುವಿರಿ. ಹೇಳ್ಬಿಟ್ರು ಸಾಕು ಸಾಕು ಅಷ್ಟೇ ಸಾಕು ಅಷ್ಟೇ. ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ನೀವು ಆಶ್ಚರ್ಯ ಪಡಬೇಡ್ರಿ ಅಂತ ಹೇಳ್ಕೊಟ್ಟು. ವಿಪರೀತವಾದ ಸಂಗತಿ ಸಂಭವಿಸಿದ್ರೆ ನೀವು ಯೋಚಿಸಬೇಡ್ರಿ, ಸಂತೋಷ ಪಟ್ಟೆ ಅಂತ ಹೇಳ್ಬಿಟ್ರು. ಹೀಗಾಗಿ ಇಸ್ರೇಲ್ ಜನಗಳಿಗೆ ಯಗುದರಿಗೆ ಬಸ್ಕದ ಹಬ್ಬ ಒಂದು ಸಂತೋಷ, ಚೊಚ್ಚಲ ಮಕ್ಕಳು ಕಾಪಾಡ್ಬಿಟ್ರು ಅದನ್ನ ನೆನೆಸಿಕೊಂಡ ಸಂತೋಷ. ಈತನ ನಮಗಾಗಿ ಸುರಿಸಿದಂತ ರಕ್ತ ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ, ನಮ್ಮನ್ನ ರಕ್ಷಿಸಿದ್ದಾರೆ. ಸಂತೋಷ ಪಡಬೇಕು. ನಿಮ್ಮ ಕಷ್ಟದಲ್ಲೂ ನಾನು ನಿಮಗೆ ಸಹಾಯಕನಾಗಿದ್ದೀನಿ. ನಿಮ್ಮ ಶೋಧನೆಯನ್ನು ಮೀರುವಂತ ಅಂತ ಒಂದು ಶೋಧನೆಯನ್ನು ಕೊಡದೆ ಅದರಲ್ಲಿ ತಪ್ಪಿಸಿಕೊಳ್ಳುವಂತ ಮಾರ್ಗ ದೇವರು ವಾಗ್ದಾನ ಮಾಡಿದ್ದಾರೆ, ನಾವು ಯಾಕೆ ದುಃಖ ಪಡಬೇಕು? ಆತರಲ್ಲಿ ಪಾಲ್ಗೊಳ್ಳುವುದರಲ್ಲಿ ನಾವು ಸಂತೋಷ ಪಡಬೇಕಂತ ಇಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಆತನನ್ನು ಕರ್ತನ ಭೋಜನವನ್ನು ನೆನೆಸಿಕೊಳ್ಳುವಂತ ವಿಷಯ, ಅದನ್ನು ಅನುಸರಿಸುವಂತ ವಿಷಯ. ಈ ವಿಷಯ ನೋಡ್ಬೇಕಾದ್ರೆ ಕ್ರಿಸ್ತನ ಶ್ರಮೆಯನ್ನು ಕ್ರಿಸ್ತನ ಶ್ರಮೆಯನ್ನು ಮತ್ತೆ ಅದನ್ನ ಅನುಭವಗಳನ್ನು ಆತನ ಅನುಭವಿಸಿದ ನೋವುಗಳನ್ನು ನಾವು ಧ್ಯಾನ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ ಪ್ರಿಯರೇ. ಅದರಲ್ಲಿ ಪಾಲು ಹೊಂದುವ ಆ ಮರಣದೊಳಗೆ ಪಾಲು ಹೊಂದುವ ಪಾದ ಅಂಗಗಳ ಶ್ರಮೆಯನ್ನು ಕೂಡ ನಾವು ಧ್ಯಾನ ಮಾಡಿದ್ರೆ ಸಾಕಾಗೋದಿಲ್ಲ ಪ್ರಿಯರೇ. ಏನ ಮುಖ್ಯವಾದಂತ ಉದ್ದೇಶ ಈಗ ತಾನೆ ನಾವು ಓದಿದ್ವಿ. ಈ ಪಾತ್ರದಲ್ಲಿ ನಾವು ಪಾಲ್ಗೊಳ್ಳುವಾಗ ಒಂದು ಸ್ಪಷ್ಟವಾದ ಸರಿಯಾದ ಸಂತೋಷವುಳ್ಳ ಆತ್ಮವನ್ನು ನಾವು ಹೊಂದಿರಬೇಕು. ಯಾಕಂದ್ರೆ ಯೇಸು ಕ್ರಿಸ್ತು ಆತ್ಮದಲ್ಲಿ ಆನಂದಗೊಂಡರು ಎಂಬುದು ವಾಕ್ಯ ಇದೆ. ಆತ್ಮದಲ್ಲಿ ಆನಂದಗೊಂಡರು ಯಾಕಂದ್ರೆ ಈ ಪಾತ್ರದಲ್ಲಿ ನಾವು ಪಾನ ಮಾಡಿರುತ್ತೆ. ದೇವರು ನಮ್ಗೆ ಕರಿವಿಗೆ ಕೊಟ್ಟಿದ್ರೆ ನಮ್ಗೆಲ್ಲ ಕರಿವಿಗೆ ಕೊಟ್ಟರೆ ಅಪ್ಪಸ್ನ ಪೌಡ್ರಿ ಏನಂತ ಹೇಳ್ತಾರೆ ನೀವು ಓದಿ ಫಿಲಿಪ್ಪ 4:4. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಯಾವಾಗ್ಲೂ ಸಂತೋಷ ಪಡ್ರಿ ಅಂತ ಹೇಳ್ಬಿಟ್ರು ತಿರುಗಿ ತಿರುಗಿ ಹೇಳ್ತೇನೆ ಅಪ್ಪಸ್ನ ಪೌಡ್ರಿ. ಯಾಕೆ ಹೇಳ್ತಾರೆ? ಯಾಕಂದ್ರೆ ಯೇಸು ಕ್ರಿಸ್ತನ ಜೀವಿತವು ದುಃಖಕರವಾದದಲ್ಲ, ಅದು ಸಂತೋಷಕರವಾದದ್ದು. ಬದಲಾಗಿ ಸಂತೋಷಕರವಾದದ್ದು ಅಲ್ಲ, ಆದ್ರೆ ಇನ್ನು ಹೇಳಬೇಕಾದ್ರೆ ಅದು ಬಹಳ ಮಹಾ ಸಂತೋಷ ಉಳ್ಳ ಒಂದು ವಿಷಯ. ಇನ್ನೊಂದು ವಚನನು ನಾವು ಓದಬಹುದು, ಅದೇ 2 Corinthians 4:17 ಓದಿ. 2 Corinthians 4:17. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಎಂತ ಅಮೂಲ್ಯವಾದ ವಾಕ್ಯ ಪ್ರಿಯರು ನೋಡಿ. ಯಾಕಂದ್ರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ನಿರಂತರವಾಗಿರುವಂತ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಎಂತ ಒಂದು ವಾಕ್ಯ ನೋಡಿ, ಎಂತ ಒಂದು ವಾಕ್ಯ ಪ್ರಿಯರೇ. ಅಂದ್ರೆ ಶ್ರಮೆ ಬಾಧೆ ನೋವು ಕಷ್ಟ ನಾವು ಸಂತೋಷವಾದ ಪಾತ್ರೆಯಲ್ಲಿ ಪಾನ ಮಾಡ್ಬೇಕು. ಆ ಪಾತ್ರೆ ಸಂತೋಷಕರವಾಗಿರ್ಬೇಕು. ಯಾಕಂದ್ರೆ ಇನ್ನು ಒಂದು ವಿಷಯ ನೋಡ್ಬೇಕಾದ್ರೆ ಅಪೊಸ್ತಲ ಪೌಲರು ಸೇವೆ ಮಾಡುವಾಗ ಪೌಲು ಮತ್ತು ಸೀಲ ಅವರು ಇಬ್ಬರನ್ನು ಸೆರೆಮನೆಯಲ್ಲಿ ಹಾಕ್ಬಿಟ್ರು, ಚಡಿಗಳಿಂದ ಚೆನ್ನಾಗಿ ಒಡೆದ್ಬಿಟ್ರು, ಒಡೆಯಕ್ಕೆ ಅಪ್ಪನೇನೋ ಕೊಟ್ಬಿಟ್ರು. ಅವರು ಬಹಳ ಪೆಟ್ಟುಗಳನ್ನು ಒಡಿಸಿದ್ರ ಮೇಲೆ ಅವರು ಸೆರೆಮನೆಯ ಒಳ ಕೋಣೆಗೆ ಕರ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡ್ಬಿಟ್ರು, ಅವ್ರ ಕಾಳುಗಳಿಗೆ ಕೊಳವನ್ನು ಹಾಕಿ ಮೇಲಕ್ಕೆ ಎತ್ಬಿಟ್ರು. ಮಧ್ಯ ರಾತ್ರಿಯಲ್ಲಿ ಇಂಥ ಒಂದು ಶ್ರಮೆಗಳು ಪಟ್ಟಿರುವಾಗ ಪ್ರಿಯರೇ, ಮಧ್ಯ ರಾತ್ರಿಯಲ್ಲೂ ಅಪ್ಪಸ್ನ ಪೌಲರು ಮತ್ತೆ ಸೀಲನು ಪ್ರಾರ್ಥನೆ ಮಾಡುವರಾಗಿ ದೇವರನ್ನು ಸ್ತುತಿಸಿ ಅಂತ ಬಾಧೆಗಳಲ್ಲಿ ಸಂತೋಷ ಪಟ್ಟರು. ಬರೀತಾರೆ ಅಪ್ಪಸ್ನ ಪೌಲರು, ನಿಮಗೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವರಾಗಿ ನಾ ಹೇಳಿ ನೀವು ಓದ್ಬಿಡಿ. ಮತ್ತೆ Romans 5:3 ನೋಡಿ, Romans 5:3-4 ಬಹಳ ಚೆನ್ನಾಗಿದೆ. Romans 5:3-4. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ, ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣಾ ಹುಟ್ಟುತ್ತದೆಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ನೋಡಿ ಎಂತ ಒಂದು ಹೇಳ್ತಾರ ಪೌಲ್ರು, ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ನಾವು ಉಲ್ಲಾಸವಾಗಿದ್ದೇವೆ. ನಮ್ಮಿಂದ ಹೇಳಕ್ಕಾಗತ್ತಾ? ಉಪದ್ರವು ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆ ಅನುಭವಿಸುತ್ತೆ ಹುಟ್ಟುತ್ತದೆ, ಅನುಭವಿಸುತ್ತೆ ನಿರೀಕ್ಷಣೆ ಹುಟ್ಟುತ್ತದೆ. ಒಂದೊಂದು ವಿಷಯಗಳನ್ನ ನಾವು ನೋಡ್ಬೇಕಾದ್ರೆ ಆತನನ್ನು ಅದರಲ್ಲಿ ಪಾಲ್ಗೊಳ್ಳುವುದಕ್ಕೆ ಮುಂಚೆ ನಮ್ಮನ್ನು ನಾವು ಪರೀಕ್ಷಿಸಬೇಕು, ಸಂಶೋಧನೆ ಮಾಡಬೇಕು ಪ್ರಿಯ. ನಮ್ಮ ಹೃದಯಗಳನ್ನು ನಿಜವಾದ ಅರ್ಥ ಪಾತ್ರೆ ಅಂದ್ರೆ ಏನು, ಆತನ ರಕ್ತ ಅಂದ್ರೆ ಏನು, ರೊಟ್ಟಿ ಅಂದ್ರೆ ಏನು, ಆತನೊಂದಿಗೆ ಬಾಧೆ ಪಡುವುದು ಏನು, ಅದರಲ್ಲಿ ಪಾಲುಗೊಳ್ಳುವುದಂದ್ರೆ ಏನು. ಯಾಕಂದ್ರೆ ಇದೇ ದೇವರು ನಮಗೆ ಕೊಟ್ಟಿರುವಂತ ದೊಡ್ಡ ದೊಡ್ಡ ಭಾಗ್ಯ ಪ್ರಿಯರೇ.
ಯಾಕಂದ್ರೆ ಈ ಲೋಕದಲ್ಲೇ ಇದು ಅಂತ್ಯವಾಗಬೇಕು. ಇದು ಬೇರೆ ಯಾರಿಗೂ ದೇವರಿಗೆ ಅವಕಾಶ ಕೊಟ್ಟಿಲ್ಲ. ಅನ್ಯ ಜನರಾಗಿರುವಂತ ನಮಗೆ, ಅನ್ಯ ಜನರಾಗಿರುವಂತ ನಮಗೆ ಆತನೊಂದಿಗೆ ಇದೆಲ್ಲ ನಾವು ನೆನೆಸಿಕೊಳ್ಳಬೇಕು ಪ್ರಿಯ. ನಾವು ನಮ್ಮ ಮೂಗಿನಲ್ಲಿ ಉಸಿರು ಇರುವ ತನಕ ಅದನ್ನ ನಾವು ಸ್ಮರಣೆ ಮಾಡಬೇಕು. ತಂದೆ ದೇವರು ಈ ಒಂದು ಅಂಶವನ್ನು ನಿಮ್ಮ ಮತದಲ್ಲಿ ಈ ಒಂದು ಸಮಯದಲ್ಲಿ ಹಂಚಿಕೊಳ್ಳಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ಇದರಲ್ಲಿ ಇರುವಂತ ಎಲ್ಲಾ ವಿಷಯಗಳು ತಂದೆ ದೇವರು ಆತನ ಪವಿತ್ರ ಆತ್ಮದ ಮುಖಾಂತರ ನಿಮ್ಗೆ ತಿಳಿಸಿದ್ದಾರೆ. ಈಗ ನಾವು ಇದನ್ನ ನಾವು ಹೊಂದ್ಕೊಂಡಿದೀವಿ, ಇದನ್ನ ಹೊಂದ್ಕೊಂಡಿದ್ದೀವಿ. ಇದು ಹೊಂದ್ಕೊಳ್ಳುವಾಗ ಈಗ ನಾವು ಭಯಭಕ್ತಿಯನ್ನು ದೇವರಿಗೆ ತೋರಿಸಬೇಕು. ನಾವು ಸಾಧಾರಣವಾಗಿ ಇದನ್ನು ಎನಿಸಬಾರದು. ಇದಕ್ಕೆ ಕೊಡಬೇಕಾದಂತ ಬೆಲೆ ಮೌಲ್ಯತೆ ದೇವರ ಒಂದು ಮಹಿಮಾದೇಶವು. ಆತನು ನಮ್ಮನ್ನ ಪರಿಶುದ್ಧ ಪಡಿಸಿದ್ದಾರೆ, ಕರೆದಿದ್ದಾರೆ, ಆಯ್ಕೆ ಮಾಡಿದ್ದಾರೆ, ನಮ್ಮ ನೀತಿವಂತರಂತ ಎಣಿಸಿದ್ದಾರೆ. ಅದರಲ್ಲಿ ಪಾಲ್ಗೊಳ್ಳುವುದಕ್ಕೆ ನಮ್ಮನ್ನು ನೂತನ ಸೃಷ್ಟಿಯಾಗಿ ನಮ್ಮನ್ನು ಜನಿಸಿದ್ದಾರೆ. ಇದನ್ನ ನಾವು ತಿಳಿದು ಇದರಲ್ಲಿ ನಾವು ಹೋಗಿ ಅದರಲ್ಲಿ ಪಾಲ್ಗೊಳ್ಳಬೇಕು ಭಯಭಕ್ತಿಯಿಂದ. ನಾನು ಇನ್ ಮುಂದೆ ನನ್ನ ಜೀವನ, ನನ್ನ ಬಲಿ, ನಾನು ಹೀಗಿರ್ಬೇಕು, ನಾನೇ ಕಹಿಯಾದ ಪಲ್ಯ ನಾನು ತಿನ್ನಬೇಕು, ನಾನು ಆ ರೊಟ್ಟಿ ನಾನು ಅದನ್ನು ನನ್ನ ದೇಹವನ್ನು ಮುರಿಬೇಕು ಜೀವ ಬಲಿಯಾಗಿ. ಸಹೋದರರೇ, ನೀವು ನಿಮ್ಮ ದೇಹಗಳನ್ನು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಅಂತಹ ಒಂದು ಸುಖಂತವಾದ ಒಂದು ಯಜ್ಞವಾಗಿ ದೇವರಿಗೆ ಮೀಸಲಾಗಿ ಮೆಚ್ಚುಗೆವಾಗಿ ಒಂದು ಒಳ್ಳೆ ವಾಸನವುಳ್ಳ ದ್ರವ್ಯವಾಗಿ ನಾನು ಮಾರ್ಪಡಬೇಕಂದ್ರೆ ಅದರಲ್ಲಿ ಆ ಪಾತ್ರೆಯಾಗಿ ನಾವು ಮಾರ್ಪಡಬೇಕು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಈ ಒಂದು ಅವಕಾಶವನ್ನು ಕೊಟ್ಟಂತ ಸಹೋದರರಿಗೂ, ಹಿರಿಯ ಸಹೋದರರಿಗೂ, ಸಭೆಯಲ್ಲಿ ಇರುತ್ತೆ ಪ್ರತಿಯೊಂದು ಸಹೋದರರಿಗೂ ತನ್ನ ದೇವರ ಮುಖಾಂತರ ಕ್ರಿಸ್ತನ ಮುಖಾಂತರ ನನ್ನ ವಂದನೆಗಳನ್ನು ತಿಳಿಸ್ಕೊತೀನಿ. ಆಮೇನ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೋಬೇಕು ಅಂತ ಕೇಳ್ಕೊಂತೇನೆ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್ ಜಗನ್ ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ನೋಡ್ಬೇಕಾದ್ರೆ ಇವತ್ತಿನ ಪಾಠದಲ್ಲಿ ಪಾತ್ರೆ ಬಗ್ಗೆ ಒಂದು ಉತ್ತಮವಾದ ರೀತಿಯಲ್ಲಿ ನಮಗೆ ಸಹೋದರರು ತುಂಬಾ ಉಪಯೋಗ ರೀತಿಯಾಗಿ ಪ್ರೋತ್ಸಾಹ ಹೊಂದ್ಕೊಳ್ಳೋ ರೀತಿಯಾಗಿ ಮತ್ತು ನಾವು ಕೂಡ ಬೇರೆಯವ್ರಿಗೆ ಪ್ರೋತ್ಸಾಹ ಪಡಿಸೋ ರೀತಿಯಾಗಿ ಒಂದು ಉತ್ತಮವಾದಂತ ಪಾಠನ ನಮ್ಗೆ ಇವತ್ತು ಕೊಟ್ರು. ಸೊ ನಾವು ನೋಡ್ಬೇಕಾದ್ರೆ ದೇವರು ನಮ್ಗೆ ಅನೇಕ ವಿಚಾರವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಅನೇಕ ವಾಕ್ಯದಲ್ಲಿ ನಮ್ನ ಬಲಪಡಿಸಿದ್ದಾರೆ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ನಮಗ್ ಶೋಧನೆ ಬಂದಾಗ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗತ್ತೆ. ನಮ್ಗೆ ಶೋಧನೆ ಇಲ್ಲದೆ ಹೋದ್ರೆ ನಾವು ಮಾಡ್ತಾ ಇರೋದೆಲ್ಲ ಸರಿ ಅಂತ ಅನ್ಬಿಟ್ಟು ನಮ್ಮಲ್ಲೇ ನಾವಂತ ಬರುವಂತ ಆಲೋಚನೆಗಳು ಉಂಟು. ನೋಡ್ಬೇಕಾದ್ರೆ ಸಫರಿಂಗ್ ಅನ್ನೋದನ್ನ ಒಂದು ತುಂಬಾದ ರೀತಿಯಲ್ಲಿ ನಮ್ಗೆ ತಿಳಿಸ್ಕೊಟ್ರು. ಸೊ ಹಾಗೇನೆ ನಾವು ಕೆಲವೊಂದು ಅನೌನ್ಸ್ಮೆಂಟ್ಗಳನ್ನ ನಾವು ನೋಡೋಣ. ಈ ವಾರದ ಅನೌನ್ಸ್ಮೆಂಟ್ಗಳು ಏನು ಅಂತ ನಾವು ನೋಡ್ಬೇಕಾದ್ರೆ, ಕರೆಕ್ಟ್ ಆಗಿ 7 ಗಂಟೆಗೆ ಜೂಮ್ ಅಲ್ಲೇನೆ ನಾವು ಟೆಲಿಕಾಸ್ಟ್ ಮಾಡ್ತಾ ಇದೀವಿ. ಔಟ್ ಟು ಸ್ಟಡಿ ದಿ ಬೈಬಲ್ ಇದೆಯಲ್ಲ, ಅದು 3ನೇ ಲೋಕದ ಬಗ್ಗೆ ನಾವು ಪಾಠನ ನಾವು ನೋಡ್ತಾ ಇದೀವಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಜಾಯ್ನ್ ಆಗ್ಬೇಕು. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್, ದಯವಿಟ್ಟು ಹೊಸು ಹಳೇಬ್ರು ಕೇಳ್ತಿರೋರು ಯಾರು ಕೂಡ 7 ಗಂಟೆ ನಡೆಯುವ ಪಾಠದಲ್ಲಿ ಯಾರು ಕೂಡ ಡಿಸ್ಕಷನ್ ಮಾಡಕ್ ಹೋಗ್ಬೇಡಿ, ಓಕೆನಾ? ಸೊ ಆನಂತರ ಆಮೇಲಿಂದ ಈ ವಾರದಲ್ಲಿ ಅನೇಕ ಪಾಠಗಳೆಲ್ಲ ಇದೆ. ಏನು ಅಂತ ನಾವು ನೋಡ್ಬೇಕಾದ್ರೆ ಟ್ಯೂಸ್ಡೇ ವ್ಯಾಲ್ಯೂಮ್ ಸ್ಟಡಿ ಇದೆ 8 ಗಂಟೆಗೆ, ಮತ್ತೆ ಥರ್ಸ್ಡೇ ಕ್ವಿಜ್ ಇದೆ 8 ಗಂಟೆಗೆ, ಮತ್ತೆ ಶುಕ್ರವಾರ ಪ್ರಭುರಾತ್ರಿ ಭೋಜನದ ಬಗ್ಗೆ ನಾವು ಮೆಡಿಟೇಷನ್ ನ ಮಾಡ್ತಾ ಇದೀವಿ. ಅಂದ್ರೆ ಅತಿ ಸಮೀಪವಾಗ್ತಾ ಇದೆ, ಮುಂದಿನ ತಿಂಗಳು 26ನೇ ತಾರೀಕು ಪ್ರಭುರಾತ್ರಿ ಭೋಜನ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಪಾಠನ ನಾವು ಈ ವಾರ ಶುಕ್ರವಾರ ನಾವು ನೋಡೋಣ. ಮತ್ತೆ ಮುಂದಿನ ಭಾನುವಾರನು ಕೂಡ ಅನ್ನದಿನದ ಹಾಗೆ ನಡೆಯುವಂತ ಭಾನುವಾರದ ಆರಾಧನೆ ಇರುತ್ತೆ. ಆಮೇಲಿಂದ ಇವತ್ತು 5 ಗಂಟೆಗೆ ಚನ್ನಪಟ್ಟಣದಲ್ಲೂ ಕೂಡ ಪಾಠ ಇರುತ್ತೆ, ಮತ್ತೆ 7 ಗಂಟೆಲೂ ಕೂಡ ಝೂಮ್ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಜಾಯ್ನ್ ಆಗಿ, ಮತ್ತು ಅನೇಕ ಸಹೋದರ ಸಹೋದರಿಯರು ಯಾರಾದ್ರೂ ಹೊಸಬ್ರು ಕೇಳ್ತೀನಿ ಅಂತ ಅನ್ನೋರಿಗೆ ಕೂಡ ದಯವಿಟ್ಟು ಟೆಲಿಕಾಸ್ಟ್ ಅವ್ರಿಗೆ ಒಂದು ಪ್ರಯೋಜನಕ ರೀತಿಯಾಗಿ ತಿಳಿಸ್ಕೊಡ್ರಿ. ಆಮೇಲಿಂದ ಕೆಲವೊಂದು ಪ್ರೇಯರ್ ರಿಕ್ವೆಸ್ಟ್ ಗಳನ್ನ ನಾವು ಹೇಳ್ತೀವಿ. ದಯವಿಟ್ಟು ಅವ್ರು ಕೊನೆಯದಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರ್ಯಾರು ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಸಹೋದರಾದಂತ ಪ್ರಭಾ ಅನು ಪ್ರದಾಪ್ ಸಿಸ್ಟರ್ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಅವರು ಕೂಡ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಅನ್ಬಿಟ್ಟು ರಿಕ್ವೆಸ್ಟ್ ನ ಹೇಳಿದ್ದಾರೆ. ಆಮೇಲಿಂದ ದಿವ್ಯಾ ಸಿಸ್ಟರ್, ಮಂಗಳೂರಲ್ಲಿರುವಂತ ದಿವ್ಯಾ ಸಿಸ್ಟರ್, ಮತ್ತೆ ಮೈಸೂರಲ್ಲಿರುವಂತ ವಿದ್ಯಾ ಸಿಸ್ಟರ್, ವಿದ್ಯಾ ಸಿಸ್ಟರ್ ಅವ್ರ ಹಸ್ಬೆಂಡ್ ಅವರು ಬಂದು ICU ಅಲ್ಲಿ
ಅಡ್ಮಿಟ್ ಆಗಿದ್ದಾರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲಿಂದ ಮುಖ್ಯವಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಕೊನೆಯ ಹಾಡನ್ನು ಆಡಿ ನಾವು ಈ ಕೂಟನ ಅಂತ್ಯ ಮಾಡೋಣ. ಅಂತ್ಯ ಆದ ನಂತರ ದಯವಿಟ್ಟು ಯಾರು ಕೂಡ ಎಕ್ಸಿಟ್ ಆಗೋದಕ್ಕೆ ಹೋಗ್ಬೇಡಿ. ಕೊನೆ ಹಾಡನ್ನು ಆಡಿ ನಾವು ಈ ಕೂಟನ ಅಂತ್ಯ ಮಾಡ್ಕೊಳ್ಳೋಣ. ಹಾಡಿದ ನಂತರ ಒಂದು ಕೊನೆ ದಾವಣಗೆರೆಯಲ್ಲಿರುವಂತಹ ರಾಜು ಬ್ರದರ್ ಮಾಡಬೇಕ ಕೇಳ್ಕೊಳ್ತೇನೆ. ಹಾಡಿನ ಸಂಖ್ಯೆ 116. Ah, my heart is heavy laden, weary and oppressed. Come to me, saith one, and coming, be at rest. Hath he mouth to lead me to him, if he be my guide. In his feet and hands our own prints and his side. If I find him, if I follow, what's my portion here? Many a sorrow, many a conflict, many a tear. If I still hold closely to him, what have I at last? Sorrow vanquished, labor ended, Jordan passed. If I ask him to receive me, will he save me nay? Not till earth and not till heaven pass away. ಕೊನೆ ಪ್ರಾರ್ಥನೆಯನ್ನು ನಮ್ಮ ಮಧ್ಯದಲ್ಲಿರುವಂತಹ ರಾಜು ಬ್ರದರ್ ಮಾಡಬೇಕ ಕೇಳ್ಕೊತೇನೆ. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯಹೋವ ದೇವರೇ, ನಾವೆಲ್ಲರೂ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಬಲಪಡಿಸಿದ್ಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಾವೆಲ್ಲರೂ ನಡೆಯುವಂತೆ ಕೃಪೆ ಮಾಡು ಸ್ವಾಮಿ. ಸ್ವಾಮಿ, ಈ ಪ್ರಾರ್ಥನೆಯನ್ನ ಯಾವ ತೊಂದರೆ ಇಲ್ಲದೆ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಬ್ರದರ್ ಜಗನ್ ಬ್ರದರು, ರಾಜು ಬ್ರದರ್, ನೀರಜ್ ಬ್ರದರ್, ರಿಚರ್ಡ್ ಬ್ರದರ್, ಕ್ರಿಸ್ಟಫರ್ ಬ್ರದರು ಮತ್ತು ಇವರೆಲ್ಲರನ್ನು ಮತ್ತು ಈ ಕೂಟಕ್ಕೆ ಸಹಾಯ ಮಾಡಿರುವಂತಹ ಎಲ್ಲಾ ಬ್ರದರ್ಸ್ ಅಂಡ್ ಸಿಸ್ಟರ್ನ ಆಶೀರ್ವದಿಸು ಸ್ವಾಮಿ. ಹಾಗೂ ಕೇಳುವಂತ ನಮ್ಮೆಲ್ಲರನ್ನ ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಡೆಯುವಂತೆ ಕೃಪೆ ಮಾಡು ಸ್ವಾಮಿ. ನಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನನ್ನ ತಂದೆಯೇ. ಆಮೆನ್. ಎಲ್ಲರಿಗೂ ನಮಸ್ತೆ.